ಸಾಕಾರ ಚಂದ ಇಟ್ಕೊಂಡು ನಿರಾಕಾರ ಕೇಳಿಸ್ಕೊಳ್ಳೋದು, ನಿರಾಕಾರ ಚಂದ ಇಟ್ಕೊಂಡು ಸಾಕಾರ ಕೇಳಿಸ್ಕೊಂಡ್ರೆ ಉಪಯೋಗ ಇಲ್ಲ, ಸಾಧನೆ ಉಪಯೋಗ ಇಲ್ಲ. ಆ ತರ ಮಾಡಿದ್ರೆ ಸಾಧನೆ ಫಲ ಕೊಡಂಗಿಲ್ಲ ಅಂತ ಮಾತು ಹೇಳ್ತಾರೆ. ನಿಜಗುಣ ಬೋಧಾಮೃತ ನಾಳೆ ಹೇಳ್ತೇನೆ, ಅದು ಬುಕ್ ಮಿಕ್ಸ್ ಆಗಿರ್ತದೆ. ಅದ್ರಾಗ ಬೇರೆದ್ರಾಗ ಮತ್ತೆ ಹುಡುಕಾಡೋದಕ್ಕೆ ಟೈಮ್ ಆಗ್ತದ. ನಿನ್ನೆ ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟೆವ ಅದ್ರಾಗ. ಓಂ ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಪೂಜ್ಯ ಪಾದರಲ್ಲಿ ಅನಂತ ಶರಣ ಶರಣಾರ್ಥಿಗಳು, ಬೆಳಗಿನ ಪಾಠಕ್ಕೆ 28-30 ಮಂದಿ ಪ್ರೆಸೆಂಟ್ ಇರ್ತೀರಿ. ಸಂಜೆ ಪಾಠ ಅದು ಶುದ್ಧ ಬ್ರಹ್ಮಜ್ಞಾನ ವಿಚಾರ ಚಂದ್ರೋದಯವನ್ನೇ ಕುರಿತು ಮಾತನಾಡುವ ಪಾಠವಾಗಿದೆ. ಹೀಗಿರುವಾಗ ಬೆಳಗಿನ ಪಾಠ ಸಂಜೆಯ ಪಾಠಕ್ಕ ಏನು ವ್ಯತ್ಯಾಸ ಇಲ್ಲ, ಇಲ್ಲಿನೂ ಅದೇ ವಿಷಯ, ಅಲ್ಲಿನೂ ಅದೇ ವಿಷಯ ನಡೆದದ. ಇಲ್ಲಿ ನಾನು ಒಬ್ಬನೇ ಹೇಳ್ತೀನಿ, ಒಬ್ಬ ಹೇಳಿದ್ದು ಒಂದು ಟೆಕ್ಸ್ಟ್ ಬುಕ್ ಓದಿದಂಗ. ಅಲ್ಲಿ ಸಂಜೆಗೆ ನಮ್ಮ ಅಪ್ಪದೇರು ಹೇಳ್ತಾರ, 10 ಮಂದಿ ಮಾತಾಡ್ತಾರ ಅಲ್ಲಿ. ಅದು ಒಂದು ಮ್ಯಾಗ್ಜಿನ್ ಓದಿದಂಗ. ಒಂದು ಮ್ಯಾಗ್ಜಿನ್ ಓದಿದ್ರ ಒಂದ್ 20 ಮಂದಿ ಲೇಖಕರ ವಿಚಾರಗಳು ತಿಳಿದಂಗ ಆಗ್ತದ. 20 ಮಂದಿ ಲೇಖಕರು 20-30 ಮಂದಿ ಕೂಡಿ ಒಂದು ಮ್ಯಾಗ್ಜಿನ್ ಬರೀತಾರ. ಟೆಕ್ಸ್ಟ್ ಬುಕ್ ಯಾರು ಬರೀತಾರ? ಒಬ್ಬನೇ ಬರೀತಾನ. ಹಂಗ ನಮ್ಮದು ಬೆಳಗಿನ ಪ್ರವಚನ ಒಂದು ಟೆಕ್ಸ್ಟ್ ಬುಕ್ ಇದ್ದಂಗ. ಒಬ್ಬ ವ್ಯಕ್ತಿಯ ವಿಚಾರ ಅಷ್ಟೇ ಗೊತ್ತಾಗ್ತದ. ಸಂಜೆಗೆ ಹೆಂಗಿರ್ತದ ಅಂದ್ರ, ನಮ್ಮ ಅಪ್ಪದಾರ ಇರ್ತಾರ 20-30 ಮಂದಿ ಕುಂತು ಮಾತಾಡ್ತಾರ. 20-30 ಮಂದಿ ಕೂಡಿ ತಮ್ಮ ತಮ್ಮ ವಿಚಾರಧಾರೆಗಳನ್ನ ಹಂಚಿಕೊತಿರ್ತಾರ. ಹಿಂಗಾಗಿ ಇದಕ್ಕಿಂತ ಅದು ದೊಡ್ಡ ಸತ್ಸಂಗ ಆಗಿ ಹೊರ ಹೊಮ್ಮಲಿಕ್ಕತ್ತದ. ಹಿಂಗಾಗಿ ಅದಕ್ಕ ಮಹತ್ವ ಕಡಿಮೆ ಮಾಡ್ಕೋಬೇಡ್ರಿ, ಅಲ್ಲಿನೂ ನೀವು ಅಟೆಂಡ್ ಆಗ್ರಿ. ಆದ್ರ ಸಾಯಂಕಾಲ ಯಾರು ವ್ಯಾಪಾರ ವ್ಯವಹಾರಗಳಲ್ಲಿ ಬಿಜಿ ಇರ್ತೀರಿ ಅವರು ಬಿಡ್ರಿ. ಆದ್ರೆ ಉಳಿದವ್ರು ಖಾಲಿ ಇದ್ದವ್ರು ರಿಟೈರ್ ಆಗಿ ಮನ್ಯಾಗ ಕುಂತು ಸುಮ್ಮನೆ ಈ ಧಾರಾವಾಹಿ ನೋಡಂತವು ಮತ್ತಿನ್ನೇನೋ ಮಾಡ್ಕೊತ ಬೇರೆ ಎಲ್ಲೆಲ್ಲೋ ಏನೇನೋ ಕೇಳ್ಕೊತ ಹೋಗ್ಲಕತ್ತಿರಲ್ಲ, ಅವೆಲ್ಲ ಬಿಡ್ರಿ. ಇದೇನದ ವಿಚಾರ ಚಂದ್ರೋದಯ ಏನದ, ನಿಮ್ಮದೇ ಕತೆ, ಬೇರೆ ಯಾರ್ದು ಅಲ್ಲ. ಹೊರಗೆ ಬಹಳ ಚಂದ ಹೇಳ್ತಿರ್ಬೇಕು, ಅದ್ ಏನ್ ಹೇಳಿದ್ರು ಹೊರಗಿನ ಮಾತವು, ಒಳಗಿನ ಮಾತು ಅಲ್ಲವು. ಇವೇನಿದ್ರು ನಿಮ್ ಒಳಗಿನ ಮಾತುಗಳೇ ನಡೆದಿರ್ತಾವ. ಬಹಳ ಚಂದ, ನನಕ್ಕಿಂತ ಬಹಳ ಚಂದ ಹೇಳಕತ್ತಾರ ಸಾಯಂಕಾಲ ಸತ್ಸಂಗ. ಹಿಂಗಾಗಿ ಎಷ್ಟು ಸಾಧ್ಯದ ಅಷ್ಟು ಬೆಳಗಿನ ಪಾಠಕ್ಕ ಎಷ್ಟು ಮಹತ್ವ ಕೊಡ್ತೀರಿ ಅಷ್ಟೇ ಮಹತ್ವ ಕೊಟ್ಟು ಸಂಜೆಯ ಪಾಠವನ್ನ ಅಟೆಂಡ್ ಆಗ್ಬೇಕಂತ ನೀವು ಕೈ ಜೋಡಿಸಲ್ಲ ಕಾಲಿಗೆ ಬಿದ್ದು ಕೇಳಕತ್ತೆ. ಯಾಕಂದ್ರ ಮೋಕ್ಷ ಬೇಕು ಅಂತಂದ್ರೆ ಇನ್ನೂ ಎಫೆಕ್ಟಿವ್ ಆಗಿ ಅಟೆಂಡ್ ಮಾಡ್ರಿ, ಅದಕ್ಕೆ ಹೇಳೋದು. ಹಿಂಗಾಗಿ ನೀವು ಸಂಜೆ ಪಾಠಕ್ಕ 1 ಗಂಟೆ ಮಂದಿ, 6 ಮಂದಿ, 4 ಮಂದಿ, 3 ಮಂದಿ, ಇಂತ ಅಮೃತ ಸಮಾನವಾದಂತದ್ದು ನನಕ್ಕಿಂತ ಚಂದ ಹೇಳಂತ ಸತ್ಸಂಗದ ಇವರೆಲ್ಲ ಏನ್ ಮಾಡ್ಲಕತ್ತಿರ್ಬೇಕಪ್ಪ ಸಾಯಂಕಾಲ, ಏನಂತ ವ್ಯವಹಾರದಾಗ ಬಿಜಿ ಇರ್ಬೇಕು. ಕೆಲವ್ರ ಅಂಗಡಿ ವ್ಯಾಪಾರ, ಈಗ ಡಾಕ್ಟರ್ಸ್ ಅದಾರ, ಪೇಷಂಟ್ಸ್ ಅದಾವ, ಆ ರೀತಿ ಪಬ್ಲಿಕ್ ಸರ್ವಿಸ್ ಇದ್ದತ್ನಾಗ ನಾವೇನು ಮಾಡ್ಲಕ್ ಆಗಂಗಿಲ್ಲ. ಅಂತವ್ರ ನಸಿಕನಾಗ ಅಟೆಂಡ್ ಆಗ್ತಾರ. ಉಳಿದವ್ರಿಗೆಲ್ಲ ಏನಾಗ್ಯದ ಸಾಯಂಕಾಲ ಅಟೆಂಡ್ ಆಗ್ಲಿಕ್ಕೆ? ಮತ್ತ ಬೇರೆ ವಿಚಾರಗಳು ಮಾತನಾಡೋದ ಬಿಡ್ರಿ, ಬೇರೆ ಸತ್ಸಂಗಗಳಿಗೆ ಹೋಗೋದನ್ನು ಬಿಡ್ರಿ. ಎಲ್ಲ ಸತ್ಸಂಗಗಳ ಸಹವಾಸ ಸಾಕು, ಒಂದೇ ಸತ್ಸಂಗ
ಕೇವಲ ನಿಮ್ಮದೇ ಸತ್ಸಂಗ, ನಿಮ್ಮ ಸ್ವಂತ ಸತ್ಸಂಗ ನೀವೇ ಹೇಳ್ಕೊಳ್ಳಂತದ್ದು. ಆಮೇಲೆ ಏ ಸಾಯಂಕಾಲ ಬರೇ ಮಾತನಾಡಕ್ ಬರೋರಿಗೆ ಅಷ್ಟೇ ಅವಕಾಶ, ಮಾತನಾಡಕ್ ಬರ್ಲಾರ್ದವ್ರು ಸುಮ್ ಕುಂತ ಕೇಳೋರು ನಾವು ಹೋಗಿ ಏನ್ ಮಾಡಮ್ ಸಂಜೆಗೆ ಅಂತಂದ್ರೆ, ಮಾತನಾಡ್ಲಿಕ್ ಬರ್ಲಿಲ್ಲ ಅಂದ್ರೆ ಬಿಟ್ಬಿಡ್ರಿ, ಮಾತಾಡ್ಬೇಡ್ರಿ, ಸುಮ್ ಗಪ್ಪ ಇದ್ಬಿಡ್ರಿ. ಯಾರು ಸತ್ಸಂಗದಾಗ ಮಾತಾಡಂಗಿಲ್ಲ, ಮುಂದಿನ ಜನ್ಮಕ್ಕ ನೀವು ಮೂಕರಾಗಿ ಹುಟ್ಟತೀರಿ. ಯಾಕಂತಂದ್ರ ಏನು ಸತ್ಯ ವಾಕ್ಯ ಮಾತಾಡ್ಬೇಕು, ಆ ಮಾತೇ ಆಡ್ಲಕ್ ತಯಾರಿಲ್ಲ, ನೀವು ಗಟ್ಟಿಯಾಗಿ ಕೂತೀರಿ ಅಂತ ಅಂದ್ಮೇಲ ನಿಮಗ ಮಾತಾಡೋ ಶಕ್ತಿ ಕೊಟ್ಟಿದ್ದೇ ವೇಸ್ಟ್ ಆಗ್ಯದ. ಬೇರೆ ಏನಾರ ಮಾತಾಡಂದ್ರೆ ಮಾತಾಡ್ತೀವಿ, ಇದು ಮಾತ್ರ ಮಾತೇ ಆಡಂಗಿಲ್ಲ ಅಂತ ಯಾರು ನೀವು ಗಪ್ಪ ಕುಂದರ್ಲಕತ್ತೀರಿ. ನೀವೇನಾಗ್ತೀರಿ ಮುಂದಿನ ಜನ್ಮಕ್ಕ, ಯಾಕೆ ಮೂಕರಾತಾರ ಅಂತಂದ್ರ ಮಾತನಾಡ್ಬೇಕಾಗ್ಯದ. ಮಾತನಾಡ್ಲಾರ್ದು ಬರೇ ಫಾಲ್ತು ಮಾತಾಡಿ ಹೋಗಿರ್ತಾರಲ್ಲ ಅಂತವ್ರು ಮೂಕರಾಗಿ ಬಿಡ್ತಾರ ಮುಂದಿನ ಜನ್ಮದ ಕರ್ಮ ಸಿದ್ಧಾಂತ ಹಿಂಗೆ ಅದ. ಮತ್ ಯಾರು ಆಧ್ಯಾತ್ಮ ವಿಷಯಗಳನ್ನ ಮಾತಾಡ್ತಾರ ಅವ್ರಿಗೆ ಮತ್ತೆ ಇನ್ನು ಮಾತಾಡಂತ ಶಕ್ತಿ ಕೊಡ್ತಾನೆ ಪರಮಾತ್ಮ. ಕೊಟ್ಟದ್ದು ವೇಸ್ಟ್ ಮಾಡಿದ್ರೆ ಅದಕ್ಕೆ ಬಂತು. ವಾಕ್ ಶಕ್ತಿಯನ್ನ ತಗೊಂಡು ಯಾರು ಕೊಟ್ಟಾರ ಅವನ ಬಗ್ಗೆ ಎರಡು ಮಾತಾಡ್ಲಿಕ್ಕೆ ತಯಾರಿಲ್ಲ ಅಂತಂದ್ರೆ ಮುಂದಿನ ಜನ್ಮಕ್ಕೆ ಮೂಕರಾಗಿ ಕೂಡ್ತೀರಿ. ಕಿವಿ ಸತ್ಸಂಗ ಕೇಳಲಾರದವ್ರು ಚೂಡರಾಗಿ ಹುಡ್ತಾರ, ಮಾತಾಡ್ಲಾರ್ದವ್ರು ಮೂಕರಾಗಿ ಹುಡ್ತಾರ. ಪರಮಾತ್ಮನ ವಾಣಿ ಕುಂತು ಯಾರು ಮನಸ್ಸು ಕೊಟ್ಟು ಕೇಳ್ತಾರ ಅದ್ರ ಕಡೆ ಲಕ್ಷ್ಯ ಕೊಡ್ತಾರ ಅವರು ಮತ್ತ ಚಲೋ ಕಿವಿ ತಗೊಂಬರ್ತಾರ. ಕಿವ್ರ ಯಾಕಂತಾರ ಅಂದ್ರ ಕೊಟ್ಟ ಕಿವಿ ವೇಸ್ಟ್ ಮಾಡ್ಕೊಂಡಿರ್ತಾರ. ಮನೋವಿಕಲರ ಯಾಕಾಗ್ತಾರ ಅಂದ್ರ ಕೊಟ್ಟ ಮನಸ್ಸು ವೇಸ್ಟ್ ಮಾಡ್ಕೊಂಡಿರ್ತಾರ. ಅಂತ ಮಾನಸಿಕ ಶಕ್ತಿ ಕೊಟ್ಟಾಗೇ ನೀವು ಉಪಯೋಗ ಮಾಡ್ಕೊಳ್ಳಾರ್ದೆ ಹಂಗೆ ಬರೀ ಲೌಕಿಕ ಪ್ರಪಂಚದಾಗ ಹುಟ್ಟಿ ಲೌಕಿಕ ಪ್ರಪಂಚದಾಗ ಬದುಕಿ ಲೌಕಿಕನಾಗಿ ಸತ್ತದಕ್ಕ ನಿನಗೆ ಮನಸ್ಸು ಕೊಟ್ಟು ಉಪಯೋಗ ಇಲ್ಲ ಅಂತೇಳಿ ಉಚ್ಚನ್ ಮಾಡಿರ್ತಾರ ಮುಂದಿನ ಜನ್ಮ. ಹಿಂದಿನ ಜನ್ಮದಾಗ ನಾವು ಈ ಸತ್ಸಂಗದ ಯಾವ ಸತ್ಕಾರ್ಯಗಳು ಮಾಡ್ಲಾರ್ದಕ್ಕೆ ಮುಂದಿನ ಜನ್ಮಕ್ಕೆ ಅಂಗವಿಕಲರಾಗಿ ಹುಡ್ತಾರ. ಕಿವುಡ್ರಾತಾರ, ಮೂಕರಾತಾರ, ಅಂಗವಿಕಲರಾಗ್ತಾರ, ಮನೋವಿಕಲರ ಆಗ್ತಾರೆ. ಯಾಕಂದ್ರೆ ಕೊಟ್ಟ ಶಕ್ತಿಗಳನ್ನ ಸದುಪಯೋಗ ಮಾಡ್ಕೊಂಡಿಲ್ಲ ಹಿಂದಿನ ಜನ್ಮದಾಗ. ಅಂತಂದ್ರ ನೀನು ಈ ಜನ್ಮದಾಗ ಅಲ್ಲಿ ಪರಮಾತ್ಮನನ್ನ ನೆನೆಸಲಾರದ ಪಾಪವನ್ನ ಅನುಭವಿಸು ಅಂತ ಹೇಳಿ ಕಳಿಸ್ಕೊಡ. ಕರ್ಮ ಮತ್ತಿನ್ನೇನಿಲ್ಲ, ನೀವು ಮಾಡಿದ ಕರ್ಮನೇ ನಿಮ್ಗ ತಗೋತದ ಕೈ, ಬೇರೆ ಯಾರು ಮಾಡಿದ್ದಲ್ಲ. ಆದ್ರೆ ಇಲ್ಲಿ ಏನು ವ್ಯವಸ್ಥೆ ಇಟ್ಟನ್ ಪರಮಾತ್ಮ ಅಂದ್ರ, ಪರಮಾತ್ಮ ನಮ್ಮ ಕರ್ಮಕ್ಕೆ ತಕ್ಕಂತೆ ಗಾಯಗಳು ಮಾಡಿ ಕಳಿಸ್ತಾನ. ಗಾಯ ಮಾಡಿ ಕಳಿಸಿದಾಗ ಏನ್ ಮಾಡ್ತಾನ, ಇಲ್ಲಿ ಒಂದಿಷ್ಟು ಮನುಷ್ಯರನ್ನ ಇಟ್ಟನ, ತಾನೇ ಮನುಷ್ಯ ರೂಪದಾಗ ಅದನ್ ಇಲ್ಲಿ ಇದ್ದೇನ್ ಮಾಡ್ತಾನ, ಆ ಕಡೆ ಗಾಯ ಮಾಡೋನು ಅವನೇ, ಇಲ್ಲಿ ಮನುಷ್ಯ ರೂಪದಾಗ ಬಂದು ಮಲಂ ಹಚ್ಚೋನು ಅವನೇ. ಆ ಗಾಯಕ್ಕ ಮಲಂನ ಅವನೇ ಹಚ್ತಾನೆ ಮನುಷ್ಯ ರೂಪದಲ್ಲಿ ಬಂದು. ಅವಾಗ ಗಾಯ ಉರಿತಿರ್ತದಲ್ಲ, ಅವಾಗ ಮಲಂ ಹಚ್ಚಿದ ಕೂಡ್ಲೇನೆ ಆ ಮನುಷ್ಯ ಏನಂತಾರ, ಏ ದೇವ್ರಪ್ಪ ದೇವ್ರು ನಮ್ಗ ಬಹಳ ಕಷ್ಟ ಆಗಿತ್ತು, ಬಹಳ ತ್ರಾಸ ಆಗಿತ್ತು, ನಿನ್ಲಿಂತ ನಮಗ ಅನುಕೂಲ ಆಯ್ತು, ಆರಾಮ ಆಯ್ತು, ನೀ ದೇವ್ರಪ್ಪ. ಅದಕ್ಕೆ ಮನುಷ್ಯ ಮಲ ಮಚ್ಚೋದು, ಆರಾಮ್ ಮಾಡೋದು, ಇನ್ನೊಬ್ಬರು ಹಿತ ಬಯಸವ, ಸಕಲ ಜೀವಾತ್ಮರಿಗೆ ಲೇಸ್ ಬಯಸವ, ಅವ ಪರಮಾತ್ಮ ಸ್ವರೂಪನೇ ಇರ್ತಾನ. ಇದು ಒಂದ್ ರೀತಿ ಮನುಷ್ಯರು ಸನುಕಂಪ ತೋರಿ ಸಹಾಯ ಸಹಕಾರ ಹಿತ ಮಾಡಿದ್ರಂದ್ರ ಅವ್ರದ್ದು ಒಂದ್ ಪ್ರೋಸೆಸ್. ಇನ್ನ ಒಂದು ಪ್ರೋಸೆಸ್ ಏನದಂದ್ರ, ಇಲ್ಲಿ ಒಂದಿಷ್ಟು ಮಂದಿ ಮನುಷ್ಯರು ಅದಾರ, ಇವ್ರು ತಮ್ಮ ಸ್ವಾರ್ಥಕ್ಕಾಗೋ ನಮ್ಮ ಕರ್ಮಕ್ಕಾಗಿ ಇವ್ರು ಗಾಯ ಮಾಡ್ತಾರ. ಮನುಷ್ಯರ್ ಗಾಯ ಮಾಡಿದ್ರೆ ಪರಮಾತ್ಮ ಮಲಮಾಸ್ತಾನ. ಹೇಗಿರ್ಲಿ ಕೂಡ ಮನುಷ್ಯರ್ ನಿನಗೆ ನಷ್ಟ ಮಾಡಿರ್ಬೋದು, ಕಷ್ಟ ಕೊಟ್ಟಿರ್ಬೋದು, ತೆಳಗ್ ಬಿಸಾಕಿರ್ಬೋದು, ನಾನೇ ಬಿಡ್ತೀನಪ್ಪ, ನಿನಗೆ ಮ್ಯಾಲೆ ಎತ್ತೀನಿ ಅಂತ. ಅವನಿಗೇನಂತಾರ, ಮ್ಯಾಲೆತ್ತವನಿಗೆ ಗುರು ಗುರು ಅಂತ. ಪರಮಾತ್ಮ ಶಿವನೇ ಗುರು, ಶಿವನೇ ಗುರು, ಗುರುವೇ ಶಿವನು ಅಂತೇಳಿ ಈ ಜಗತ್ತಿನೊಳಗ ಎಲ್ಲರೂ ನಿಮಗ ಹಿತ ಬಯಸಿದ್ರು ಗುರು ಒಬ್ಬ ಹಿತ ಬಯಸವ ಇರ್ತಾನ. ಅದಕ್ಕೆ ಗುರುವಿಗೆ ಅತ್ಯಂತ ಮಹತ್ವ. ನೀನೊಬ್ಬ ಜೊತೆಗಿರಲು ಜಗವೆಲ್ಲ ಎದುರಾಗಿ ಭಯವೇನು 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 ಗುರುವೇ, ನೀನೊಬ್ಬ ನಿಲ್ಲದಿರೆ ಜಗವೆಲ್ಲ ಜೊತೆಯಾಗಿ ಹಿತವೇನು 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 ಶಿವನೇ ಅಂತ. ಅವನು ಅಭಾವ ಇದ್ರೆ ಸಾಕು, ಇಡೀ ಜಗತ್ ಎದುರಾಗಲಕ್ಕ ನಾವು ಏನ್ ಚಿಂತಿಲ್ಲ ಅಂತ. ಅಷ್ಟೊಂದು ಗುರುವಿಗೆ ಮಹತ್ವ ಕೊಟ್ಟು, ಗುರುವಿನ ಸಂಬಂಧಕ್ಕೆ ಮಹತ್ವ ಕೊಟ್ಟು,
ವಿಚಾರಗಳದಾವ. ಹಂಗೆ ಇಲ್ಲಿ ಮನುಷ್ಯರ ಗಾಯ ಮಾಡಿದ್ರ ದೇವ್ರ ಕಾಪಾಡ್ತಾನ, ದೇವ್ರ ಗಾಯ ಮಾಡಿದ್ರ ಮನುಷ್ಯ ಕಾಪಾಡ್ತಿರ್ತಾನ, ಇವೆಲ್ಲ ನಡೆದಿರ್ತಾವ. ಈ ಗಾಯ ಆಗ್ಲಾರ್ದಂಗ ಇರ್ಬೇಕಾದ್ರೆ ಸತ್ಸಂಗದಾಗ ಭಾಗವಹಿಸ್ಬೇಕು, ಸತ್ಸಂಗದಾಗ ಮಾತನಾಡ್ಬೇಕು, ಸತ್ಸಂಗದ ವಿಚಾರಗಳನ್ನ ಕೇಳ್ಬೇಕು, ಸತ್ಸಂಗದಂತೆ ನಡಿಬೇಕು, ಸತ್ಸಂಗದ ಭಾವದಲ್ಲಿ ಇರಬೇಕು. ಯಾವ ಗಾಯಗಳು ಆಗಂಗಿಲ್ಲ, ಗಾಯ ಆಗ ಚಾನ್ಸ್ ಇತ್ತಂತಂದ್ರು ಸಣ್ಣ ಗಾಯ ಆಗಿ ಜಲ್ದಿ ಮಾಡಿ ಬಿಡ್ತಾವ, ಇಲ್ಲಂತಂದ್ರ ದೊಡ್ಡ ಗಾಯ ಆಗಿ ಜನ್ಮಾವಧಿ ನೀವ್ ಏನ್ ಮಾಡಿದ್ರು ಬಿಡಂಗಿಲ್ಲ, ಅವು ಎಲ್ಲಾನು ಬಿಡ್ಬೋದು, ಅವು ಬಿಡಂಗಿಲ್ಲ ನಿಮ್ಮನ್ನ ಹಂಗ ಕಾಣ್ತಾವ. ಅದ್ರ ಸಲುವಾಗಿ ಇಲ್ಲಿ ಏನ್ ಹೇಳಕತ್ತೀವಿ, ಬೇರೆ ಸತ್ಸಂಗಗಳಲ್ಲಿ ನೀವು ಎಲ್ಲೆರೆ ಓದ್ತಿದ್ರಿ ಅಂತಂದ್ರೆ ಆ ಎಲ್ಲ ಸತ್ಸಂಗದಕ್ಕಿಂತ ಈ ಸತ್ಸಂಗ ಮಹತ್ವದ್ದು, ಅತ್ಯಂತ ಮಹತ್ವದ್ದು. ಇದು ನಿಮ್ಮದೇ ತನು, ನಿಮ್ಮದೇ ಮನ, ನಿಮ್ಮದೇ ಆತ್ಮದ ಸಂಬಂಧಪಟ್ಟಂತ ಸತ್ಸಂಗ ಪ್ರಕ್ರಿಯಾ ಗ್ರಂಥಗಳಂತರ. ಇದು ಅತ್ಯಂತ ಮಹತ್ವದ ಸತ್ಸಂಗ. ಎಲ್ಲ ಸತ್ಸಂಗ ಬಿಡ್ರಿ, ಸಾಯಂಕಾಲ ಎಲ್ಲರೂ ಅಟೆಂಡ್ ಆಗ್ತಿದ್ರೆ ಅಂದ್ರೆ ಬಿಟ್ಟು ಈ ಸತ್ಸಂಗಕ್ಕೆ ಅಟೆಂಡ್ ಆಗ. ಮತ್ತೆ ಮಾತನಾಡ್ಲಕ್ಕ ನಮಗ್ ಬರಂಗಿಲ್ಲ ಅಂದ್ರೆ ಪರವಾಗಿಲ್ಲ, ಸುಮ್ಮನೆ ಕುಂತು ಕೇಳಕ್ಕಾದ್ರೆ ಬರ್ರಿ. ಸಾಯಂಕಾಲ ಸತ್ಸಂಗ ಅಲಕ್ಷ್ಯ ಮಾಡಬಾರ್ದು, ಸಾಯಂಕಾಲ ಸತ್ಸಂಗಕ್ಕೆ ಅಟೆಂಡ್ ಆಗ್ರಿ. ಮತ್ತೆ ಈ ಬರೀ ನೀವು ಬೈದ್ ಬೈದ್ ಹೇಳಕತ್ತೀರಿ ಅಂತಂದ್ರ ಮತ್ತೆ ಹೆಂಗ್ ಮಾಡಮು, ನಮ್ದೆಲ್ಲ ವ್ಯವಹಾರಗಳಿರ್ತಾವ, ಹಾಸ್ಪಿಟಲ್ಸ್ ಅದಾವ, ಮತ್ತಿನ್ನೇನೇನೋ ನಮ್ಗ್ ಕೆಲ್ಸಗಳಿರ್ತಾವ ಅಂತಂದ್ರ ನೀವು ಜನರ ಸೇವೆ ಮಾಡುವಾಗ ನಾವು ಖಾಲಿ ಇದ್ದವರು ಫಾಲ್ತು ಟೈಮ್ ವೇಸ್ಟ್ ಮಾಡಬಾರ್ದು ಅಂತೇಳಿ ದೇವರ ಧ್ಯಾನ ಮಾಡ್ತಿರ್ತೀವಿ. ನೀವು ಜನರ ಸೇವೆ ಮಾಡುವಾಗ ನಮ್ ಸತ್ಸಂಗಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಅಲ್ಲಿ ಮಾಡ್ತಿರ್ತೀರಿ. ನಿಮ್ಮಲ್ಲಿ ಬಂದ ಗಿರಾಕಿಗಳಿಗೆ, ನಿಮ್ಮಲ್ಲಿ ಬಂದ ಗ್ರಾಹಕರಿಗೆ ಒಳ್ಳೆ ಪ್ರೀತಿ ಕೊಟ್ರೆ ನಮ್ಮ ಸತ್ಸಂಗ ಮಾಡಿದ್ರದ ಸಾವಿರ ಪಟ್ಟು ಪುಣ್ಯ ನಿಮ್ಗೆ ಅಲ್ಲಿ ಸಿಗ್ತಿರ್ತದ. ಅಂತ ಸೇವೆ ಮಾಡಂತದ್ದು ನೀವು ಕಂಟಿನ್ಯೂ ಮಾಡ್ರಿ. ಸತ್ಸಂಗಕ್ಕೆ ಬರೋದ ಅವಶ್ಯಕತೆ ಏನಿಲ್ಲ. ಕಾಯಕ ಮುಖ್ಯ, ಕಾಯಕವೇ ಕೈಲಾಸ. ಬೆಳಗಿನ ಪಾಠ ಅಟೆಂಡ್ ಆದ್ರೆ ಸಾಕು, ಸಾಯಂಕಾಲ ಬಿಜಿ ಇದ್ದವ್ರು ಮತ್ ಸಾಯಂಕಾಲ ಖಾಲಿ ಇದ್ದವ್ರು ಸುಮ್ ಸುಮ್ಮನೆ ಖಾಲಿ ಕೂತು ಟಿವಿ ನೋಡೋದು ಮತ್ ಬೇರೆ ಇನ್ ಯಾವುದೋ ಸತ್ಸಂಗ ಬಾಳ ಚಂದ ಹೇಳ್ತಾರ, ಬಾಳ ಚಂದ ಹೇಳದ್ ಬೇಕಾಗಿಲ್ಲ ರೀ ನಮಗ. ಚಂದ ಅಂತ ಬೇಕಾಗಿಲ್ಲ, ಇದ್ರೊಳಗ ಏನ್ ಮೇಕಪ್ ಮಾಡ್ಕೋಬೇಕಾಗ್ಯದ ನಾವು, ಏನಿಲ್ಲ. ಇದ್ರೊಳಗ ಮೊದಲ ಅರ್ಥ ಮಾಡ್ಕೊಂಡು ಆನಂದ ಹೊಂದ್ಬೇಕಾಗ್ಯದ, ಪರಮಾನಂದ ಹೊಂದಿ ದುಃಖ ನಿವೃತ್ತಿ ಆಗ್ಬೇಕಾಗ್ಯದ. ಇಷ್ಟು ವರ್ಷ ಸತ್ಸಂಗ ನೀವು ಎಲ್ಲೆಲ್ಲೋ ಕೇಳಿರಿ, ನಿಮಗ ಅಲ್ಲಿ ಎಷ್ಟು ದುಃಖ ನಿವೃತ್ತಿ ಆಗ್ಯದ. ಮತ್ ಈಗ ಒಂದ್ ಎರಡ್ ಮೂರ್ ತಿಂಗಳಾಯ್ತು ಈ ಸತ್ಸಂಗ ಕೇಳಿರಿ, ಇಲ್ಲಿ ಎಷ್ಟು ನಿವೃತ್ತಿ ಆಗ್ಯದ. ಸ್ವಲ್ಪ ಪ್ರಮಾಣ ಅಳತಿ ಮಾಡ್ಕೊಂಡ್ರೆ ನೋಡ್ರಿ, ನಿಮ್ಗೊಂದು ಪ್ರಮಾಣ ನೋಡ್ಕೊಳ್ರಿ, ಯಾರ್ಯಾರು ಬೆನ್ನತ್ತಿ ಹೋಗಿ ನಿಮ್ ದುಃಖ ಎಷ್ಟು ನಿವೃತ್ತಿ ಆಗ್ಯದ, ಎಷ್ಟು ಅಜ್ಞಾನ ನಿವೃತ್ತಿ ಆಗ್ಯದ, ಮತ್ತ ಈ ಸತ್ಸಂಗದಿಂದ ಎಷ್ಟು ಅಜ್ಞಾನ ನಿವೃತ್ತಿ ಆಗ್ಯದ, ಈ ಸತ್ಸಂಗದಿಂದ ನಿಮ್ಗೆ ಎಷ್ಟು ದುಃಖ ನಿವೃತ್ತಿ ಆಗ್ಯದ, ಒಂದಿಟ್ಟು ಪ್ರಮಾಣ ಅಳತಿ ಮಾಡ್ಕೊಂಡು ನೋಡ್ರಿ. ನಿಮ್ಮದ್ ನೀವೇ ನೋಡ್ಕೊಂಡು ನಿಮ್ಮ ಬೇರೆ ಚಟುವಟಿಕೆಗಳನ್ನೆಲ್ಲ ಬಿಟ್ಟು ಇದೇ ವಿಚಾರವನ್ನ ಅನ್ನವಾಗಿ, ನೀರಾಗಿ, ಗಾಳಿಯಾಗಿ ಉಸಿರಾಡಿಸಿರಿ, ಅನ್ನ ನೀರಾಗಿ ಸೇವಿಸಿರಿ. ಹೊರಗೆ ಮಾತನಾಡಿದ್ರೆ ಇದೇ ವಿಚಾರ ಮಾತನಾಡ್ರಿ, ಇದ್ರ ಪರಿಮಳವನ್ನ ಬೀರಿ, ನೀವು ಸುಖವಾಗಿರ್ರಿ, ಇತರರಿಗೂ ಆನಂದ ಪರಿಮಳ ಬೀರಂತವ್ರಾಗ್ರಿ ಅಂತ ಹೇಳುವ ಮೂಲಕ ಸಂಜೆ ಪಾಠದ ಮಹತ್ವವನ್ನು ತಿಳಿದು ಸಂಜೆ 8 ಗಂಟೆ ಪಾಠಕ್ಕ ನೀವು ಎಲ್ಲರೂ ಅಟೆಂಡ್ ಆಗ್ರಿ. ಅನುಕೂಲ ಇರ್ಲಾರ್ದವ್ರು ಬಿಡ್ರಿ, ಮತ್ತೆ ಮಾತನಾಡ್ಲಕ್ ಬರ್ಲಾರ್ದವ್ರು ಬಂದ ಕೂತ್ ಕೇಳ್ರಿ. ಕೇಳೋದಕ್ಕೆ ಏನ್ ತೊಂದರೆ ಇಲ್ಲ, ಕೇಳಕ್ಕೂ ಅಲಕ್ಷ್ಯ, ಮಾತನಾಡ್ಲಕ್ಕೂ ಆಗಂಗಿಲ್ಲ. ಸಾಯಂಕಾಲ ಏನೋ ಕೆಲ್ಸಕ್ ಬರ್ಲಾರ್ ನಾಕ್ ಮಂದಿ ಕೂತ್ ಹರಟೆ ಹೊಡೆಯೋದು ಅಂತವೆಲ್ಲ ಬಿಟ್ಟು ಬಿಡ್ರಿ, ಸಾಕು. ಇದಕ್ಕಿಂತ ಹೆಚ್ಚಿಗೆ ಇನ್ನೇನ್ ಹೇಳ್ಬೇಕು? ಸಂಜೆ ಪಾಠ ಇರೋದೇ ನಿಮ್ಮದೇ, ಅಲ್ಲೇನು ನಾ ಮಾತಾಡಂಗಿಲ್ಲ, ಸುಮ್ಮನೆ ಕೂತ್ ಕೇಳ್ತಿರ್ತೀನಿ. ಅಲ್ಲಿ ನನಗೇನು ಆನಂದ ಆಗ್ತದ, ಆ ಆನಂದ ನಿಮ್ಗೆ ಆಶೀರ್ವಾದ ಆಗ್ತಿರ್ತದ ಅಷ್ಟೇ. ಗುರು ಅನುಭವಿಸಿದ ಆನಂದ, ಗುರುವಿಗೆ ಆನಂದ ಪಡಿಸಿದರೆ ನಿಮಗೆ ಆಶೀರ್ವಾದ. ಯಾವಾಗೆ ಅಲ್ಲಿ ಗುರುವಿಗೆ ಆನಂದ ಪಡಿಸುವ ಕೆಲಸಗಳು ಯಾರ್ಯಾರು ಮಾಡ್ತಾರ, ದೇವರಿಗೆ ಆನಂದ ಪಡಿಸುವ ಕೆಲಸಗಳು ಯಾರು ಮಾಡ್ತಾರ, ಏನು ನೀವೇನು ನಮ್ಗೇನ್ ಸೇವೆ ಮಾಡೋದ್ ಬೇಕಾಗಿಲ್ಲ, ನಮ್ಮಲ್ಲಿ ಬರೋದ್ ಬೇಕಾಗಿಲ್ಲ, ನಮ್ ಮಾರಿ ನೋಡೋದ್ ಬೇಕಾಗಿಲ್ಲ, ಸತ್ತ ಗಣಕ್ ಸಹಿತ ಬರೋದ್ ಬೇಕಾಗಿಲ್ಲ. ನಿಮ್ಲಿಂತ ನಾವೇನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ, ಸುಮ್ ಸತ್ಸಂಗ ಕೂತ ಕೇಳ್ರಿ, ಕೇಳಿ ಮೋಕ್ಷ ಒಂದ್ರಿ, ಆನಂದ ಒಂದ್ರಿ.
ನಿಮ್ಲಿಂತ ನಮ್ಗ ಯಾವ ಅಪೇಕ್ಷೆಗಳು ಇಲ್ಲ. ಎಲ್ಲಾ ಜೀವಿಗಳು ಆನಂದ ಹೊಂದಬೇಕು, ದುಃಖ ನಿವೃತ್ತಿ ಮಾಡ್ಕೋಬೇಕು, ಮೋಕ್ಷ ಹೊಂದಿ ಈಗ ಏನ್ ಸ್ಥಿತಿ ಅದ, ಈ ಜನ್ಮದಾಗ ಏನ್ ಸ್ಥಿತಿ ಅದ, ನೀವು ಮೋಕ್ಷ ಹೊಂದಲಿಲ್ಲ ಅಂದ್ರೂ ಮುಂದಿನ ಜನ್ಮಕ್ಕೆ ಇದಕ್ಕಿಂತ ಹೆಚ್ಚಿನ ಅಧಿಕಾರ ತಗೊಂಡು, ಹೆಚ್ಚಿನ ಒಂದು ಅನುಕೂಲ ತಗೊಂಡು, ಹೆಚ್ಚಿನ ಒಂದು ಭಾಗ್ಯವಂತರಾಗಿ ಭೂಮಿಗೆ ಮತ್ತೆ ಅವತರಿಸಿ ಬರುವಂತವರಾಗ್ರಿ, ಹೆಚ್ಚಿನ ಶಕ್ತಿ ಸಾಮರ್ಥ್ಯಗಳು ಉಳ್ಳವರಾಗ್ರಿ, ಈ ಭೂಮಿಯನ್ನ ಸಮೃದ್ಧ ಸುಂದರಗೊಳಿಸಿ ನೀವೆಷ್ಟು ಚಂದ ಮಾಡ್ತೀರಿ ಅಷ್ಟು ಇದೊಂದು ಪ್ರಾಜೆಕ್ಟ್ ವರ್ಕ್. ಇಲ್ಲಿ ಒಳ್ಳೆಯ ಶಾಂತಿ ನೆಮ್ಮದಿ ಆನಂದ ಉಂಟು ಮಾಡಿದ್ರ ಅಲ್ಲಿ ಪರಮಾತ್ಮನಿಗೆ ಪ್ರಿಯ ಆಗ್ಕೊತ ಹೋಗ್ತೇನೆ. ಮುಂದೊಂದು ದಿನ ನೀವು ಆ ಪರಮಾತ್ಮನ ಸ್ವರೂಪರೇ ಆಗ್ತೀರಿ. ಹಿಂಗಾಗಿ ಇಡೀ ಭೂಮಂಡಲದ ಬಗ್ಗೆ ಕಾಳಜಿ ವಹಿಸಿ, ಇಡೀ ವಿಶ್ವದಲ್ಲಿ ನಿಮ್ಮದೇ ಆದಂತ ಒಂದು ವಿಶ್ವಮಾನ್ಯ ಕೆಲಸ ಮಾಡಿ ನೀವು ದೊಡ್ಡ ಅಧಿಕಾರ ತಗೊಂಬಂದ್ರೆ ಆಗ್ತದ. ಅದು ತಗೊಂಬರ್ಲಿಲ್ಲ ಅಂತಂದ್ರೆ ಹೆಂಗಾಗ್ತದ ಮಾಡ್ಲಿಕ್ಕೆ? ಅದಕ್ಕೆ ಮುಂದಿನ ಜನ್ಮಕ್ಕಾದ್ರೂ ಇದಕ್ಕಿಂತ ಹೆಚ್ಚಿನ ಅಧಿಕಾರ ತಗೊಂಡು ಇನ್ನೂ ಹೆಚ್ಚಿನ ಒಂದು ಕಾರ್ಯಗಳನ್ನ ಮಾಡಿ ಒಂದು ಜಗತ್ತನ್ನ ಉದ್ಧಾರ ಮಾಡುವ ಜಗದೋದ್ಧಾರಕ್ಕ ನೋಡ್ರಿ ಯಾವ ಕಾಲದೊಳಗ 12ನೇ ಶತಮಾನದೊಳಗ ಮಾಡಿದ ಜಗಜ್ಯೋತಿ ಬಸವೇಶ್ವರನ್ ಇವತ್ತು ನೆನೆಸ್ತೀವಿ. ಅದೇ ರೀತಿ ನೀವೆಲ್ಲರೂ ಜಗಜ್ಯೋತಿಗಳಾಗ್ಬೇಕು, ನೀವೆಲ್ಲರೂ ಆ ಶಿವಸ್ವರೂಪರು ಆಗ್ಬೇಕು ಅನ್ನೋದೇ ನಮ್ಮದು ಕಾಳಜಿ ಕಕ್ಕಲತ್ತಿ ಅದ. ದಯವಿಟ್ಟು ಸಾಧನೆಯಲ್ಲಿ ಪ್ರಾಮಾಣಿಕವಾಗಿ ತೊಡಗ್ರಿ. ಮತ್ತೊಂದ್ಸಾರಿ ಹೇಳಂಗಿಲ್ಲ ನಾ ಸಂಜೆ ಪಾಠದ ಬಗ್ಗೆ. ಸಂಜೆ ಪಾಠ ತಮ್ ತಮಗ್ ತಿಳಿದದ್ದು ತಮ್ ತಮಗ್ ಏನೇನ್ ಬರ್ತಾವ, ಏನೇನ್ ಇಂಟ್ರೆಸ್ಟಿಂಗ್ ಚಾಪ್ಟರ್ ಗಳದಾವ ಅವೆಲ್ಲ ಹೇಳ್ಕೊತ ಯಾಕೆ ಹಚ್ಚಿದ್ದೆ ಅಂದ್ರೆ ಮೊದಲು ಮಾತಾಡೋದ್ರ ಕಲೀಲಿ. ಏನ್ ಮಾತಾಡ್ಬೇಕಂತಾರ ಮಾತಾಡ್ಲಿ. ಮೊದಲು ಮಾತಾಡ ಸಣ್ಣ ಹುಡುಗರಿದ್ದ ಬೈದ್ರು ಚಂದ ಅಂದ್ರು ಚಂದ, ಏನ್ ಮಾಡಿದ್ರು ಸುಮ್ ಇರ್ತಿದ್ದವು. ಮುಂದ್ ದೊಡ್ಡವ್ರಾಗಿ ಬೈದ್ರು ಸುಮ್ ಇರ್ತಾರ. ಅದೇ ರೀತಿ ಹೆಂಗ್ಯಾಕ್ ಮಾತಾಡಲಕ್ಕ ತೊದಲ್ ನುಡಿಗಳು ಆಡ್ಲಿ ಅಂತ ಮೊದಲು ತೊದಲ್ ನುಡಿಗಳ ಸಲುವಾಗಿ ಸಡ್ಲು ಬಿಟ್ಟಿದ್ದವು. ಮುಂದ ತೊದಲ್ ನುಡಿಗಳು ಆದ್ಮೇಲೆ ಈಗ ಪ್ರಬುದ್ಧವಾಗಿ ಮಹಾತ್ಮರು ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ. ನನ್ನ ಸತ್ಸಂಗಕ್ಕಿಂತ 10 ಪಟ್ಟು ಹೆಚ್ಚು ನಿಮಗೆ ಆನಂದ ಆ ಸಂಜೆ ಸತ್ಸಂಗದಾಗ ಆಗ್ಲಿಕ್ಕತ್ತದ. ಯಾಕಂದ್ರೆ ನನಗೆ ಆನಂದ ಆಗ್ಲಿಕ್ಕತ್ತದ, ನಿಮಗ ಆಗ್ಲಿಲ್ಲ ಅಂದ್ರೆ ಹಂಗದ. ಅದು ಆ ರೀತಿ ಬಹಳ ಪವರ್ಫುಲ್ ಸತ್ಸಂಗ ಅದ ಸಾಯಂಕಾಲದ್ದು. ಅದೊಂದು ದೊಡ್ಡ ಟೀಮ್ ವರ್ಕ್ ಅದದು. ಎಲ್ಲಾ ಚಲೋ ಚಲೋ ಮಹಾತ್ಮರು ಮಾತಾಡೋರು ಮಾತಾಡ್ತಿರ್ತಾರ. ಇದೇ ವಿಷಯ ಹೇಳಿದ್ದ ನೀವೇನ್ ಬರೆಯೋದ್ ಬೇಡ ಓದೋದ್ ಬೇಡ, ಸುಮ್ಮ ಮತ್ತೊಂದ್ಸರಿ ಕೇಳಿಬಿಟ್ರಿ ಅಂದ್ರೆ ಇನ್ನೇ ಇಟ್ಟು ಕಟ್ಟಾಗ್ಬಿಡ್ತೀರಿ. ಈ ಸತ್ಸಂಗದೊಳಗ ನೀವೇನ್ ಕೇಳಿರ್ತೀರಿ, ಏನ್ ಹೇಳಿರ್ತೀರಿ, ಇದು ಮುಂದಿನ ಜನ್ಮಕ್ಕ ಕಟ್ಟಿಟ್ಟ ಬುದ್ಧಿ ನಿಮ್ ಜೊತೆಗೆ ಬರ್ತದ. ಉಳಿದದ್ದೆಲ್ಲ ರೊಕ್ಕ ರೂಪಾಯಿ ಬಂಗಾರ ಆಸ್ತಿ ಮತ್ತ ಇನ್ನಿತರ ಹೊರಗಿನ ವಿಷಯಗಳನ್ನ ಹೇಳಿ ಹೊರಗೆ ನಿಮ್ಮನ್ನ ಕೈ ಬಿಟ್ಟು ತಾವು ಹೊರಗೆ ಹೋಗಂತ ಸತ್ಸಂಗಗಳು ಇದ್ದು ಅಂತಂದ್ರೆ ಅವೆಲ್ಲ ಇಲ್ಲೇ ಉಳಿತಾವ. ನಿಮಗ್ ಒಳಗ್ ಕರ್ಕೊಂಡೋಗಿ ನಿಮಗ್ ಒಳಗ್ ಚಿಂತನೆ ಮಾಡ್ಲಿಕ್ಕೆ ಹಚ್ಚಿ ಒಳಗ್ ಅಮೃತ ಉತ್ಪನ್ನ ಮಾಡಿ ನಿಮ್ಮೊಳಗ ಅಮೃತತ್ವ ಉತ್ಪನ್ನ ಮಾಡಿ ನಿಮ್ಮನ್ನ ಶಾಶ್ವತ ಕೀರ್ತಿವಂತರನ್ನಾಗಿ ಮಾಡುವಂತ ಸತ್ಸಂಗ ನಿಮ್ ಜೊತೆಗೆ ಬರ್ತಾವ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನ್ ಮಾಡೋದು? ಮುಂದಿನ ಜನ್ಮಕ್ಕ ನಾವು ಈ ಶರೀರ ಹೋದ್ರು ನಮ್ ಜೊತೆಗೆ ಏನ್ ಬರ್ತದ ಅಂತದ್ರ ಸಲುವಾಗಿ ಪ್ರಯತ್ನ ಮಾಡಿ ಅದರೊಳಗೆ ಮುಣಗ್ರಿ ಅಂತ ಹೇಳುವ ಮೂಲಕ. ಇಲ್ಲೇನು ನಂದೇನಾರ ಸ್ವಂತದ್ದು ಏನಾರ ಹೇಳಕತ್ತಿನ, ಮತ್ತಿನ್ ಯಾರ್ದಾರ ಚರಿತ್ರೆ ಹೇಳಕತ್ತಿನ, ಏನಿಲ್ಲ. ನಿಮ್ಮದೇ ವಿಚಾರ, ನಿಮ್ಮ ವಿಷಯನೇ ತಗೊಂಡು ಇಲ್ಲಿ ಮಾತನಾಡ್ಲಿಕ್ಕತ್ತಾರೆ. ಪ್ರತಿಯೊಬ್ಬರಿಗೆ ಅವರವ್ರಿಗೆ ಸಂಬಂಧಪಟ್ಟಂತ ವಿಚಾರಗಳೇ ಅದ ಹೊರತು ಯಾವ ಮಹಾತ್ಮರ ಚರಿತ್ರೆಗಳು ಇಲ್ಲ, ಯಾರ ಬೋಧನೆಗಳಿಲ್ಲ, ಯಾರ ಸಾಧನೆಗಳಿಲ್ಲ, ಯಾರ್ದು ಕಥೆಗಳಿಲ್ಲ ಇದ್ರೊಳಗೆ. ಅಷ್ಟು ಪ್ಯೂರ್ ಆಧ್ಯಾತ್ಮ ಇದಾರೆ. ಈ ವಿಚಾರ ಚಂದ್ರೋದಯದೊಳಗ 16 ಕಲಾದೊಳಗ 1ನೇ ಕಲಾದೊಳಗ 32 ಪ್ರಶ್ನೆ ಇತ್ತು, 2ನೇ ಕಲಾದೊಳಗ 6 ಪ್ರಶ್ನೆಗಳಿದ್ವು, ಈ 3ನೇ ಕಲಾದೊಳಗ ಎಷ್ಟದವ ಅಂದ್ರೆ 42 ಪ್ರಶ್ನೆಗಳದಾವ. ಈ 42 ಪ್ರಶ್ನೆಗಳೊಳಗ ನಿಮಗ ಸ್ಥೂಲ ಶರೀರದ ಬಗ್ಗೆ ನಾಲೆಜ್ ಅದ, ಗೊತ್ತಿದ್ದದೇ ಹೇಳೋದ್ರಿಂದ ಕೆಲವೊಬ್ಬರಿಗೆ ಬೋರ್ ಆಗ್ಯದ. ಬೋರ್ ಆದ್ರೇನು ಇಂಟ್ರೆಸ್ಟ್ ಬಂದ್ರೇನು, ಅದು ಮನ್ಸಿನ ಕೆಲ್ಸ. ಎಷ್ಟು ನಿಮಗ್ ಗೊತ್ತಿದ್ರು ಸಹಿತ ಈ ಸತ್ಸಂಗದಾಗ ಹೇಳಿದ್ದು ಅದು ಇನ್ನೂ ನಿಮಗ ಹೆಚ್ಚು ಲಾಭನೆ ಕೊಡ್ತದ, ನಷ್ಟ ಆಗಂಗಿಲ್ಲ. ಆ ಬೋರ್ ಆಗಿದ್ದು
ನನಗ್ ಇಂಟ್ರೆಸ್ಟ್ ಬರ್ಲಕತ್ತದ, ನನಗ್ ಬೋರ್ ಆಗ್ಲಕತ್ತದ, ಅದು ಮನಸ್ಸಿನ ಕೆಲಸ, ಅದು ಅರಿವಿನ ಕೆಲಸ ಅಲ್ಲ. ಅದು ಎಷ್ಟು ಸಾರಿ ಕೇಳಬೇಕು, ಎಷ್ಟು ಸಾರಿ ಹೇಳಬೇಕು, ಅದು ಎಷ್ಟು ಸಾರಿ ಕೇಳಿದ್ರು ಮತ್ತೆ ಹೊಸದಿದ್ದಂಗೆ ಇರುವಂತ ವಿಚಾರ ಇದು. ಹಿಂಗಾಗಿ ಈ 42 ಪ್ರಶ್ನೆಗಳಿರುವಂತ ಈ ಒಂದು ಮೂರನೇ ಕಲಾ ಏನದ, ಇಡೀ ವಿಚಾರ ಚಂದ್ರೋದಯದಾಗ ದೊಡ್ಡ ಕಲಾ ಇದು, ದೊಡ್ಡ ಕಲಾ. ಇದು ಮುಗಿತಂತಂದ್ರ ಮುಂದ ಅಷ್ಟು ದೊಡ್ಡ ಇಲ್ಲ, ಬರೀ 25 ಪ್ರಶ್ನೆ, 19 ಪ್ರಶ್ನೆ, ಮುಂದ 4ನೇ ಕಲಾ 25 ಪ್ರಶ್ನೆ, 5ನೇ ಕಲಾ 19 ಪ್ರಶ್ನೆ, 6ನೇ ಕಲಾ 15 ಪ್ರಶ್ನೆ, 7ನೇ ಕಲಾ 24 ಪ್ರಶ್ನೆಗಳು, 8ನೇ ಕಲಾ 20, 9ನೇ ಕಲಾ 4, 10ನೇ ಕಲಾ 11 ಪ್ರಶ್ನೆ, 11ನೇ ಕಲಾ 16 ಪ್ರಶ್ನೆಗಳು, 12ನೇ ಕಲಾ ಕೇವಲ 6 ಪ್ರಶ್ನೆಗಳು, 13ನೇ ಕಲಾ 10, 14ನೇ ಕಲಾ 6, 15ನೇ ಕಲಾ 12. ಎಷ್ಟದವ ಇವು ಕಲಾಗಳು, ಮತ್ತ ಅದ್ರಾಗ ಎಷ್ಟಿಷ್ಟು ಪ್ರಶ್ನೆಗಳದಾವ, ಯಾರ ಹತ್ರ ಬುಕ್ ಅದಾವ ಅವ್ರ ಈ ರೀತಿ ಲಿಸ್ಟ್ ಮಾಡ್ಕೊಂಡ್ರ ಕಡೆಗೆ 248 ಟೋಟಲ್ ಆಯ್ತಂದ್ರ 248 ಆಯ್ತು ಅಂತಂದ್ರೆ ಅವು ನಂಬರ್ ಆಫ್ ಕಲಾ ನೀವು ಕೌಂಟ್ ಮಾಡಿದ್ ಕರೆಕ್ಟ್ ಆಗ್ಯದ ಅಂತ ತಿಳ್ಕೋಬೇಕು. ಇದು ಅತ್ಯಂತ ದೊಡ್ಡ ಕಲಾ ಈ 42 ಪ್ರಶ್ನೆಗಳ ಪೈಕಿ. ಈಗಾಗ್ಲೇ 6 ಪ್ರಶ್ನೆ ಅಷ್ಟೇ ಉಳಿದವ, 36 ಪ್ರಶ್ನೆಗಳು ಮುಗಿದವ, 37ನೇ ಪ್ರಶ್ನೆ ಇವತ್ತು ಚಾಲು, 3ನೇ ಕಲರ್ 37ನೇ ಪ್ರಶ್ನೆ. ಆದ್ರೆ ಇಲ್ಲಿ ಟೋಟಲ್ ಸೀರಿಯಲ್ ಪ್ರಕಾರ 74 ಮುಗಿಸಿವಿ, 75 ಟೋಟಲ್, 248 ಪೈಕಿ 75. ಈ 42 ಪೈಕಿ 37ನೇ ಪ್ರಶ್ನೆ ಹಿಂಗಿರ್ತದ. 42 ಪ್ರಶ್ನೆಗಳದವಲ್ಲ ಅದ್ರಾಗ 37ನೇ ಪ್ರಶ್ನೆ ಈ ಕಲಾದೊಳಗಿಂದೇ ಸೀರಿಯಲ್ ಹಿಡ್ಕೊಂಡ್ರ ಪೂರ ಟೋಟಲ್ ನಾವ್ ಹೇಳ್ತಾ ಇರೋದು 75 ಅಂದ್ರೆ 248 ಟೋಟಲ್ ಏನೋ ಅದ್ರ ಪ್ರಕಾರ ಅದಾವ. ಆದಷ್ಟು ಸಾಯಂಕಾಲ ಏನ್ ಮಾಡ್ಬೇಕು, ಬರ್ತೀರಪ್ಪ ಸಾಯಂಕಾಲ ಎಲ್ಲರೂ 8 ಗಂಟೆಗೆ ಫ್ರೀ ಇದ್ದವರೆಲ್ಲ ಏನ್ ಕುಂಕುಮ ಅರ್ಶಿಣ ಹಚ್ಚಿ ಆರತಿ ಮಾಡ್ಬೇಕ. ಸಂಕಲ್ಪ ಮಾಡ್ರಿ, ದೃಢ ಸಂಕಲ್ಪ ಮಾಡ್ರಿ ಕಾರ್ಯಕ್ರಮಕ್ಕ ಕರೆಯೋದಕ್ಕೆ. ಇದು ಯಾರದು, ನಮ್ಮದು ನಿಮ್ಮದು ಅಲ್ಲದು, ನೀವು ಮಾಡಬೇಕಾದ ಕರ್ತವ್ಯ ಅದು, ಡ್ಯೂಟಿ. ಬೆಳಗ್ಗೆಂದು ಶ್ರವಣ, ಸಂಜೆದು ಮನನ, ಮನನ ಪಾಠಗಳಿಗೆ ಬರಬೇಕು. ಬೆಳಗ್ಗೆಂದಿದ್ದು ಶ್ರವಣದ ಪಾಠ, ಸಾಯಂಕಾಲ ಮನನ. ನೀವು ಮಾತಾಡ್ರಿ, ಬ್ಯಾಡಂದ್ರೆ ನೀವು ಸುಮ್ನೆ ಕುಂತ ಕೇಳ್ರಿ, ಫ್ರೀ ಇದ್ದವರೆಲ್ಲ ಜಾಯ್ನ್ ಆಗ್ರಿ ಬಂದು. ದಿವ್ಯಾನಂದ ಜಿ ಲಿಂಕ್ ತಗೊಂಡು ಜಾಯ್ನ್ ಆಗ್ಬೇಕು. ದಿವ್ಯಾನಂದ ಅವ್ರ ಲಿಂಕ್ ಕಳಿಸೇ ಕಳಿಸೀನಿ, 2 ದಿನ ಕಳಿಸಿದೆ, 6 ಮಂದಿ 8 ಮಂದಿ ಬರ್ಲಕತ್ತೀರ. ಅದ್ ಕಳಿಸಿದ್ದಕ್ಕೆ ಏನ ರೆಸ್ಪಾನ್ಸ್ ಬೇಡ ನಿಮ್ಗೆ. ಸಾಧಕ ಸಮಾವೇಶ ಅಂತ ಸಾಯಂಕಾಲ ಎಲ್ಲರೂ ಸಾಧಕ ಸಮಾವೇಶ, ಎಲ್ಲರೂ ಸೇರಿ ಚರ್ಚೆ ಮಾಡಿ ಒಂದಿಷ್ಟು ಇನ್ನೊಂದಿಷ್ಟು ಮನನ ಮಾಡುವಂತ ಕಾರ್ಯಕ್ರಮ, ಭವ್ಯವಾದ ಕಾರ್ಯಕ್ರಮ. ಏನಾರ ಒಂದು ಪ್ರಾಬ್ಲಮ್ ಆದ್ರ ಯಾರು ಹಿರಿಯರದರೇನು ಹಿರಿಯರದರೇನು ಕರ್ಕೊಂಡು ಕುಂತು ಕೇಳೋಣ ಅಂತ ಇರ್ತಾರ. ಅಲ್ಲಿ ನೋಡಿದ್ರ ಶ್ರೇಷ್ಠ ಶ್ರೇಷ್ಠವಾದಂತ ಹಿರಿಯರು ಅಲ್ಲಿ ಪಾಠ ಮಾಡ್ಲಿಕ್ಕತ್ತಾರ, ಅವ್ರನ್ನ ನೀವು ಅಲಕ್ಷ್ಯ ಮಾಡಿ ಎಕಡೆಕಡೆ ಅದಿಲ್ಲ. ಸಿಗ್ತಾರೇನು ಮತ್ತವ್ರು, ಅವ್ರು ಮಾಡೋ ಕೆಲಸ ಮತ್ತೆ ಸಿಗ್ತದ? ಎಷ್ಟು ಸಾಧನೆ ಮಾಡ್ಯಾರ, ಎಷ್ಟು ತಿಳ್ಕೊಂಡಾರ. ನಾವೇನು ಅಲ್ಲ, ಅವ್ರೆಲ್ಲ ಹಿಂಜಾನೆ ಸುಮ್ಮ ಕೂತು ಕೇಳ್ತಾರ ಅಂದ್ರ ಅವ್ರೇನ್ ದಡ್ರ ಸಣ್ಣವ್ರ, ಅವ್ರು ನಮ್ಮ ಅಪ್ಪ ಅಲ್ಲ ನಮ್ಮ ಅಜ್ಜಿದ್ದಂಗ ಅದಾರ ಅವ್ರು, ಬಾಳ ದೊಡ್ಡವ್ರ ಅದಾರ ಅವ್ರು, ಸಾಯಂಕಾಲ ಪಾಠದಲ್ಲಿ ಮಾತನಾಡೋರು, ಬಾಳ ತಿಳ್ಕೊಂಡವ್ರ ಅದಾರ. ಸುಮ್ ಬೆಳಗ್ಗೆ ಕುಂತಾರ ನಮ್ ಸಂಗತ್ ಮಾತಾಡ್ಕೋ
ಏನ್ ಹೇಳ್ತಾನ ಹೇಳಿ ಅಂತೇಳಿ ಅಷ್ಟೇ. ಅವ್ರೇನ್ ಕಡಿಮೆ ಇಲ್ಲ ನನ್ಕಿತ, ನನ್ಕಿತ ಬಹಳ ದೊಡ್ಡವ್ರು ಅದಾರ, ಬಹಳ ತಿಳಿದವ್ರು ಅದಾರ. ಸಾಯಂಕಾಲ ಪಾಠದಾಗ ಮಾತಾಡೋ ಅರ್ಥ ಮಾಡ್ಕೊಂಡು ಸಂಜೆ ಪಾಠಕ್ಕೆ ಬರ್ರಿ, ಬೆಳಗಿನ ಪಾಠನೇ ಮುಖ್ಯ ಅಲ್ಲ. ಪ್ರಶ್ನೆ 75, ನಿನ್ನೆ ಹೇಳಿದ್ನಲ್ಲ ನಾಲ್ಕು, ಈ ಶ್ರೀ ವಿಚಾರ ಚಂದ್ರೋದಯ ಪಂಡಿತ್ ಪೀತಾಂಬರ್ಜಿ ಅವರ ಗ್ರಂಥ, ಮೂರನೇ ಕಾಲ ದೇಹ ದೀನಕ ಮೈ ದೃಷ್ಟಾಂ, ಅದರೊಳಗೆ ಸ್ಥೂಲ ದೇಹ ಕಾಮಯ ದೃಷ್ಟಾಂ ಪೋರ್ಷನ್ ಮುಗಿದವ, ಸೂಕ್ಷ್ಮ ದೇಹ ಕಾಮಯ ದೃಷ್ಟಾಂ ಅನ್ನೋದ್ರೊಳಗ ಅವು 17 ತತ್ವಗಳು ನಾನಲ್ಲ ನನ್ನ ಅಲ್ಲ ಅಂತ ತಿಳ್ಕೊಂಡಿವಿ. ಆ ನಾನಲ್ಲ ನನ್ನ ಅಲ್ಲ ಅಂತ ಹಿಂಗ್ ತಿಳ್ಕೊಳ್ಳೋದ್ರಿಂದ ಏನ್ ನಿಶ್ಚಯ ಜ್ಞಾನ ಏನ್ ಆಗ್ತದಪ್ಪ ಅಂತಂದ್ರೆ, ನಾನಲ್ಲ ನನ್ನ ಅಲ್ಲ ಅಂದ್ರೆ ಏನ್ ನಿಶ್ಚಯ ಆಗ್ತದ ಅಂದ್ರ, ಆ ಸ್ಥೂಲ ದೇಹಕ್ಕ 7 ಧರ್ಮಗಳಿದ್ದು ಅವು ನನ್ನ ಅಲ್ಲ ಅಂತೇಳಿ ಅಲ್ಲಿ 25 ತತ್ವಗಳು ತಿಳ್ಕೊಳ್ಳೋದ್ರಿಂದ ಅದು ಗಟ್ಟಿ ಆಯ್ತು, ನಿಶ್ಚಯ ಜ್ಞಾನ ಆಯ್ತು. ಈ ಸೂಕ್ಷ್ಮ ದೇಹಕ್ಕ ಏನಾಯ್ತು, ನಾನಲ್ಲ ನನ್ನೂ ಅಲ್ಲ, 17 ತತ್ವಗಳು ನಾನಲ್ಲ ನನ್ನೂ ಅಲ್ಲ ಅಂತೇಳಿ ತಿಳ್ಕೊಳ್ಳೋದ್ರಿಂದ ಆ ಸೂಕ್ಷ್ಮ ದೇಹದ ಧರ್ಮಗಳು ಅವು ನನ್ನೂ ಅಲ್ಲ ನಾನಲ್ಲ ಅಂತ ಹೇಳಿದ್ದು. ಆ ನಾಲ್ಕು ಸೂಕ್ಷ್ಮ ದೇಹದ ಧರ್ಮಗಳು ಏನದವ ಅವುಗಳನ್ನ ಲಘುವಾಗಿ ವಿವರಣೆ ಮಾಡಲಾಗಿತ್ತು. ನಾಲ್ಕು ಧರ್ಮಗಳನ್ನ ಏನ್ ಮಾಡಿದ್ದೆವು, ಒಂದೇ ಉತ್ತರದೊಳಗ ಅದನ್ನ ಲಘುವಾಗಿ ವಿವರಣೆ ಮಾಡಿದ್ದೆವು 74ನೇ ಪ್ರಶ್ನೆ ಒಳಗ. ಈಗೇನಾಯ್ತು 75, 76, 77, 78 ನಾಲ್ಕು ಪ್ರಶ್ನೆಗಳನ್ನ ಕೊಟ್ಟಾರ. ಈ ನಾಲ್ಕು ಪ್ರಶ್ನೆಗಳಲ್ಲಿ ನಾಲ್ಕು ಧರ್ಮಗಳು ಇವು ನಾನಲ್ಲ ನನ್ನ ಅಲ್ಲ ಅಂತ ಹ್ಯಾಂಗ ನಿಶ್ಚಯ ಮಾಡ್ಕೋತೀರಿ ಅಂತ ಒಂದೊಂದೇ ಪ್ರಶ್ನೆಗೆ ಒಂದೊಂದೇ ಧರ್ಮಕ್ಕೆ ಒಂದೊಂದು ನಂಬರ್ ಕೊಟ್ಟ. ಇದ್ರೊಳಗ ವಿಶೇಷವಾಗಿ ಕರ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತವು ಕರ್ತೃತ್ವ ಮತ್ತು ಭೋಕ್ತೃತ್ವ, ಪುಣ್ಯ ಪಾಪಗಳು ಮಾಡುವ ಕರ್ತ ಮತ್ತು ಅದರದ ಅನುಭವಿಸಬೇಕಾದ ಸುಖ ದುಃಖಗಳ ಭೋಕ್ತ, ಪುಣ್ಯ ಪಾಪಗಳ ಕರ್ತ ಮತ್ತು ಅವುಗಳಿಂದ ಉಂಟಾಗುವ ಸುಖ ದುಃಖಗಳ ಭೋಕ್ತ ನಾನಲ್ಲ. ಆ ಕರ್ತೃತ್ವ ಭೋಕ್ತೃತ್ವಗಳು ನನ್ನ ಧರ್ಮಗಳೇ ಅಲ್ಲ ಎಂದು ಹೇಗೆ ತಿಳಿಯಬೇಕು ನಿಮ್ಮಿಂದ? ಯಾ ನಂದ್ ಏನ್ ಪಾಪ ಮಾಡಿನೋ ಏನೋ ಅಂತಿರ್ತೀರಿ, ಪಾಪ ನೀವು ಮಾಡಿರ, ನಿಮ್ ಸೂಕ್ಷ್ಮ ಶರೀರದ ಅಜ್ಞಾನದ ಕಾರಣ ಮಾಡಿದ್ದು, ಹಿಂಗಾಗಿ ನಾ ಏನ್ ಪಾಪ ಮಾಡಿನೋ, ಇಷ್ಟು ಕಷ್ಟ ಆಗ್ಲಕತ್ತದ ನನಗ, ಏನ್ ಕಷ್ಟ ನಿಮಗಾಗ್ಲಕತ್ತದ, ಏನ್ ಕಷ್ಟ ಆಗ್ಲಕತ್ತದ, ಏನ್ ಕಷ್ಟ ಆಗ್ಲಕತ್ತಿಲ್ಲ, ನೀವು ಸ್ವಂತ ಆನಂದ ಸ್ವರೂಪರೇ ಇದೀರಿ, ಆ ಕಷ್ಟನೂ ನನಗೆ ಆಗ್ಲಕತ್ತದ. ಮತ್ತೇನಾರೇ ದೊಡ್ಡದೊಂದು 10 ಲಕ್ಷ ಲಾಟ್ರಿ ಹೊಡೆದ ಅದು ಭಾರಿ ಸುಖ ಆಗ್ಲಕತ್ತದ, ಸುಖನೂ ನಿಮಗ್ ಸಂಬಂಧ ಇಲ್ಲ, ದುಃಖನೂ ನಿಮಗ್ ಸಂಬಂಧ ಇಲ್ಲ. ಬೆಣ್ಣೆ ಒಳಗ ಆ ಮಜ್ಜಿಗೆ ಒಳಗ ಬೆಣ್ಣೆ ಇದ್ದಂಗ ಅದಿರಿ, ಒಂದ್ ಸ್ವಲ್ಪ ಮಂಥನ ಮಾಡಿದ್ರೆ ಬೆಣ್ಣೆ ಕಡಿಗೆ ಬಂದ್ಬಿಡ್ತದ, ಮಜ್ಜಿಗೆ ಸಪರೇಟ್ ಆಗ್ತದ. ಆ ಕೆಲ್ಸ ನಡೆದದ ಇಲ್ಲಿ, ಮಜ್ಜಿಗೆ ಅದ, ಮಜ್ಜಿಗೆ ಬೆಣ್ಣೆ ಅದ, ಕಾಣಲ್ದು ಕಲ್ತ್ ಬಿಟ್ಟದ. ಒಂದ್ ಸ್ವಲ್ಪ ಅದು ಮಂಥನ ಮಾಡಿಬಿಟ್ರೆ ಅಂತಂದ್ರೆ ಬೆಣ್ಣೆ ಸಪರೇಟ್ ಆಗ್ಬಿಡ್ತದ, ಮಜ್ಜಿಗೆ ಸಪರೇಟ್ ಆಗಿ, ಮಜ್ಜಿಗೆ ಸಪರೇಟ್ ಮಾಡ್ಲಕತ್ತೀವಿ ನಾವು, ಬೆಣ್ಣೆ ತಕೋಬೇಕಾಗ್ಯದ, ಆ ಸ್ಟೇಜ್ ನಾಗ ಅದೀವಿ. ಈಗೇನಾಯ್ತು, ನಾನು ಅನ್ನೋದು ಲಕ್ಷಾರ್ಥ ಏನದಲ್ಲ, ನಾನತ್ವದ ಲಕ್ಷಾರ್ಥ, ಆ ಲಕ್ಷಾರ್ಥ ಎನ್ನ ಬೆಣ್ಣೆಯನ್ನ ನಾವು ತೆಗಿಬೇಕಾಗಿದೆ. ಶುದ್ಧ ಅನಾತ್ಮ ಸಹಿತ ಆತ್ಮವನ್ನು ಕುರಿತು ಸೇರಿಸಿ ಹೇಳಿದ್ದೇನಾಯ್ತು, ಮಜ್ಜಿಗೆ ಒಳಗಿನ ಬೆಣ್ಣೆ ಇದ್ದಂಗೆ. ಯಾವಾಗ ನಾವು ಅನಾತ್ಮವನ್ನ ಸಪರೇಟ್ ಮಾಡಿ ಆತ್ಮವನ್ನ ನಾವು ತೆಕ್ಕೋತೀವಲ್ಲ, ಇದು ಮಜ್ಜಿಗೆ ಒಳಗಿಂದ ಬೆಣ್ಣೆ ಸಪರೇಟ್ ತೆಗೆದಂಗೆ, ಇದು ಮಂತನ ಮಜ್ಜಿಗೆ ಕಡಿತಾ ಇದ್ದೀರಿ. ಅದಕ್ಕೆ ಇಲ್ಲಿ ಪಾಪ ಪುಣ್ಯಗಳ ಕರ್ತ ಮತ್ತು ಅವುಗಳಿಂದ ಉಂಟಾಗುವ ಸುಖ ದುಃಖಗಳ ಭೋಕ್ತ ನಾನಲ್ಲ, ಆ ಮಜ್ಜಿಗೆ ನಾನಲ್ಲ, ನಾ ಬೆಣ್ಣೆ ಇದ್ದೇನೆ ಅಂತ ಬರ್ಬೇಕಲ್ಲ. ಹಂಗ ಆ ಕರ್ತೃತ್ವ ಭೋಕ್ತೃತ್ವಗಳು ನನ್ನ ಧರ್ಮಗಳು ಅಲ್ಲ. ಮಜ್ಜಿಗೆ ಎಷ್ಟು ಸಿಹಿ ಇದ್ರೇನು, ಮಜ್ಜಿಗೆ ಎಷ್ಟು ಹುಳಿ ಇದ್ರೇನು, ಮಜ್ಜಿಗೆ ಎಷ್ಟು ಕೆಟ್ಟ ವಾಸನೆ ಇದ್ರೇನು, ಮಜ್ಜಿಗೆ ಎಷ್ಟು ಸುವಾಸನೆ ಇದ್ರೆ ನಮಗ್ ಸಂಬಂಧ ಇಲ್ಲ, ನಾವು ಬೆಣ್ಣೆ ಇದೀವ್ರಿ, ನಾವು ಬೆಣ್ಣೆ ಇದೀವಿ ಅಂತ ಹಿಂಗ ಇದು ತಿಳ್ಕೋಬೇಕು. ನಾನು ಅವುಗಳನ್ನು ಅರಿಯುವ ಆತ್ಮನಿದ್ದೇನೆ, ಸಾಕ್ಷಿ ಚೈತನ್ಯನಿದ್ದೇನೆ, ನಾನು
ಆ ಮಜ್ಜಿಗೆ ಅಲ್ಲ ಅನ್ನಂಗ ನಾನು ಆ ಕರ್ತೃತ್ವನು ಅಲ್ಲ ಭೋಕ್ತೃತ್ವನು ಅಲ್ಲ ಪಾಪ ಪುಣ್ಯ ಮಾಡವನು ನಾನಲ್ಲ ಸುಖ ದುಃಖಗಳನ್ನು ಅನುಭವಿಸುವನು ನಾನಲ್ಲ ಎಷ್ಟು ಚಂದದ ಪ್ರಶ್ನೆ ಇದೆ 75ನೇ ಪ್ರಶ್ನೆ ದೇಹೋಹಂ ಅಂದ್ರೆ ಅಜ್ಞಾನ ಅಜ್ಞಾನದಿಂದ ಭೇದ ಭಾವ ಭೇದ ಭಾವದಿಂದ ಹಿತಾಹಿತ ಹಿತಾಹಿತದಿಂದ ರಾಗದ್ವೇಷ ರಾಗದ್ವೇಷದಿಂದ ಪುಣ್ಯ ಪಾಪ ಪುಣ್ಯ ಪಾಪದಿಂದ ದೇಹ ದೇಹದಿಂದ ದೇಹೋಹಂ ಇದು ಒಂದು ಚೈನ್ ನೀವು ದೇಹನೇ ನಾನು ಅಂತಂದ್ರೆ ಏನು ಅನರ್ಥ ಆಗ್ತದಂತಂದ್ರೆ ಇದು ಬುದ್ಧಿಗೇಡಿತನ ಈ ದೇಹನೇ ನಾನು ಬೆಣ್ಣೆ ಹೇಳ್ತಾ ಇದೆ ಆ ಮಜ್ಜಿಗೆಯ ಬಗ್ಗೆ ಅಭಿಮಾನ ಪಟ್ಟು ಮಜ್ಜಿಗೆನೆ ನಾನು ಕೆಡುವ ಹಾಲಿನೊಳಗೆ ಕೆಡಲಾರದ ತುಪ್ಪವಿದೆ ಕೆಡಲಾರದಂತ ವಸ್ತು ನೀನಿದ್ದಕ್ಕೆ ಆ ಕೆಟ್ಟೋಗ ಹಾಲೇ ನಾನದಿನಿ ಅಂತೆಲ್ಲ ಹಾಲು ಕೆಟ್ಟೋಗ್ತದ ಹಾಲು ಕೆಟ್ಟೋಗೋದ್ರೊಳಗೆ ಅದಕ್ಕೆ ಹೆಪ್ಪಾಕಿ ಮೊಸರು ಮಾಡಿ ಮಜ್ಜಿಗೆ ಮಾಡಿ ಅದು ಬೆಣ್ಣೆ ತೆಕ್ಕೊಳ್ಳೋದಕ್ಕ ಈ ಸಾಧನೆ ಮಾಡ್ಬೇಕಾಗ್ಯದ ಅಷ್ಟೇ ಅದಕ್ಕೆ ದೇಹೋಹಂ ದೇಹವೇ ನಾನು ಎಂಬುವ ಅಜ್ಞಾನ ಇತ್ತು ಅಂತಂದ್ರೆ ಏನಾಗ್ತದ ಈ ಜಗತ್ತಿನೊಳಗೆ 84 ಲಕ್ಷ ಜೀವರಾಶಿಗಳಿಗೆ 84 ಲಕ್ಷ ತರದ ದೇಹಗಳದವ ಹೀಂಗಾಗಿ ಏನಾಯ್ತು ಆ ದೇಹನೇ ಬೇರೆ ಈ ದೇಹನೇ ಬೇರೆ ನಾನು ವಿಶೇಷ ಉಳಿದುದೆಲ್ಲ ಸಾಮಾನ್ಯ ನಾನೇ ಸ್ಪೆಷಲ್ ಅಂತ ತಿಳ್ಕೊಂಡು ದೇಹೋಹಂ ಭಾವದೊಳಗೆ ಭೇದ ಭಾವ ಅದು ಚಲೋ ಇದು ಕೆಟ್ಟ ನಾನ್ ಚಲೋ ಬೇರೆಯವ್ರ ಕೆಟ್ಟ ಈ ಜಗತ್ತೆಲ್ಲ ನನ್ನಲಿಂತೆ ನಡೆದದ ನಾನು ಮಾಡಿನಿ ಅಂತೇಳಿ ಇದೆಲ್ಲ ನಡೆದ ನಾ ಕೈ ಬಿಟ್ಟೆ ಅಂದ್ರೆ ಎಲ್ಲ ಹಾಳಾಗೋಗ್ತದ ಇದೆಲ್ಲ ಬುದ್ಧಿ ಹಿಡಿತ ಅನ್ನೋದು ವಿಚಾರಗಳು ಬರ್ಲಕತ್ತಿ ಬಿಡ್ತಾವ ಯಾರು ಸತ್ತರಿ ಜಗತ್ತು ಏನು ನಿಂದ್ರಂಗಿಲ್ಲ ಈ ಎಲ್ಲ ಹೆಂಗ್ ನಡಿಬೇಕು ಹಂಗೆ ನಡೀತಿರ್ತದ ನಾವ್ ತಿಳ್ಕೊಂಡಿವಿ ಅದು ಮುದುಕಿದು ಕೋಳಿಲಿಂತೆ ಸೂರ್ಯ ಮಾಡತನ ಅಂತ ತಿಳ್ಕೊಂಡಂಗ ನಮ್ಮದು ಏನ್ ಮಾಡ್ಬಿಟ್ಟಿವಿ ಮುದುಕಿ ಕೋಳಿ ಆದಂಗ ಆಗ್ಬಿಟ್ಟಿವಿ ನಮ್ಮೊಳಗಿಂದ ಅಹಂಕಾರ ದೇಹನೇ ನಾನು ಅಂತೇಳಿ ಇಟ್ಕೊಂಡಿದ್ದಕ್ಕೆ ಈ ಭೇದ ಭಾವ ಏನಾಗ್ಬಿಡ್ತದ ಅಂತಂದ್ರೆ ಜಗತ್ತಿನೊಳಗ ಅನೇಕ ರೀತಿಯ ಭೇದ ಭಾವ ತಾಳಿ ಅವ್ರದೊಳಗೆ ಏನ್ ಮಾಡ್ತೀವಿ ಕೆಲವೊಂದು ವಸ್ತುಗಳು ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ಕಾಲಗಳು ಕೆಲವೊಂದು ದೇಶಗಳು ಮತ್ತಿನ್ನೇನದಾವ ಅದ್ರೊಳಗೆ ಕೆಲವೊಂದು ಹಿತ ಅಂತೇಳಿ ಇಟ್ಕೋತೀವಿ ಕೆಲವೊಂದು ಅಹಿತ ಅಂತೇಳಿ ದೂರ ಮಾಡ್ಕೋತೀವಿ ಕೆಲವೊಂದ್ರ ಹಿತ ಕಂಡದ್ರ ಬಗ್ಗೆ ರಾಗ ಅದ್ರ ಬಗ್ಗೆ ಪ್ರೀತಿ ಅಹಿತ ಅನ್ಸಿದ್ರ ಬಗ್ಗೆ ದ್ವೇಷ ಪ್ರಶ್ನೆ ನೀವು ಚಂದ ಬರ್ಕೋಬೇಕು ದೇಹೋಹಂ ಒಂದು ಶಬ್ದ ಬಾರ್ ಹಾಕ್ರಿ ನೆಕ್ಸ್ಟ್ ಅಜ್ಞಾನ ಅಂದ್ರೆ ಬುದ್ಧಿಗೇಡಿತನ ಇದೇನು ತಿಳುವಳಿಕೆ ಇದ್ದದ್ದಲ್ಲ ಇದು ಮಾತು ಇದಕ್ಕೊಂದು ಬಾರ್ ಹಾಕ್ರಿ ಅದಾದ್ಮೇಲೆ ನೆಕ್ಸ್ಟ್ ಏನಾಗ್ತದ ಅಜ್ಞಾನದಿಂದ ಏನಾಗ್ತದ ಭೇದ ಭಾವ ಇದು ಒಂದು ಬಾರ್ ಹಾಕ್ರಿ ನೆಕ್ಸ್ಟ್ ಇವ್ ಮನಿ ನಂಬರ್ ಹೆಂಗ್ ಬರೀತಿರಲ್ಲ ಹಂಗ್ ಬರೀಬೇಕು 7-3-100 ಅಂತ ಹೆಂಗ್ ಬರೀತಿರಲ್ಲ ಹಂಗ ದೇಹೋಹಂ ಡ್ಯಾಶ್ ಅಜ್ಞಾನ ಡ್ಯಾಶ್ ಭೇದ ಭಾವ ಡ್ಯಾಶ್ ಭೇದ ಭಾವ ಚಾಲು ಆದ ಕೂಡ್ಲೇನೆ ಹಿತ ಅಹಿತ ನೆಕ್ಸ್ಟ್ ಸೆಂಟೆನ್ಸ್ ಹಿತ ಅಹಿತ ಈ ಸೆಂಟೆನ್ಸ್ ಡೆವಲಪ್ ಮಾಡ್ಬೇಕದು ನಾವೊಂದು ವರ್ಡ್ ಹೇಳಿರ್ತೀನಿ ಇದನ್ನ ಮುಂದೆ ನೀವೇ ಬರ್ಕೋಬೇಕು ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ಪ್ರಾಣಿಗಳು ಕೆಲವೊಂದು ವಸ್ತುಗಳು ಕೆಲವೊಂದು ಕಾಲಗಳು ಕೆಲವೊಂದು ದೇಶಗಳು ಇವೇನದವ ಕೆಲವೊಂದು ಹಿತ ಅನಿಸ್ತವ ಕೆಲವೊಂದು ಅಹಿತ ಅನಿಸ್ತವ ಯಾಕೆ ಹಿಂಗ ಅನಿಸ್ತವ ಅಂತಂದ್ರೆ ಅಜ್ಞಾನ ಇರೋ ಕಾರಣ ಯಾವ ಹಿತ ಅಲ್ಲ ಯಾವ ಅಹಿತ ಅಲ್ಲ ಅವೆರಡನ್ನ ಮೀರಿ ನಿಂದಿರ್ಬೇಕು ನಾವು ಮತ್ತೆ ಡ್ಯಾಶ್ ಏನ್ ಮಾಡ್ಬೇಕು ರಾಗದ್ವೇಷ ಯಾವಾಗ ಹಿತ ಇರ್ತದ ಅದಕ್ಕ ಬಹಳ ಪ್ರೀತಿ ಮಾಡಿ ಅದನ್ನ ಕಾಪಾಡ್ಲಕ್ ಹೋಗಿ ಅದಕ್ಕ ರಕ್ಷಣೆ ಮಾಡ್ಲಕ್ ಹೋಗಿ ಒಳ್ಳೆ ಕೆಲಸ ಮಾಡೋದು ಯಾವುದು ನಮ್ಗೆ ಅಹಿತ ಅನಿಸ್ತದ ಅದನ್ನ ದೂರಿಡದು ಮುಳ್ಳ ದೂರಿಡದು ಹೂವ ಸಮೀಪಕ್ಕೆ ತಗೊಳ್ಳೋದು ಯಾಕಂದ್ರೆ ಅವು ಎರಡರ ಒಳಗಿರುವ ಜೀವ ರಸದ ಬಗ್ಗೆ ಜ್ಞಾನ ಇಲ್ಲ ಮುಳ್ಳನು ಅಷ್ಟೇ ಪ್ರಿಯ ನಮಗ ಹೂವನು ಅಷ್ಟೇ ಪ್ರಿಯ ಮುಳ್ಳಿಂದು ಒಂದೇನೋ ಕೆಲಸ ಇರ್ತದೆ ಈ ಜಗತ್ನಾಗ ಗೊತ್ತಿಲ್ಲ ನಮಗ ಮುಳ್ಳಿಂದ ಏನ್ ಪಾತ್ರ ಏನು ವೇಸ್ಟ್ ಇಲ್ಲ ಗುಲಾಬಿ ಮುಳ್ಳಲಿಂದನು ಒಂದೇನೋ ಕೆಲಸ ಆಗದಿರ್ತದ ಅದ್ರ ಬಗ್ಗೆ ನಮಗ್ ನಾಲೆಜ್ ಇಲ್ಲ ಸುಮ್ನೆ ಪರಮಾತ್ಮ ಹುಟ್ಟಿಸಿಲ್ಲ ಆ ಮುಳ್ಳ ಹೀಂಗಾಗಿ ಆ ಮುಳ್ಳು ಹೂವ ಅವದ್ರ ಬಗ್ಗೆ ನಾವು ಭೇದ ಭಾವ ತಾಳದು ಅಜ್ಞಾನ ಅದ್ರೊಳಗೆ ಹಿತ ಅಹಿತ ಕಾಣದು ಅಜ್ಞಾನ ಅದ್ರ ಬಗ್ಗೆ ರಾಗದ್ವೇಷ ತಾಳದು ಅಜ್ಞಾನ
ಅದು ರಾಗ ದ್ವೇಷ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಕೆಲವೊಂದಕ್ಕೆ ಸತ್ಕಾರ್ಯಗಳು ಮಾಡ್ತೀವಿ, ಕೆಲವೊಂದಕ್ಕೆ ದುಷ್ಕಾರ್ಯಗಳು ಮಾಡ್ತೀವಿ. ಬೇಡ ಅನ್ನಂತ ವಸ್ತುಗಳ ಬಗ್ಗೆ ದ್ವೇಷ ಮಾಡ್ತೀವಿ, ಅಲ್ಲಿ ಪಾಪದ ಕೆಲಸ ಮಾಡ್ತೀವಿ. ಬೇಕು ಅನ್ನಂತ ವಸ್ತುವಿನ ಬಗ್ಗೆ ಪುಣ್ಯ ಕೆಲಸ ಮಾಡ್ತೀವಿ. ಹಿಂಗಾಗಿ ಪಾಪ ಪುಣ್ಯಗಳು ನಾನು ಅಂತೇಳಿ ಏನ್ ಮಾಡಿರ್ತೀವಿ ಅದು ಏನಾಗ್ಬಿಡ್ತದ, ನಿಮ್ಮ ಅಕೌಂಟ್ ನಾಗ ಜಮಾ ಆಗಿ ನಿಮಗೆ ಇನ್ನ ಒಂದು ದೇಹ ಕೊಡ್ತದ. ಅದು ಎಲ್ಲಿ ಪಾಪ ಮಾಡಿರೋ ಪುಣ್ಯ ಮಾಡಿರೋ ಸಂಬಂಧ ಇಲ್ಲ, ಪಾಪ ಮಾಡಿದ್ರು ಮತ್ತೆ ಬರ್ಬೇಕು, ಪುಣ್ಯ ಮಾಡಿದ್ರು ಮತ್ತೆ ಬರ್ಬೇಕು ಅನುಭವಿಸುವುದಕ್ಕ. ಪುಣ್ಯ ಎಷ್ಟು ಒಳ್ಳೇದು ಪಾಪನು ಅಷ್ಟೇ ಒಳ್ಳೇದು, ಪುಣ್ಯ ಎಷ್ಟು ಕೆಟ್ಟದ್ದು ಪಾಪನು ಅಷ್ಟೇ ಕೆಟ್ಟದ್ದು. ಎಲ್ಲಿ ದೇಹ ಬರುವ ವಿಷಯದಲ್ಲಿ ಎರಡೂ ದೇಹವನ್ನು ಹಿಡ್ಕೊಂಡು ಬರವೆ, ಮತ್ತೆ ಅನುಭವಿಸು ಬಾ ಅಂತೇಳಿ ಮತ್ತೊಂದು ನೊಗ ವರ್ಷ ಬರ್ತದೆ. 70 kg 80 kg ದೇಹ ಹೊತ್ಕೊಂಡು ಅಡ್ಡಾಡ್ಬೇಕು. ನಿಮ್ ಕರ್ಮಕ್ಕೆ ತಕ್ಕಂತೆ ಪಾಪ ಪುಣ್ಯ ಎರಡು ಅಷ್ಟೇ ಡೇಂಜರ್. ಈ ದೇಹ ಮತ್ತೊಂದು ಹುಟ್ಟಬಾರ್ದು ಅಂತಂದ್ರೆ ಈ ಪಾಪನು ಮಾಡಬಾರ್ದು ಪುಣ್ಯನು ಮಾಡಬಾರ್ದು. ಪಾಪ ಮಾಡಬೇಡ ಪುಣ್ಯ ಮಾಡಬೇಡ ಅಂದ್ರೆ ಹೆಂಗ್ರಿ ಅಂತಂದ್ರೆ, ಇದು ಯಾವತ್ತು ನಂದಲ್ಲಪ್ಪ ಪರಮಾತ್ಮ ನಿಂದು ಅಂತೇಳಿ ಪವಿತ್ರ ಭಾವದಿಂದ ಪವಿತ್ರ ಜೀವನ ಮಾಡಿ ಇದೆಲ್ಲ ನೀನೇ ಮಾಡಿಸ್ಕೊಳಕತ್ತಿದಿ, ನಿನ್ನ ಕೆಲಸನೇ, ನಿನಗಾಗಿ ನೀ ಮಾಡಿಸ್ಕೊಳಕತ್ತಿ, ಇದರ ನಂದೇನು ಇಲ್ಲಪ್ಪ, ನನಗಾಗಿ ಅಂತ ಏನಿಲ್ಲ, ನಿಂದೇ ನಿನಗೆ ಏನ್ ಮಾಡೋದು ಮಾಡಿಟ್ಟು ಹೋಗ್ಲಕ್ ಬಂದಿನ್ ನಾನು. ಹೆಂಗಪ್ಪ ಇದಕ್ಕೊಂದು ಉದಾಹರಣೆ ಕೊಡ್ರಿ, ನಿಮ್ದೇ ಕೆಲಸ ನೀವೇ ಮಾಡಿಸ್ಕೊಳಕತ್ತೀರಿ, ನಿಮ್ಮಿಂದೆ ನಿಮಗಾಗಿ ಅಂದ್ರೆ ಮುಸ್ರಿ ತಿಕ್ಕವ್ರು ಬರ್ತಾರ ನೋಡ್ ನಿಮ್ ಮನೆಗೆ ಮುಂಜಾನೆ ಮುಸ್ರಿ ತಿಕ್ಕವ್ರು ಬರ್ತಾರ. ಹೆಂಗ್ ಬರ್ತಾರ ಅವ್ರು, ಏನ್ರಿ ತೊಂಬರ್ತಾರ ಬರಾಗ, ಏನಿಲ್ಲ, ನಿಮ್ ಮನೆಗೆ ಬರ್ತಾರ, ಬರೋಕ್ ನಿಮ್ ಬಾಂಡೆಗಳು ತಿಕ್ಕಿ ನಿಮ್ಗೆ ಕೊಡ್ತಾರ, ನಿಮ್ ಬಟ್ಟೆಗಳು ಹೋಗೋದು ನಿಮ್ಗೆ ಕೊಡ್ತಾರ, ಎಲ್ಲಾನು ನಿಮ್ ಮಕ್ಕಳಿಗೆ ಆಡಿಸಿ ಎತ್ಕೊಂಡು ಉಣಿಸಿ ತಿನ್ನಿಸಿ ಆಡಿಸಿ ಮತ್ ನಿಮ್ ಮಕ್ಕಳಿಗೆ ನಿಮ್ಗೆ ಕೊಟ್ಟು ಹೋಗ್ತಾರ. ಅವ್ರೇನ್ ಇಟ್ಕೋತಾರ, ಇದ್ರೊಳಗೆ ಏನು ನಂದಿಲ್ಲ, ಒಂದು ಚಮಚನು ನಂದಿಲ್ಲ, ಒಂದು ಚಡ್ಡಿನೂ ನಂದಿಲ್ಲ, ಇದ್ರೊಳಗೆ ಆ ವಸ್ತುಗಳು ನಮ್ಮ ಇಲ್ಲವೇ ಇಲ್ಲ, ಎಲ್ಲಾನು ನಿಮ್ಮದೇ ಆದ ಅಂತೇಳಿ ಎಲ್ಲ ಮಾಡಿ ಕಡೆಗೆ ಹೋಗೋ ಟೈಮ್ನೊಳಗ ನೀವು ಚಾ ಕುಡಿದ್ರೆ ನಿಮ್ ಸಂಗಟ ಒಂದ್ಬಿಟ್ಟು ಚಾ ಕುಡ್ದಿರ್ತಾರ, ನಾಷ್ಟ ಮಾಡಿದ್ರು ಅಂದ್ಬಿಟ್ಟು ಚಾ ನಾಷ್ಟ ಮಾಡಿರ್ತಾರ, ಏನ್ರ ಅಳಸಿದ್ ಕೊಳಸಿದ್ ನಿನ್ನಿದಿತ್ತಂದ್ರ ಹೋಯ್ತ ನೋಡು ಅಂತಂದ್ರೆ ತಗೊಂಡು ಹೋಗ್ತಾರ. ಅದ್ ತಿನ್ಲಕ್ ಯೋಗ್ಯ ಇತ್ತಂದ್ರ ಮನೆಗ್ ಒತ್ತಿರ್ತಾರ, ಇಲ್ಲಾಂದ್ರ ಅಲ್ಲಿ ತಿಪ್ಪ್ಯಾಗ ಬಿಸಾಕ ಮುಂದ್ ಹೋಗ್ತಿರ್ತಾರ. ಅವ್ರು ಎದಕರೆ ಅಂಡುಗೊಂಡರೇನು ಆ ಮನೆಗೆ, ಮನೆ ಕೆಲಸ ಮಾಡುವಂತ ಜೀವಿಗಳು ಆ ಮನೆಯ ಯಾವದಾದ್ರೂ ವಸ್ತುಗಳಿಗೆ ವ್ಯಕ್ತಿಗಳಿಗೆ ಎಲ್ಲರೆ ಅಂಟುಕೊಂಡಿರ್ತಾರೇನವ್ರು, ಏನಿಲ್ಲ, ಮುಸ್ರಿ ತಿಕ್ಕವ್ರು ಇದ್ದಂಗಿರ್ಬೇಕು ಈ ಜಗತ್ತಿನೊಳಗ. ಏನ ಮಾಡ ಯಾವ್ದಕ್ಕೂ ಅಂಟುಕೊಳ್ಳಾರ್ದಂಗಿರ್ಬೇಕು. ಆ ಬ್ಯಾಂಕ್ ನ ಕ್ಯಾಶಿಯರ್ ಇರ್ತಾನ, ಲಕ್ಷ ಕೋಟಿ ಎಣಸೇ ಎಣಸ್ತಾನ, ಕಠಿಣೀರು ಬಸಿದಿರ್ತದ ಅವ ಎಣಸ್ಬೇಕಾದ್ರ, ಅಟ್ಟೆಲ್ಲ ಎಣಿಸಿದ್ರೆ ಅದ್ರಾಗ ಏನಾರ ಒಂದ್ ಎಂಟಣೆ ತಗೊಂಡು ಚಾ ಕುಡಿಯ ಧೈರ್ಯ ಅದನ್ನ ಅವನಿಗೆ, ಅವನಿಗೆ ಸ್ವಾತಂತ್ರ್ಯ ಅದ ಏನು, ಏನಿಲ್ಲ. ಬ್ಯಾಂಕಿನ ರೊಕ್ಕ ಬ್ಯಾಂಕ್ ಎಣಸಿ ಇಟ್ಟು ಹೋಗ್ಬೇಕಾಗ್ಯದ ಅಷ್ಟೇ, ಎಣಸದಷ್ಟೇ ಅವನ ಕೆಲ್ಸ ಅಷ್ಟೇ. ಹಿಂಗ ಇಲ್ಲಿ ಏನದ, ನಿನ್ ಕೆಲ್ಸ ನೀನ್ ಮಾಡ್ಕೊಳಕತ್ತಿದಿ, ನಿಂದೆ ನೀನೇ ನಿನ್ನಿಂದ ನಿನಗಾಗಿ ಅಂತ ಹಿಂಗ ತಿಳ್ಕೊಂಡು ಮಾಡಿದ್ರಿ ನಿಷ್ಕಾಮ ಪುಣ್ಯ. ಇಲ್ಲ ನಾ ಮಾಡ್ಲಕತ್ತೀನಿ ನನ್ನಿಂದ ನಡೆದದ, ನಾ ಕೈ ಬಿಟ್ರೆ ಎಲ್ಲ ಹಾಳಾಗಿ ಹೋಗ್ತದ ಹಾಂಗಂತ ತಿಳ್ಕೊಂಡ್ರಿ ಅಂತಂದ್ರೆ ಅದು ಸಕಾಮ. ಏನಾಗ್ಬಿಡ್ತದ ಅದು, ಸಕಾಮದಲ್ಲಿ ಪಾಪ ಪುಣ್ಯಗಳು ಬರ್ತವ, ನಿಷ್ಕಾಮದಲ್ಲಿ ಪಾಪ ಇಲ್ಲ ಪುಣ್ಯ ಇಲ್ಲ, ಈಶ್ವರ ಕೃಪೆ ಆಗ್ತದ. ನಿಷ್ಕಾಮ ಪುಣ್ಯದಿಂದ ಗುರು ಸಿಗ್ತಾನ, ನಿಷ್ಕಾಮ ಪುಣ್ಯದಿಂದ ವೇದ ಸಿಗ್ತದ, ನಿಷ್ಕಾಮ ಪುಣ್ಯದಿಂದ ನಿಮಗೆ ಅಂತಃಕರಣ ಹದಾಗಿ ಸತ್ಸಂಗಕ್ಕೆ ಬರಂಗ ಮಾಡ್ತದ. ಈ ಸಕಾಮ ಪುಣ್ಯ ಮಾಡ್ಕೋತವಾದ್ರಿ, ನಾನು ನನ್ನಿಂದ ನನಗಾಗಿ ಅನ್ಕೋತವಾದ್ರಿ, ನಿಮ್ಗೇನ್ ಈಶ್ವರ ಕೃಪೆ ಆಗಂಗಿಲ್ಲ, ಅನಾನುಕೂಲತೆಗಳ ಹೆಚ್ಚಾಗ್ತವ, ಗುರು ಅಂತೂ ಸಿಗಂಗಿಲ್ಲ. ಗುರು ಸಿಗ್ಲಿಲ್ಲ ಅಂದ್ರೆ ಶಾಸ್ತ್ರ ಸಿಗಲ್ಲ, ಶಾಸ್ತ್ರ ಸಿಗ್ಲಿಲ್ಲ ಅಂದ್ರೆ ಅಂತಃಕರಣ ಏನ್ ಮಾಡ್ಬಿಡ್ತದ, ಅದೇ ಅನಾತ್ಮ ವಿಷಯಗಳಲ್ಲಿ ಮುಳುಗಿ ಅದೇ ಸಗಣಿ ಹುಳ ಸಗಣಿ ಒಳಗೆ ಹುಡ್ತದ, ಸಗಣಿನೇ ತಿಂದು ಸಗಣಿಗೆ ಬಿದ್ದು ಒಂದ ದಿನ ಸೆಟದ ಸೋತದ ಅಂತ ಉದಾಹರಣೆ ಕೊಡ್ತಾರಲ್ಲ ಹಂಗೆ. ಅದಕ್ಕೆ ರಾಗ ದ್ವೇಷದ ಆದ್ಮೇಲೆ ನೆಕ್ಸ್ಟ್ ಪಾಪ ಪುಣ್ಯ, ಪಾಪ ಪುಣ್ಯ ಆದ್ಮೇಲೆ ಮತ್ತೊಂದು ದೇಹ, ಆ ದೇಹ ತಗೊಂಡು ಬಂದು ಮತ್ತ ಆ ಜನ್ಮಕ್ಕಾದ್ರೂ ನಿಮ್ಗೆ ಚಲೋ ಹಿಂದಿನ ಜನ್ಮದ ಕರ್ಮ ಚಲೋ ಮಾಡಿದ್ರಿ ಅಂದ್ರೆ ಮತ್ತ ಈಶ್ವರ ಕೃಪೆ ಅವು ಇವು ನಿಷ್ಕಾಮ ಪುಣ್ಯ ಮಾಡಿದ್ರೆ ಬರ್ತಾವ. ನೀವು ಅದು ಮಾಡ್ಲಿಲ್ಲ, ಈ ಹಿಂದಿನ ಜನ್ಮದ ಬಲ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಈ ಜನ್ಮದಾಗ ಆದ್ರೂ ಇದು ಯಾವುದು ನನಗೆ ಸಂಬಂಧ ಇಲ್ಲ ಅನ್ನೋ ರೀತಿ ಇದ್ರಿ ಅಂತಂದ್ರ ಮುಂದಿನ ಜನ್ಮಕ್ಕಾದ್ರೂ ಈಶ್ವರ ಕೃಪೆ
ಗುರು ಕೃಪೆ, ವೇದ ಕೃಪೆ, ಅಂತಃಕರಣ ಕೃಪೆ ಆಗ್ತದ ಇಲ್ಲ, ಮತ್ತ ಹಿಂಗೆ ಇನ್ನೊಂದು ದೇಹ ತಗೊಂಡ್ಬೋದು, ಮತ್ತ ಅದೇ ಫಾಲ್ತು ದಂಧೆ ಮಾಡ್ತೀನಿ ಅಂತ ಅಂದ್ರೆ ಮತ್ತೊಂದು ದೇಹ, ಮತ್ತೊಂದು ಕರ್ಮ, ಮತ್ತೊಂದು ದೇಹ, ಮತ್ತೊಂದು ಕರ್ಮ, ಹೊಸ ದೇಹದಿಂದ ಹೊಸ ಕರ್ಮಗಳು, ಹೊಸ ಕರ್ಮಗಳ ಕಾರಣ ಹೊಸ ದೇಹಗಳು, ಹಿಂಗೆ ಈ ಭವಚಕ್ರದೊಳಗ ತಿರುಗಿ 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 ಹೋಗ್ತೀವಿ. ಇದು ದೇಹೋಹಂ, ಅಜ್ಞಾನ, ವೇದಭಾವ, ಹಿತಾಹಿತ, ರಾಗದ್ವೇಷ, ಪುಣ್ಯ ಪಾಪ, ಮತ್ತೆ ದೇಹ, ಆಮೇಲೆ ದೇಹೋಹಂ, ಮತ್ತೆ ಅಜ್ಞಾನ, ಮತ್ತೆ ಭೇದ ಭಾವ, ಹಿಂಗಿದ್ರು ಚಕ್ರ ಬರ್ಕೋತ್ ಹೋಗ್ಬೇಕು. ಇದರಿಂದ ಏನಾಗ್ತದ, ನಿಮ್ ಪಾಪ ಪುಣ್ಯಕ್ಕೆ ತಕ್ಕಂತೆ 84 ಲಕ್ಷ ಜೀವರಾಶಿಗಳೊಳಗ ಚಕ್ರ ಹೊಡ್ಕೊತ ಹೋಗ್ತೀರಿ. ಯಾ ಪ್ರಾಣಿಗಳಾದ್ರೇನು ಏನಾದ್ರೇನು, ಮನುಷ್ಯ ಒಬ್ಬನು ಕರ್ಮ ಮಾಡಿ ಈಶ್ವರ ಕೃಪೆಗೆ ಪಾತ್ರರಾಗ್ಲಿಕ್ಕೆ ಸಾಧ್ಯ ಆಗ್ತದ. ಉಳಿದ ಜೀವಿಗಳು ಏನದವ, ಅಲ್ಲಿ ಕರ್ಮ ಇಲ್ಲ, ಬರೇ ಭೋಗ, ಏನ್ ತಪ್ಪು ಮಾಡಿರ್ತದ ಅದಕ್ಕೆ ಶಿಕ್ಷೆ ಅನುಭವಿಸ್ತಿರ್ತಾವ ಅನ್ನಂತದ್ ಇದು ಕರ್ಮ ಸಿದ್ಧಾಂತ ಹೇಳುತ್ತದೆ. ಯಾವ ವಸ್ತು ವಿಕಾರ ಉಳ್ಳದ್ದಾಗಿರುತ್ತದೆಯೋ ಅದು ದೇಹ ನಾನು ಅನ್ನ ಭಾವನೆಗೆ ಏನ್ ಅನುಕೂಲ ಅನಾನುಕೂಲ ಆಗ್ತಾವ ಅನ್ನೋದ್ರ ಬಗ್ಗೆ ಹೇಳದು ಅದು ಒಂದು ವಾಕ್ಯ ಬಿಟ್ರಿ. ನೆಕ್ಸ್ಟ್ ಇದು ಹೊಸ ವಾಕ್ಯ. ಈ ಹೊಸ ವಾಕ್ಯದೊಳಗ ಒಬ್ರೊಂದ್ ಏನಾರ ಹಾಡಾರ ಹಾಡ್ರಿ, ಒಂದ್ ವಚನಾರ ಹಾಡ್ರಿ, ಸ್ವಲ್ಪ ಫ್ರೆಶ್ ಆಗಿ ಅದು ಇದು ಕಲಿಸಿ ಕತ್ತಲ್ಕಿ ಬರ್ತೀರಿ ನೀವೀಗ. ಮೊದಲಿಂದು ಚಂದ ತಿಳ್ಕೊಂಡಿರಿ, ಮತ್ತ ಇದು ಕಲ್ಸ್ಬೇಡ. ಒಂದ್ ಏನಾರ ಬ್ರೇಕ್ ತಗೊಳ್ರಿ, ಒಂದ್ ನಿಮಿಷ 2 ನಿಮಿಷದ ಒಂದ್ ಏನಾರ ವಚನ ಹಾಡ ಹಾಡ್ರಿ, ಮತ್ತೆ ಫ್ರೆಶ್ ಆರಿ. ಇದು ಇದು ವಿಷಯ, ಯಾಕಂದ್ರೆ ಇದೆಲ್ಲ ಸೂಕ್ಷ್ಮವಾದಂತ ಪ್ರಶ್ನೆ ಉತ್ತರಗಳದಾವ ಇದ್ರೊಳಗ. ಒಂದ್ ವಚನ ಹಾಡು ಏನಾರ ಹಾಡ್ರಿ, ಒಂದ್ 2 ನಿಮಿಷದಿಂದ 5 ನಿಮಿಷದೊಳಗ ಏನಾರ ಮಾಡಿ. ಎಲ್ಲರಿಗೆ ಮೊದಲಿಂದಲೇ ವಾಕ್ಯಕ್ಕ ಈಗಿನ ವಾಕ್ಯಕ್ಕ ಬೈಫರ್ಕೇಟ್ ಮಾಡ್ಬೇಕಾಗ್ಯದ ನಾನು. ಯಾಕಂದ್ರೆ ನೀವು ಪೂರ ಮುನಿಗ್ ಹೋಗ್ಬಿಟ್ಟಿರ್ತೀರಿ, ಇದ್ರಾಗ ಹೊರಗೆ ಬರ್ಬೇಕಲ್ ಮತ್ತೆ ಡೀಪ್ನಾಗ ಇರ್ತೀರಿ. ಓಕೆ, ಮೂಡ್ ಚೇಂಜ್ ಆಗ್ಬೇಕಲ್ಲ ನಿಮ್ದು ಮತ್ತೆ. ಇದು ನಾನಾ ಬರೆದಿದ್ರಿ ಇದಪ್ಪ. ಕೇಳಿಸಿಕೊಂಡರೆ ಕೇಳಿಸಿಕೊಳ್ಳಿ, ಬಿಟ್ಟರೆ ಬಿಡಿರಿ. ನಾನು ಕೂಗುವುದು ಅಂತರಾಳದಿಂದ, ನಿನ್ನನು ಮಾತ್ರ. ಕೊಟ್ಟರೆ ಕೊಡಿರಿ, ಬಿಟ್ಟರೆ ಬಿಡಿರಿ. ಬೇಡುವುದಾದರೆ ಬಿಡೆಯಿಲ್ಲದೆ ಬೇಡುತ್ತಲಿರುವೆ ನಿಮ್ಮನು ಮಾತ್ರ. ನೆನೆಸಿದರೆ ನೆನೆಸಿರಿ, ಬಿಟ್ಟರೆ ಬಿಡಿರಿ. ನಾನು ಸದಾ ಸದಾ ಸ್ಮರಿಸುತ್ತಲಿರುವುದು ನಿಮ್ಮನು ಮಾತ್ರ. ಬಂದರೆ ಬನ್ನಿ, ಬಿಟ್ಟರೆ ಬಿಡಿರಿ. ಅಂತರಾಳದಿಂದ
ಕೂಗಿ ಕರೆಯುತ್ತಲೇ ಇರುವೆ ನಿಮ್ಮನು ಮಾತ್ರ. ಕೇಳಿಸಿಕೊಂಡರೆ ಕೇಳಿಸಿಕೊಳ್ಳಿ, ಬಿಟ್ಟರೆ ಬಿಡಿರಿ ನನ್ನ ಹೃದಯ ಬೀಚಿ ಹೇಳುತ್ತಲಿರುವುದು ನಿಮ್ಮ ಮುಂದೆ ಮಾತ್ರ. ನೋಡಿದರೆ ನೋಡಿರಿ, ಬಿಟ್ಟರೆ ಬಿಡಿರಿ, ನಾನು ತಲೆ ತಗ್ಗಿಸಿ ನೋಡುತ್ತಲಿರುವೆ ನಿಮ್ಮನು ಮಾತ್ರ. ಸ್ವೀಕರಿಸಿದರೆ ಸ್ವೀಕರಿಸಿರಿ, ಬಿಟ್ಟರೆ ಬಿಡಿರಿ ನನ್ನನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿರುವೆ ನಿಮಗೆ ಮಾತ್ರ. ಅಪ್ಪಿಕೊಂಡರೆ ಅಪ್ಪಿಕೊಳ್ಳಿ, ಬಿಟ್ಟರೆ ಬಿಡಿರಿ ನಾನು ಹೃದಯ ತುಂಬಿ ಬಿಗಿದಪ್ಪಿಕೊಂಡಿರುವೆ ನಿಮ್ಮನು ಮಾತ್ರ. ಕರೆದೊಯ್ದರೆ ಕರೆದೊಯ್ಯಿರಿ, ಬಿಟ್ಟರೆ ಬಿಡಿರಿ ನಾನು ಸರತಿ ಸಾಲಿನಲ್ಲಿ ಎಲ್ಲವನ್ನು ಬಿಟ್ಟು. ನಾಮ ಸ್ಮರಣೆ ಜಪ ಸತ್ಸಂಗದಲ್ಲಿ ಮೊದಲು ನಿಂತಿರುವೆ, ನಿಮ್ಮ ಪಾದಗಳನ್ನು ಸೇರಲು ಮಾತ್ರ, ಸೇರಲು ಮಾತ್ರ, ಸೇರಲು ಮಾತ್ರ. ಚಪ್ಪಳ ತಟ್ರಿ ಉಳಿದವರೆಲ್ಲ. ಇದಕ್ಕೇನಂತಾರಂದ್ರ ನಿರ್ಬಿಡೆ, ಯಾ ಗುರುವಿಂದು ಬಿಡೆ ಬೇಡ, ದೇವರು ಬಿಡೆ ಬೇಡ, ನನ್ ಸಾಧನೆ ನಾ ಮಾಡ್ತೀನಿ, ಬಿಡೆ ಇಲ್ಲದಂತ ಸಾಧನೆ ಇದು. ನೀನ್ ಏನ್ ಮಾಡ್ತಿ ಏನ್ ಮಾಡ್ತಿ ಏನಾರ ಮಾಡಿ ಏನಾರ ಬಿಡಪ್ಪ, ನಿಂದೇನ್ ನನಗ ಲೆಕ್ಕದಾಗ ಇಲ್ಲ, ನಾಂದನ ಏನ್ ಮಾಡ್ಬೇಕು ನಾಂದನ ಮಾಡ್ಲಕ್ಕತ್ತೀನಿ ಮಾಡ್ತೀನಿ ಅಷ್ಟೇ. ಇದು ನಿರ್ಬಿಡೆ ಅಕ್ಕನ ವಚನನು ಹಿಂಗೆ ಅದಲ್ಲ, ಅಕ್ಕುಮಾರಿ ವಚನನು ಇದೇ ತರ ಅದ. ಇದು ಬಹಳ ಸರಳವಾಗಿ ಭಾವ ಪೂರ್ಣವಾಗಿ ಹಾಡಿದ್ರಿ ಲೀಲಾವತಿ ಬಾಯಿ ಎಲ್ಲ ಮಾತಾಡಿದ್ದೆ ಈಗ ಡಾಕ್ಟರ್ ಅಮ್ಮ. ಹ್ಞೂನ್ರಿ ಅಪ್ಪ ನಾನ್ರಿ. ಬಹಳ ಚಂದ ಹಾಡಿದ್ರಿ, ಒಳ್ಳೆ ಭಾವ ಪೂರ್ಣವಾಗಿ. ಇದು ನಾನೇ ಬರ್ದೇನ್ರಿ ಅಪ್ಪ? ನೀವೇ ಬರ್ದ್ರಲ್ರಿ, ಅದೇ ಅನ್ನಿಸ್ತು ನನಗೆ. ನಿಮ್ಮ ಅನುಭವ ಬಹಳ ಚಂದ, ಬಹಳ ಚಂದ. ಅರಿವನ್ನೇ ಗುರುವನ್ನಾಗಿ ಮಾಡಿಕೊಂಡು ಅರಿವಿಗೆ ಅಪ್ಪುಗೊಂಡಾಗ ಅಲ್ಲಿ ನೀವು ಒಂದಾಗ್ಬಿಡ್ತೀರಿ. ಅರಿವು ಮತ್ತು ನಿಮ್ಮ ಚಿದಾಭಾಸ ಒಂದಾಗದಕ್ಕೆ ಇಂತಹ ಒಂದು ಭಾವ ಉತ್ಪನ್ನ ಆಗ್ತದ. ಅವೆರಡನ್ನ ಅರ್ಥ ಮಾಡ್ಕೊಂಡವ್ರಿಗೆ ಇಂಥದ್ದು ಬರಿಲಿಕ್ಕೆ ಸಾಧ್ಯ. ಅದಕ್ಕೆ ಯಾವ ವಸ್ತು ವಿಕಾರ ಉಳ್ಳದ್ದಾಗಿರುತ್ತದೆಯೋ ನೋಡ್ರಿ, ಇದು ಈ ಪ್ರಶ್ನೆ ಉತ್ತರ ಸ್ಟಾರ್ಟ್ ಆಗ್ಯದ. ಪಾಪ ಪುಣ್ಯಗಳ ಕರ್ತ ಮತ್ತು ಅವುಗಳಿಂದ ಉಂಟಾಗುವ ಸುಖ ದುಃಖಗಳ ಭಕ್ತ ನಾನಲ್ಲ, ಅವು ನನ್ನವು ಅಲ್ಲ ಅಂತ ಹೇಗೆ ತಿಳಿಯಬೇಕು ಅಂತಂದ್ರೆ, ಯಾವ ಇದು ಕ್ರಿಯೆ ಪಾಪ ಪುಣ್ಯ ಎಲ್ಲಿ ಸ್ಟಾರ್ಟ್ ಆಗ್ತದೆ ಅನ್ನೋದಕ್ಕ ಇನ್ನ ಸೀಕ್ರೆಟ್ ಹೇಳ್ತಾರ. ಯಾವ ವಸ್ತು ವಿಕಾರ ಉಳ್ಳದ್ದಾಗಿದೆಯೋ, ವಿಕಾರ ಇಲ್ಲದಕ್ಕೇನಂತಾರ, ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಅಂದ್ರೆ ಪರಮಾತ್ಮನ ಐದು ವಿಶೇಷಣಗಳು, ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಪರಮ ಪರಿಪೂರ್ಣ ರೂಪ ಬ್ರಹ್ಮ, ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ. ಈ ಸದ್ರೂಪ ಬ್ರಹ್ಮನಲ್ಲಿ ಯಾವ ಕ್ರಿಯೆನೂ ಇಲ್ಲ, ಅದ್ ಹ್ಯಾಂಗಿದ್ದಂಗೆ ಅದ, ಅದರೊಳಗೇನೇನು ವ್ಯತ್ಯಾಸ ಇಲ್ಲ. ಏನಾರ ಕ್ರಿಯೆ ಆಗ್ಬೇಕಾಯ್ತಂತಂದ್ರೆ ಆ ಸದ್ರೂಪ ಬ್ರಹ್ಮ ನಿರ್ವಿಕಾರಿ ಅದನ, ಅಲ್ಲಿ ಏನು ಕ್ರಿಯೆ ಇಲ್ಲ. ಆ ಕ್ರಿಯೆ ಇಲ್ಲದ ವಸ್ತುವಿನ ಪ್ರತಿಬಿಂಬದಲ್ಲಿ ಕ್ರಿಯೆ ಅದ. ಅದ್ ಯಾವ್ದಪ್ಪ ಅಂದ್ರೆ ವಿಕಾರ ಉಳ್ಳದ್ದು ಯಾವುದೋ ಅಲ್ಲಿ ಕ್ರಿಯೆ ಆಗ್ತದ. ಅವು ಬಿಂಬ, ಬ್ರಹ್ಮನಲ್ಲಿ ಯಾವ ಕ್ರಿಯೆ ಇಲ್ಲ,
ಅದರ ಪ್ರತಿಬಿಂಬದಲ್ಲಿ ಕ್ರಿಯೆ ಅದ. ಯಾವ ವಸ್ತು ವಿಕಾರವುಳ್ಳದ್ದಾಗಿದೆಯೋ ಅದು ಕ್ರಿಯೆ ಉಳ್ಳದ್ದಾಗಿರುತ್ತದೆ. ಇದು ಬಹಳ ಇಂಪಾರ್ಟೆಂಟ್ ರೂಲ್. ಇದು ಕ್ರಿಯೆ ನಡೆದದಂತಂದ್ರೆ ಅಲ್ಲಿ ವಿಕಾರ ಅದ, ಕ್ರಿಯೆ ಇಲ್ಲ ಅಂತಂದ್ರೆ ಅಲ್ಲಿ ವಿಕಾರ ಇಲ್ಲ. ಏನು ಮಾಡ್ಲಾರ್ದೆ ಸುಮ್ ಕೂತಿದ್ದಲ್ಲಪ್ಪ ಅಂದ್ರೆ ಅಲ್ಲಿ ಕ್ರಿಯೆ ಇಲ್ಲ, ವಿಕಾರ ಇಲ್ಲ. ಏನು ಮಾಡ್ಲಿಕ್ಕತ್ತಂದ್ರೆ ಅಲ್ಲಿ ವಿಕಾರ ಆದ. ಯಾವ ವಸ್ತು ವಿಕಾರ ಉಳ್ಳದ್ದಾಗಿರುತ್ತದೆಯೋ ಅದು ಕ್ರಿಯೆ ಉಳ್ಳದ್ದಾಗಿರುತ್ತದೆ. ಎಲ್ಲಿ ಕ್ರಿಯೆ ನಡೆದಿರುತ್ತದೋ ಅಲ್ಲಿ ಆ ವಸ್ತು ವಿಕಾರ ಉಳ್ಳದ್ದಾಗಿರುತ್ತದೆ, ಚೇಂಜಸ್ ಆಗ್ತಿರ್ತದ. ಆದ್ದರಿಂದ ಕರ್ತ ಎಂದು ಹೇಳಲ್ಪಡುವುದು ಅಂದ್ರೆ ನಮ್ಮ ಸೂಕ್ಷ್ಮ ದೇಹವೇ ಕರ್ತ. ಸೂಕ್ಷ್ಮ ದೇಹ ಏನದ? ವಿಕಾರಿ ಅದ. ಸೂಕ್ಷ್ಮ ದೇಹ ವಿಕಾರಿ ಅದ. ಮತ್ತ ನಿರ್ವಿಕಾರಿ ಯಾವುದು? ಕಾರಣ ದೇಹ. ಕಾರಣ ದೇಹ ವಿಕಾರಿನೇ. ನಾನು ಶುದ್ಧ ಬ್ರಹ್ಮ, ಆತ್ಮ, ಆತ್ಮ ಚೈತನ್ಯ ಸಾಕ್ಷಿ, ಶುದ್ಧ ಆತ್ಮ ಚೈತನ್ಯ ಶುದ್ಧ ಬ್ರಹ್ಮ. ನೀವು ನಿರ್ವಿಕಾರಿ ಅದಿರಿ. ನಿಮ್ಮಲ್ಲಿ ಏನ್ ವಿಕಾರಗಳು ನಡೆದವ, ಏನ್ ಕ್ರಿಯೆಗಳು ನಡೆದವ, ಅವು ಯಾರಿಂದ ನಡೆದವ ಅಂತ ಅಂದ್ರೆ ನಿಮ್ಮ ಸೂಕ್ಷ್ಮ ದೇಹದಿಂದ ನಡೆದವ. ಕರ್ತ 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 ಅಂದ್ರೆ ಮಾಡುವವನು ಮಾಡುವವನು. ಯಾರವನು ಮಾಡುವವನು ಅಂತಂದ್ರೆ ನಿಮ್ಮ ಸೂಕ್ಷ್ಮ ಶರೀರ ಇದಾದ. ಅವನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಇಲ್ಲಿ ಕರ್ತ ಆಗಿದ್ದಾನೆ. ನೀವು ಕರ್ತ ಅಲ್ಲ, ನೀವು ನಿರ್ವಿಕಾರಿ. ಸೂಕ್ಷ್ಮ ಶರೀರ ಕರ್ತ ಆಗಿದೆ. ಈ ಕ್ರಿಯೆಗಳಿಗೆ ಏನದಿರಪ್ಪ ಅಂತಂದ್ರೆ ನಿರ್ವಿಕಾರನಾಗಿರುವುದರಿಂದ ಕ್ರಿಯೆಗಳಿಗೆ ಯಾವ ಆಶ್ರಯ ನೀಡಿಲ್ಲ ನಾನು. ಯಾವ ಕ್ರಿಯೆಗಳಿಗೆ ನೀವು ಆಶ್ರಯ ನೀಡಿಲ್ಲ? ನಿಮ್ಮ ಕ್ರಿಯೆಗಳಿಗೆ ಆಶ್ರಯ ನೀಡಿದ್ದವದು ನಿಮ್ಮ ಸೂಕ್ಷ್ಮ ಶರೀರ. ನಿಮ್ಮದು ಏನೇ ಕ್ರಿಯೆಗಳು ನಡೆದವ ಅಂದ್ರೆ ನಿಮ್ಮ ಸೂಕ್ಷ್ಮ ಶರೀರದ ಆಶ್ರಯದಲ್ಲಿ ನಡೆದವೆ ಹೊರತು ಆತ್ಮದ ಆಶ್ರಯದಲ್ಲಿ ಇಲ್ಲ. ಕ್ಲಿಯರ್ ಆಯ್ತಾ? ಇದು ಕರ್ತ ಎಂದು ಯಾವುದು ಎನ್ನಿಸಿಕೊಳ್ಳುತ್ತದೆ ಅಂದ್ರೆ ಕ್ರಿಯೆ ಉಳ್ಳದ್ದು ಕರ್ತ ಎನ್ನಿಸಿಕೊಳ್ಳುತ್ತದೆ. ಕ್ರಿಯಾ ಉಳ್ಳದ್ದು ಯಾವುದು ಅಂತಂದ್ರೆ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ ಹೇಗಿದೆ ಅಂದ್ರೆ ವಿಕಾರಿ ಆಗ್ತದ. ಕ್ಷಣ ಕ್ಷಣಕ್ಕೆ ಆಕಾರ ಬದಲಾಸ್ತಿರ್ತದ. ಕ್ಷಣ ಕ್ಷಣಕ್ಕೆ ಹಂಗಂಗ ಸಂದರ್ಭಗಳು ಚೇಂಜ್ ಆಗ್ತಿರ್ತವ, ಹಂಗಂಗ ಆಕಾರ ಬದಲಾಯಿಸ್ತಿರ್ತದ. ಕ್ರಿಯಾ ಉಳ್ಳದ್ದು ಯಾವುದು ಅಂತಂದ್ರೆ ಸೂಕ್ಷ್ಮ ಶರೀರ. ವಿಕಾರಿ ಆದಂತ ಸೂಕ್ಷ್ಮ ಶರೀರ. ನಾನು ಎಂದರೆ ಆತ್ಮ, ನಿರ್ವಿಕಾರಿ, ಕೂಟಸ್ಥ, ಕ್ರಿಯೆಯ ಆಶ್ರಯನಲ್ಲ. ನನ್ನಲ್ಲಿ ಕ್ರಿಯೆಗಳು ನಡೆಯಲ್ಲ. ಅದಕ್ಕೆ ನಾವು ಏನಂತೀವಪ್ಪ, ಈ ಶುದ್ಧ ಚೈತನ್ಯ ಆತ್ಮ ಚೈತನ್ಯಕ್ಕೆ ಏನಂತೀವ ಅಂದ್ರೆ ಇನ್ ಆಕ್ಟಿವ್ ಬ್ರಹ್ಮನ್. ಬ್ರಹ್ಮ ಎಂತ ಬ್ರಹ್ಮ? ಇನ್ ಆಕ್ಟಿವ್ ಬ್ರಹ್ಮ. ಸೂಕ್ಷ್ಮ ಶರೀರ ಏನದ ಅದು ಆಕ್ಟಿವ್ ಬ್ರಹ್ಮ. ಅರವಿಂದ ಆಶ್ರಮದಾಗ ನಮ್ಮ ಗುರಿ ಡಾಕ್ಟರ್ ಕಲ್ತಿದ ಶಬ್ದಗಳು ಇವೆಲ್ಲ ಇನ್ ಆಕ್ಟಿವ್ ಬ್ರಹ್ಮ. ಆಕ್ಟಿವ್ ಬ್ರಹ್ಮ ಇನ್ ಆಕ್ಟಿವ್ ಅಂತಂದ್ರ ನಿರ್ವಿಕಾರಿ. ಅಲ್ಲಿ ಯಾವ ಕ್ರಿಯೆಗಳು ಇಲ್ಲ. ಕ್ರಿಯೆ ಏನದ ಅಂತಂದ್ರೆ ಅದು ಆಕ್ಟಿವ್ ಬ್ರಹ್ಮ. ಅದು ಸಬ್ಟಲ್ ಬಾಡಿ. ಸಬ್ಟಲ್ SUBTL ಅಲ್ಲಿ ಸಬ್ಟಲ್ ಬಾಡಿ ಅಂದ್ರೆ ಸೂಕ್ಷ್ಮ ಶರೀರ. ಕಾರಣ ಶರೀರ ರೀಸನ್ ಬಾಡಿ. ರೀಸನ್ ಬಾಡಿ ಕಾರಣ ಶರೀರ. ಮಸ್ತ್ ಸ್ಥೂಲ ಶರೀರಕ್ಕ ಮಟೀರಿಯಲ್ ಬಾಡಿ, ಫಿಸಿಕಲ್ ಬಾಡಿ, ಹಿಂಗೆಲ್ಲ ಶಬ್ದಗಳು ಬರ್ತಾವ. ಅದಕ್ಕೆ ಇದೇನದ ಇನ್ ಆಕ್ಟಿವ್ ಬ್ರಹ್ಮನ್. ನಿಮ್ಮ ಮೂಲ ಸ್ವರೂಪ ಏನದ? ಇನ್ ಆಕ್ಟಿವ್ ಬ್ರಹ್ಮನ್. ನೀವು ಇನ್ ಆಕ್ಟಿವ್ ಬ್ರಹ್ಮನ್ ಇರುವುದರಿಂದ ಆಕ್ಟಿವ್ ಬ್ರಹ್ಮನಿಗೆ ನೀವು ಆಧಾರ ಆಗಿರಿ. ಈ ಡ್ರಾಯಿಂಗ್ ಶೀಟ್ ಅದ, ಅದು ಇನ್ ಆಕ್ಟಿವ್ ಅದ. ಅದು ಯಾವ್ದ್ರಾಗ್ಲೂ ಭಾಗವಹಿಸಲ್ಲ, ಸುಮ್ ತನ್ ಪಡಿ ತಾನ ಇರ್ತದೆ. ಅದ್ರ ಮೇಲೆ ಪೇಂಟಿಂಗ್ ಏನ್ ಮಾಡ್ತೀರಿ, ದಟ್ ಈಸ್ ಆಕ್ಟಿವ್ ಬ್ರಹ್ಮನ್. ಆಕ್ಟಿವ್ ಬ್ರಹ್ಮದ ಇನ್ ಆಕ್ಟಿವ್ ಬ್ರಹ್ಮ ಏನಾಗ್ಯದ? ಆಧಾರವಾಗ್ಯದ. ಆಕ್ಟಿವ್ ಬ್ರಹ್ಮ ಎದಕ್ಕೆ ಆಧಾರ ಆಗ್ಯದ ಅಂತಂದ್ರೆ ಆಕ್ಟಿವಿಟೀಸ್ಗೆ, ಚಟುವಟಿಕೆಗಳಿಗೆ, ಕ್ರಿಯೆಗಳಿಗೆ ಆಧಾರವಾದದ್ದು ಯಾವುದು? ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರಕ್ಕೆ ಆಧಾರವಾದದ್ದು ಯಾವುದು?
ಕಾರಣ ಶರೀರ ಕಾರಣ ಶರೀರ ಮೂಲ ಮೂಲ ಆಧಾರವಾಗಿರೋದ ಆತ್ಮ 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 ಆತ್ಮದ ಆಧಾರದಲ್ಲೇ ಇವೆಲ್ಲ ಚಟುವಟಿಕೆ ನಡೆದವ ಅದಕ್ಕೆ ಇನ್ಆಕ್ಟಿವ್ ಬ್ರಹ್ಮನ್ ಈಸ್ ಸಪೋರ್ಟರ್ ಫಾರ್ ಆಕ್ಟಿವ್ ಬ್ರಹ್ಮನ್ ಹಿಂಗ್ ತಿಳ್ಕೋಬೇಕು ಕ್ರಿಯೆಗಳು ಎಲ್ಲಿ ನಡೆಯುತ್ತವೆ ಇದು ಮತ್ತೊಂದ್ಸಾರಿ ಓದ್ತೀನಿ ಬೇಜು ಚಂದ ತಿಳ್ಕೊಡ್ರಿ ಯಾವ ವಸ್ತು ವಿಕಾರ ಉಳ್ಳದ್ದಾಗಿರುತ್ತದೆಯೋ ಅದು ಕ್ರಿಯೆ ಉಳ್ಳದ್ದಾಗಿರುತ್ತದೆ ಆದ್ದರಿಂದ ಕರ್ತ ಎಂದು ಹೇಳಲ್ಪಡುವ ಅಂದರೆ ನಮ್ಮ ಸೂಕ್ಷ್ಮ ದೇಹವೇ ಕರ್ತ ನಾನು ನಿರ್ವಿಕಾರನಾಗಿರುವುದರಿಂದ ಕ್ರಿಯೆಗಳಿಗೆ ಆಶ್ರಯನಲ್ಲ ಕರ್ತ ಎಂದು ಯಾವುದು ಎನ್ನಿಸಿಕೊಳ್ಳುತ್ತದೆ ಅಂದ್ರೆ ಕ್ರಿಯೆ ಉಳ್ಳದ್ದು ಕರ್ತ ಎನ್ನಿಸಿಕೊಳ್ಳುತ್ತದೆ ಕ್ರಿಯೆ ಉಳ್ಳದ್ದು ಯಾವುದು ಅಂತಂದ್ರೆ ಯಾವುದು ವಿಕಾರಿಯಾಗಿದೆಯೋ ಅದು ಕ್ರಿಯೆ ಉಳ್ಳದ್ದು ವಿಕಾರಿಯಾದದ್ದು ಯಾವುದು ಅಂತಂದ್ರೆ ಸೂಕ್ಷ್ಮ ಶರೀರ ಮತ್ತ ನಿರ್ವಿಕಾರ ಇರೋದು ಯಾವುದು ಅಂತಂದ್ರೆ ಆತ್ಮ ಕೂಟಸ್ಥ ಚೈತನ್ಯ ಏನದ ಅದು ನಿರ್ವಿಕಾರ ಕೂಟಸ್ಥನಾಗಿರುವುದರಿಂದ ಕ್ರಿಯೆಗೆ ಆಶ್ರಯವಲ್ಲ ಆತ್ಮ ಏನಾಗ್ಯದ ಆಶ್ರಯ ಎದಕ್ ಕೊಟ್ಟದ ಸೂಕ್ಷ್ಮ ಶರೀರ ಕೊಟ್ಟದ ಸೂಕ್ಷ್ಮ ಶರೀರ ಎದಕ್ಕೆ ಆಶ್ರಯ ಕೊಟ್ಟದ ಅಂತಂದ್ರೆ ಕ್ರಿಯೆಗಳಿಗೆ ಆಶ್ರಯ ಕೊಟ್ಟದ ಹಿಂಗ್ ತಿಳ್ಕೋಬೇಕು ಇನ್ಆಕ್ಟಿವ್ ಬ್ರಹ್ಮನ್ ಈಸ್ ಸಪೋರ್ಟರ್ ಫಾರ್ ಆಕ್ಟಿವ್ ಬ್ರಹ್ಮನ್ ಹಿಂಗ್ ತಿಳ್ಕೋಬೇಕು ಈಗ ನಾನು ಹರ್ಕ್ ಪರ್ಕ್ ಪಾಠ ಹೇಳಿರ್ತೀನಿ ಇದು ಸಾಯಂಕಾಲ ಎಷ್ಟು ಡಿಸೈನ್ ಮಾಡಿ ಹೇಳ್ತಾರ ಅವ್ರು ಗೊತ್ತಾ ಇಷ್ಟು ನೀಟ್ ಆಗಿ ಹೇಳ್ತಾರ ನನ್ಕಿಂತ ನೈಸ್ ನೈಸ್ ಮಾಡಿ ಹೇಳ್ತಿರ್ತಾರ ಈಗ ನಾ ಹೇಳಿದ್ದೇನದ ಅಷ್ಟು ಪೂರ ಅವ್ರು ಹೇಳಿದಷ್ಟು ಪರ್ಫೆಕ್ಟ್ ಇರಲ್ಲ ಸುಮ್ನೆ ವಿಷಯ ಕೊಟ್ಟಿನಿ ನಾನು ಅಷ್ಟೇ ಅವ್ರು ಪರ್ಫೆಕ್ಟ್ ಚಂದ ಅದಕ್ಕೆ ಡಿಸೈನ್ ಮಾಡಿ ಎಷ್ಟು ಚಂದ ಚಂದ ಹೇಳ್ತಿರ್ತಾರೆ ಎಷ್ಟು ಚಂದ ಹೇಳ್ತಾರಲ್ಲಪ್ಪ ಅನಿಸ್ತು ನನಗೆ ಅಷ್ಟು ಮಸ್ತ್ ಹೇಳಕತ್ತಾರ ಇನ್ಆಕ್ಟಿವ್ ಬ್ರಹ್ಮನ್ ಆಕ್ಟಿವ್ ಬ್ರಹ್ಮನ್ ಇವ್ ಅರ್ಥ ಆಯ್ತಾ ನಿಮ್ಗೆ ನಿಷ್ಕ್ರಿಯ ಬ್ರಹ್ಮ ಸಕ್ರಿಯ ಬ್ರಹ್ಮ ಕ್ರಿಯೆಗಳು ಎಲ್ಲಿ ನಡೆಯುತ್ತವೆ ಎಲ್ಲಿ ನಡೀತಾವಪ್ಪ ಈ ಆಕ್ಟಿವಿಟೀಸ್ ಅಂದ್ರೆ ಯಾವುದು ವಿಕಾರಿಯಾಗಿದೆಯೋ ಅದರಲ್ಲಿ ಕ್ರಿಯೆಗಳು ನಡೆಯುತ್ತವೆ ನಾನು ನಿರ್ವಿಕಾರಿಯಾಗಿದ್ದೇನೆ ನಾನು ಕ್ರಿಯೆಗಳಿಗೆ ಆಶ್ರಯನಲ್ಲ ಆದ್ದರಿಂದ ಸೂಕ್ಷ್ಮ ಶರೀರದಿಂದ ಉಂಟಾಗುವ ಪುಣ್ಯ ಪಾಪಗಳಿಗೆ ನಾನು ಕರ್ತ ಅಲ್ಲ ಪುಣ್ಯ ಪಾಪಗಳ ಕರ್ತ ಮತ್ತು ಅವುಗಳಿಂದ ಉಂಟಾಗುವ ಸುಖ ದುಃಖಗಳ ಭೋಕ್ತನೂ ನಾನು ಅಲ್ಲ ಅವು ನನ್ನವೂ ಅಲ್ಲ ಅಂತ ಹೇಗೆ ತಿಳಿದುಕೊಳ್ಳಬೇಕು ಅಂತ ಇದು ಪ್ರಶ್ನೆ ಪ್ರಶ್ನೆಯ ಎಕ್ಸ್ಪ್ಲನೇಷನ್ ಇದು ಪ್ರಶ್ನೆನೆ ಇನ್ನ ಉತ್ತರ ಚಾಲು ಆಗಿಲ್ಲ ಪ್ರಶ್ನೆನೆ ಎಕ್ಸ್ಪ್ಲೈನ್ ಮಾಡ್ಯಾರ ಇಲ್ಲಿ ಯಾವ ವಸ್ತು ವಿಕಾರಿ ಆಗಿರುತ್ತದೆಯೋ ಅದು ಕ್ರಿಯೆ ಉಳ್ಳದ್ದಾಗಿರುತ್ತದೆ ಆದ್ದರಿಂದ ಕರ್ತ ಅನ್ನಿಸಿಕೊಳ್ಳುತ್ತದೆ ಕರ್ತ ಅಂತ ಯಾವುದು ಅನ್ನಿಸಿಕೊಳ್ಳುತ್ತದೆ ಅಂತಂದ್ರೆ ಕ್ರಿಯಾ ಉಳ್ಳದ್ದು ಕ್ರಿಯಾ ಅಂತ ಯಾವುದು ಅನ್ನಿಸಿಕೊಳ್ಳುತ್ತದೆ ವಿಕಾರಿಯಾದದ್ದು ಇವೆಲ್ಲ ವಿಕಾರಿ ಕ್ರಿಯಾ ಕರ್ತ ಇವೆಲ್ಲ ಒಂದೇ ಫ್ಯಾಮಿಲಿ ಮೆಂಬರ್ಸ್ ಇವೆಲ್ಲ ವಿಕಾರಿ ಅಂದ್ರು ಒಂದೇ ಕರ್ತ ಅಂದ್ರು ಒಂದೇ ಕ್ರಿಯಾ ಅಂದ್ರು ಒಂದೇ ಎಲ್ಲ ಓಸು ಇದೆ ಒಂದೇ ಫ್ಯಾಮಿಲಿ ಮೆಂಬರ್ಸ್ ಇವೆಲ್ಲ ಯಾವ್ದು ಕ್ರಿಯೆ ಮಾಡ್ತದ ಯಾವ್ದು ವಿಕಾರಿ ಆಗಿರ್ತದ ಯಾವ್ದು ಕರ್ತ ಆಗಿರ್ತದ ಅಂತ ಕೇಳಿದ್ರೆ ಎಲ್ಲದಕ್ಕೂ ಒಂದೇ ಉತ್ತರ ಸೂಕ್ಷ್ಮ ಶರೀರ ವಿಕಾರಿಯಾದದ್ದು ಕ್ರಿಯಾವಾಗುತ್ತದೆ ಕ್ರಿಯಾ ಉಳ್ಳದ್ದು ಎನಿಸಿಕೊಳ್ಳುತ್ತದೆ ನಾನು ಅಂದ್ರೆ ಆತ್ಮನು ನಿರ್ವಿಕಾರಿ ಆಗಿದ್ದೇನೆ ಕೂಟಸ್ಥನಾಗಿರುವುದರಿಂದ ಕ್ರಿಯೆಗೆ ಆಶ್ರಯನಲ್ಲ ನನ್ನಲ್ಲಿ ಕ್ರಿಯೆ ನಡೆಯಲ್ಲ ಕೂಟಸ್ಥ ಕ್ರಿಯೆ ನಡೆದವರು ಕ್ರಿಯೆ ನಡೆಯೋದ್ರಿಂದ ಏನಾಗ್ತದ ಪರಿವರ್ತನೆಗಳಾಗ್ತಾವ ಚೇಂಜಸ್ ಆಗ್ತಿರ್ತಾವ ಕ್ರಿಯೆಯಲ್ಲಿ ಅದಕ್ಕೆ ಉದಾಹರಣೆ ಹೆಂಗ್ ಕೊಡ್ತಾರ ಅಂತಂದ್ರೆ ಎಲ್ಲ ಒಟ್ಟು ಒಂದೇ ವಸ್ತು ಕ್ರಿಯಾನು ಒಂದೇ ಕರ್ತಾನು ಒಂದೇ ಅದು ಸೂಕ್ಷ್ಮ ಶರೀರನು ಒಂದೇ ವಿಕಾರ ಆಗೋದು ಒಂದೇ ಆಕಾರ ಆಗೋದು ಒಂದೇ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹ್ಮ್
ಉದಾಹರಣೆ ಹೆಂಗ್ ಕೊಡ್ತಾರಪ್ಪ ಅಂತಂದ್ರೆ, ಸುತ್ತಿಗೆ ಕಂಬಾರದ ಸುತ್ತಿಗೆ ಅದ್ರ ನಿಂತು ಮಾಡಿರ್ತಾರ ಕಟ್ಟಿಗೆಯಿಂದ. ಕಂಬಾರನ ಸುತ್ತಿಗೆ ಯಾವ ವಸ್ತುವಿನಿಂದ ಮಾಡಿರುತ್ತಾರೆ? ಕಬ್ಬಿಣದಿಂದ. ಕಬ್ಬಿಣದ ಮತ್ತೇನದ ಆ ಕಂಬಾರ ಒಂದು ವಸ್ತುವನ್ನು ತಯಾರು ಮಾಡ್ಲಿಕ್ಕೆತ್ತಾನ? ಯಾವ ವಸ್ತುವನ್ನು ತಯಾರು ಮಾಡ್ತಾನ? ಯಾವ್ದರ ಯಾವ ಮಟೀರಿಯಲ್ ಯೂಸ್ ಮಾಡ್ಲಿಕ್ಕತ್ತಾನ? ಅವನು ಉಪಯೋಗ ಮಾಡೋ ಮಟೀರಿಯಲ್ ಯಾವ್ದು ವಸ್ತು? ಯಾವ್ದು? ಕಟ್ಟಿಗೆನ, ಕಬ್ಬಿಣನ, ತಾಮ್ರನ, ಹಿತ್ತಾಳೆನ, ಯಾವುದು? ಅದು ಕಬ್ಬಿಣ. ಕಬ್ಬಿಣನೇ. ಆಮೇಲ ಮ್ಯಾಲ ಸುತ್ತಿಗೆ ಅದ ಒಂದು ಕಬ್ಬಿಣದ ವಸ್ತು ತಯಾರು ಮಾಡ್ಲಿಕ್ಕತ್ತಾನ? ಮತ್ತ ಅದ ಯಾರ ಮೇಲೆ ಇಟ್ಟಾನ? ಕಬ್ಬಣ ಮೇಲೆ ಇಟ್ಟಾನ. ಅವನು ಅಡಿಗಲ್ಲು. ಅಡಿಗಲ್ಲು ಅಂತಾರ ಅದಕ್ಕ. ಆನ್ವಿಲ್, ANVIL, ಆನ್ವಿಲ್. ಆನ್ವಿಲ್ ಅಂತಂದ್ರೆ ಅಡಿಗಲ್ಲು. ಮತ್ತೆ ಮಧ್ಯದಲ್ಲಿ ಯಾವ ವಸ್ತು ತಯಾರು ಮಾಡ್ಲಿಕ್ಕತ್ತಾನ ಅದಕ್ಕೆ ಜಾಬ್ ಅಂತೀವ್ ನಾವು. ಜಾಬ್, JOB, ಜಾಬ್. ನಮ್ಮಲ್ಲಿ ಇಂಜಿನಿಯರಿಂಗ್ ಕಾಲೇಜ್ನಾಗ ಹುಡುಗರಿಗೆ ಫಸ್ಟ್ ಇಯರ್ನಾಗ ಕಲಿಸ್ತೀವಿ ಇವೆಲ್ಲ. ಜಾಬ್ ಅಂತ ಮಾಡ್ತೀವಿ. ಮತ್ತ ಮ್ಯಾಲ ಹೊಡಿತದಲ್ಲ ಅದಕ್ಕೇನಂತಾರ? ಸುತ್ತಿಗೆಗೆ ಹ್ಯಾಮರ್. ಹ್ಯಾಮರ್, ಹ್ಯಾಮರು, ಜಾಬ್, ಆನ್ವಿಲ್, ಇವು ಮೂರು ಎದರಿಂದ ಮಾಡಿದ್ದು? ಇವು ಕಬ್ಬಣದ. ಕಬ್ಬಣದೇ ಅದಾವ ಇವು. ಏಟ್ ಹಾಕೋದು ಕಬ್ಬಣನೇ. ಅದ್ರೊಳಗ ಪರಿವರ್ತನೆ ಆಗ್ತಾ ಇರೋದು ಕಬ್ಬಣನೇ. ಮತ್ತೆ ತೆಳಗ ಆಧಾರ ಆಗಿ ಕೂತದ್ದು ಕಬ್ಬಣನೇ. ನೀವ್ ಏಟರೆ ಜೋರ್ ಏಟ್ ಹಾಕ್ರಿ, ತೆಳಗಿಂದ ಏನಾರ ಅಳ್ಳಾಡ್ತದೇನು, ತೆಳಗಿಂದ ಏನಾರ ಒಡಿತದೇನು, ತೆಳಗಿಂದ ಏನಾರ ಆಕಾರ ಚೇಂಜ್ ಆಗ್ತದೇನು? ಕೆಳಗಿರೋದು ಆನ್ವಿಲ್, ಅಡಿಗಲ್ಲಿನೊಳಗೆ ಏನಾರ ವ್ಯತ್ಯಾಸ ಆಗ್ತದೇನು? ಒಳಗಿಂದ ತೆಳಗಿಂದ ಅವ್ರ ಅಜ್ಜ ಮುತ್ತಜ್ಜನ ಕಾಲದಿಂದ ಅದೇ ಅಡಿಗಲ್ಲಿನ ಮೇಲೆ ಕೆಲಸ ಮಾಡ್ತಿರ್ತಾರ ಮಕ್ಕಳು, ಮೊಮ್ಮಕ್ಕಳು, ಇಡೀ ವಂಶ ಕೆಲಸ ಮಾಡ್ತದ ಅದ್ರ ಮೇಲ. ಅದು ಏನು ಚೇಂಜ್ ಆಗಂಗಿಲ್ಲ. ಮನುಷ್ಯರೇ ಹೋತಾರ ಹೊರತು ಅದು ಚೇಂಜ್ ಆಗಂಗಿಲ್ಲ. ಅದು ನೋಡ್ರಿ ನಿಮ್ಮ ಮೂಲ ಸ್ವರೂಪ ಇನ್ ಆಕ್ಟಿವ್ ಬ್ರಹ್ಮನ್. ಅದ್ರೊಳಗೆ ಏನೇನು ಚೇಂಜಸ್ ಆಗಲ್ಲ. ಮತ್ ಚೇಂಜ್ ಆಗದ್ಯಾವುದು? ನಿಮ್ಮ ಸೂಕ್ಷ್ಮ ಶರೀರ, ಜಾಬ್. ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ಪರಿವರ್ತನೆಗಳು ಆಗ್ತಾ ಇವೆ. ಸಂಸ್ಕಾರ ಸಿಗದ್ಯಾವುದು? ನಿಮ್ಮ ಸೂಕ್ಷ್ಮ ಶರೀರಕ್ಕೆ, ಚಿದಾಭಾಸನಿಗೆ. ಅಲ್ಲಿ ಸಿಗ್ಲಕತ್ತದೆ ಪರಿವರ್ತನೆ ಆಗದು, ಅವನಿಗೆ ಸಿಗ್ಲಕತ್ತದ. ನೆಕ್ಸ್ಟ್ ಏನ್ ಆಗ್ಲಕತ್ತದ? ಚಿದಾಭಾಸ, ಜೀವ, ಸೂಕ್ಷ್ಮ ಶರೀರ, ಪ್ರಾಣ ಎಲ್ಲವೂ ಕಲಿಸಿ ಬರ್ತಾವ, ಪರಿವರ್ತನೆ ಆಗವು. ಅದೆಲ್ಲ ಜಾಬ್. ಅದ್ರ ಮೇಲೆ ಏಟ್ ಬೀಳದ್ಯಾವುದು? ಒಂದು ಲೌಕಿಕ ಪ್ರಪಂಚದ ಹೊಡೆತಗಳು, ಇನ್ನ ಒಂದು ಆಧ್ಯಾತ್ಮಿಕ ಪ್ರಪಂಚದ ಸಂಸ್ಕಾರಗಳು. ಇವೇ ಏಟ್ ಹಾಕವು ಅಕಡೆ ಲೌಕಿಕ. ಅಲ್ಲಿ ಏಟ್ ವಲ್ಲ ಅಂದ್ರೆ ಇಲ್ಲಿ ಏಟ್ ತಿನ್ಬೇಕು, ಇಲ್ಲಿ ಏಟ್ ವಲ್ಲ ಅಂದ್ರೆ ಅಲ್ಲಿ ಏಟ್ ತಿನ್ಬೇಕು. ಯಾವದರಿಂದ ಏಟ್ ತಿಂತೀರಿ ಅದರ ಆಕಾರ ತಗೋತೀರಿ ಅಷ್ಟೇ. ಹಿಂಗಿರ್ತದ. ಹಂಗೆ ಇಲ್ಲಿ ಎಲ್ಲಿ ಇನ್ ಆಕ್ಟಿವ್ ಬ್ರಹ್ಮನ್ ಅಂದ್ರೆ ಆನ್ವಿಲ್. ಆನ್ವಿಲ್ ಅಂದ್ರೆ ಇನ್ ಆಕ್ಟಿವ್ ಬ್ರಹ್ಮನ್. ಅದು ನೀವದಿರಿ. ಕೂಟಸ್ಥ, ಕೂಟಸ್ಥ ಅನ್ನೋ ಶಬ್ದ ಅದಲ್ಲ ಅದು. ನಿಮ್ಮ ಜೀವನದೊಳಗೆ ಎಂತ ಸಂಸ್ಕಾರಗಳು ಬಂದ್ರು, ಎಂತ ಹೊಡೆತಗಳು ಬಂದ್ರು, ನಿಮ್ಮ ಸೂಕ್ಷ್ಮ ಶರೀರಕ್ಕ ಅದರದು ಕರ್ತೃತ್ವ ಭೋಕ್ತೃತ್ವಗಳಾಗ್ತಿರ್ತವೆ ಹೊರತು ನಿಮಗೇನು ಆಗಲ್ಲ. ನೀವೇನು ಚೇಂಜಸ್ ಆಗಲ್ಲ ನಿಮ್ಮೊಳಗೆ. ಅರ್ಥ ಆಯ್ತಾ? ದಟ್ ಈಸ್ ಇನ್ ಆಕ್ಟಿವ್ ಬ್ರಹ್ಮನ್. ಚೇಂಜ್ ಚೇಂಜ್ ಏನಾಗ್ತದೆ, ವಿಕಾರ ಏನಾಗ್ತದ, ದಟ್ ಈಸ್ ಆಕ್ಟಿವ್ ಬ್ರಹ್ಮನ್. ಸಕ್ರಿಯ ಬ್ರಹ್ಮ, ನಿಷ್ಕ್ರಿಯ ಬ್ರಹ್ಮ, ಇದು ತಿಳ್ಕೊಳ್ಳೋದಕ್ಕೆ ಹೇಳಿದೆವು. ಈ ವಿಶ್ವಕರ್ಮ, ವಿಶ್ವಕರ್ಮ ಅಂತಂದ್ರೆ ಗೊತ್ತದ? ಇದು ವಿಶ್ವಕರ್ಮ ಅಂದ್ರೆ ಏನು? ಇದ್ರ ಯಾರು ವಿಶ್ವಕರ್ಮ ಅಂದ್ರೇನು? ಭತ್ತರು ಮತ್ತು ಬಡಿಯರು ವಿಶ್ವಕರ್ಮ ಅಂತಾರೆ. ಅದರ ಸರ್ ವಿಶ್ವಕರ್ಮದವ್ರಿಗೆ ಪಂಚಾಳರು ಅಂತಾರ. ಪಂಚಾಳರು ಅಂತಾರ. ಸರಿಯಾಗಿ ಗೊತ್ತಿರ್ಬೇಕು ನಿಮಗ, ಯಾಕಂದ್ರೆ ಎಲ್ಲ ಒಟ್ಟು ಕೆಲಸ ನಡೆದಿದ್ದೆ ಅವ್ರಲಿಂದ ನಡೆದಿಲ್ಲ. ಕರ್ಮಗಳು ಏನ್ ನಡೆದವ, ನಮ್ಮ ಜೀವನ ಅವಶ್ಯಕ ವಸ್ತುಗಳೇನ್ ತಯಾರಾಗ್ಲಿಕ್ಕತ್ತವ,
ಅವೇ ಅವೇ ಪ್ರಿನ್ಸಿಪಲ್ಸ್ ಬೆಳೆದು ದೊಡ್ಡ ಆಗ್ಯಾವ. ಫ್ಯಾಕ್ಟ್ರಿಗಳು ತಯಾರಾಗಿದ್ದೆಲ್ಲ ವಿಶ್ವಕರ್ಮನ ಮೂಲದಿಂದ. ಒಂದನೇದು ಕಬ್ಬಣ ಮಾಡವ ಕಂಬಾರ ಪಂಚಾಳರು ಅಂದ್ರೆ ಐದು ಕುಲದವ್ರು ಸೇರಿ ಆಗ್ಯಾರವ್ರು. ಐದು ಕುಲಗಳು ಗೊತ್ತಾ? ಒಂದನೇದು ಕಬ್ಬಣ ಕೆಲಸ ಮಾಡುವ ಕಮ್ಮಾರ ಕಾಶಿ ಕಮ್ಮಾರನಾದ. ಸೆಕೆಂಡ್ ದವನು ಯಾರು? ಬಡಿಗಾರ್ ಬಡಿಗಾ ಕಬ್ಬಣ ಇದು ಕಟ್ಟಿಗೆ ಕೆಲಸ ಮಾಡೋರು. ಕಟ್ಟಿಗೆ ಕಟ್ಟಿಗೆಲಿಂತ ಫರ್ನಿಚರ್ ತಯಾರು ಮಾಡೋರು ಬಡಿಗೇರ್. ಅವರು ಅದ್ರಾಗೆ ಬರ್ತಾರ ಪಂಚಾಳ್ರದಾಗ. ಮೂರನೇದೇನು ಕಂಚುಗಾರ ತಾಮ್ರ ಮತ್ತು ಹಿತ್ತಾಳೆ ಕೊಡಗಳನ್ನು ಮಾಡ್ತಾನ. ಅವನು ಕಬ್ಬಣ ಮಾಡಂಗಿಲ್ಲ, ಕಟ್ಟಿಗೆ ಮಾಡಲ್ಲ, ಅವ ಕಂಚುಗಾರ ಅಂತಾರ ಅವನಿಗೆ ಕಂಚುಗಾರ. ಅವನಾದ್ಮೇಲೆ ನೆಕ್ಸ್ಟ್ ಬಂಗಾರ ಮಾಡೋ ಅಕ್ಕ ಸಾಲಿಗ ಪತ್ತಾರ. ಪತ್ತಾರ ಎಷ್ಟ್ ಮಂದಿ ಆದ್ರು? ನಾಕ್ ಮಂದಿ ಆದ್ರ. ನಾಕ್ ಮಂದಿ ಆದ್ರ ಇನ್ನೊಬ್ಬ ಯಾರು ಉಳದ? ಕುಂಬಾರ. ಏ ಕುಂಬಾರ್ ಬರಲ್ಲ ಅದ್ರಾಗ, ಕುಂಬಾರ್ ಇಲ್ಲ ಅದ್ರಾಗ. ಇವೆಲ್ಲ ಗೊತ್ತಿರ್ಬೇಕಂತ ಸುಮ್ಮನೆ ಸೈಡ್ ನಾಲೆಜ್ ಕೊಡ್ತಿರ್ತೀನಿ. ಕುಂಬಾರ್ ಇಂಡಿಪೆಂಡೆಂಟ್ ಅದನು, ಕುಂಬಾರ ಗಡಿಗಿ ಕುಂಬಾರ ಇಂಡಿಪೆಂಡೆಂಟ್ ಅನ. ಇವ್ರ ಐದು ಮಂದಿ ಕೂಡಿದ್ದು ಬೇರೆ. ಕಲ್ಲು ಕುಟಿಕ ಇವ ಯಾರು? ಶಿಲ್ಪಿ. ಕಲ್ಲಿಂದ ಮಾಡವ ಶಿಲ್ಪಿ. ಇವ್ರ ಐದು ಮಂದಿಗೆ ಏನ್ ಮಾಡ್ತಾರ? ಆಚಾರ್ಯಗಳು ಆಚಾರ್ಯಗಳು ಅಂತಾರ. ಇವರಿಗೆ ಆಚಾರ್ಯ ಅಂತ ಹೆಸರು ಬರ್ಕೊಂಡಿರ್ತಾರ ಅವ್ರು. ಬಡಿಗೆಯರು ತಪ್ಪಿಗೆ ಆಚರಿಸಿ ಅರ್ಥ. ಕಲ್ಲು ಕಡೆ ಇವ್ರ ಒಟ್ಟು ಮಂದಿ ಐದು ಮಂದಿ ಆಚಾರ್ಯಗಳೇ ಇರ್ತಾರ ಅವ್ರು. ಜಕಣಾಚಾರಿ ಹಂಗ ಅಟ್ಟ ಆಚಾರ್ಯಗಳು ಇವರೆಲ್ಲ. ಕುಂಬಾರ ಇಂಡಿಪೆಂಡೆಂಟ್ ಅನ, ಅದ್ರಾಗ ಸೇರಂಗಿಲ್ಲ ಅವ್ ಕುಂಬಾರ. ಮಡಿವಾಳ ಇಂಡಿಪೆಂಡೆಂಟ್ ಅದ. ಬಟ್ ಇವ್ರ ಐದು ಮಂದಿ ಯೂನಿಟಿ ಅದ. ಇವರು ಐದು ಮಂದಿ ಒಬ್ರಿಗೊಬ್ರು ಹೆಣ್ಣು ಗಂಡು ಕೊಡೋದು ತಗೊಳೋದು ಮಾಡ್ತಾರ. ಅವರು ಬಹಳ ಶಾಣ್ಯರಾಗ್ಬಿಟ್ಟಾರ, ಹುಷಾರಾಗ್ಯಾರ. ಐದು ಮಂದಿ ತಮ್ಮ ಒಳ ಭೇದಗಳನ್ನ ಮರ್ತು ಬೀಗಸ್ತನ್ ಮಾಡ್ತಾರ ಅಂತಂದ್ರೆ ಸಣ್ಣ ಮಾತಲ್ಲ. ನಾ ಕಂಬಾರ ನೀ ಬಡಿಗ ಅತ್ತಳಕ್ಕೆ ಭೇದ ಭಾವ ಮಾಡ್ಕೊಂಡ್ರೆ ಹೆಂಗಿರ್ತದ? ಒಂದ್ ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟಾರ ಅವ್ರು. ಎಲ್ಲರೂ ಒಂದೇ ವಿಶ್ವಕರ್ಮ ಅಂತೇಳಿ ಮಾಡಿ ಅವ್ರ ಒಬ್ರಿಗೊಬ್ರು ಬೀಗಸ್ತನ್ನ ಒಬ್ರಿಗೊಬ್ರು ಹೆಣ್ಣು ಗಂಡು ಭೇದ ಭಾವ ಇರ್ಲಾರ್ದೆ ಒಬ್ಬರ ಮನೆಗೆ ಒಬ್ರು ಹೆಣ್ಣು ನೋಡ್ಲಕ್ ಹೋಗಿ ಮದಿ ಮಾಡ್ಕೊತಾರ ಅವ್ರು. ಅಟ್ಟನೆ ಮಾಡ್ಯಾರಲ್ಲ, ಇವು ಏನ್ ಮಾಡ್ಲಕತ್ತವ? ನಮ್ಮ ಇನ್ನೊಂದಿಟ್ಟು ಡಿವೈಡ್ ಆಗ್ಲಕತ್ತವ. ಇದು ಸಮಸ್ಯೆ ಆಗ್ಬಿಟ್ಟದ. ಡಿವೈಡ್ ಡಿವೈಡ್ ಆಗೋದು ಅಜ್ಞಾನ, ಒಂದಾಗೋದು ಜ್ಞಾನ. ಅದ್ರ ಸಲುವಾಗಿ ಇವೆಲ್ಲ ಮಾಡ್ತಾ ಇರೋದು. ಈ ಸತ್ಸಂಗ ಕೇಳಿ ಅದ್ರನ್ನು ಅಟ್ ಲೀಸ್ಟ್ ಒಂದಾಗ್ತಾರೇನೋ ಅಂತ ಒಂದ್ ಪ್ರಯತ್ನ ಅಷ್ಟೇ. ಜ್ಞಾನ ಬರ್ತದೇನೋ ಅಂತ ಕೊಡುವಲ್ಲಿ ಒಂಬಲ್ಲಿ ಉಡುವಲ್ಲಿ ಉಣುವಲ್ಲಿ ಚನ್ನಬಸವಣ್ಣ ಹೇಳ್ತಾರ ಒಂದ್ ಕಡೆ. ಉಣುವಲ್ಲಿ ಉಡುವಲ್ಲಿ ಎಲ್ಲರೂ ಒಂದೇ ಅಂತಾರ. ಎಲ್ಲರೂ ಕೂಡಿ ಅಲ್ಲಿ ಊಟ ಮಾಡಾಗ ಒಬ್ರಿಗೊಬ್ರು ಬಟ್ಟೆ ಗಿಟ್ಟಿ ತಗೊಂಡು ಒಬ್ರಿಗೊಬ್ರು ಆಯರಿ ಮಾಡ್ಕೊಳ್ಳಾಗ ಎಲ್ಲರೂ ಒಂದೇ 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 ಸ್ಟೇಜಿನ ಮೇಲೆ ಎಲ್ಲರೂ ಒಂದೇ. ಆಮೇಲೆ ಹೆಣ್ಣ ಗಂಡ ನೋಡ್ಲಕ್ ಹೋಗಾಗ ಸಾವಕಾಶಿ ತಾಮ ಕುಲದವ್ರ ಬಲ್ಲೇ ಕೇಳ್ಕೊತಾರ. ಓ ನಮ್ ಜಾತಿ ಯಾವ್ರ ಹೆಣ್ಣವನು, ನಮ್ ಜಾತಿ ಯಾವ್ರ ಗಂಡವನು, ನಮ್ ಜಾತಿ. ಮತ್ ಸ್ಟೇಜಿನ ಮೇಲೆ ಮಾತಾಡಾಗ ದೊಡ್ಡದಾಗಿ ಹೇಳ್ತಿರ್ತಾರೆ ಪಂಚಾಂಗ ಅವು ಇವು ಕೇಳಬಾರ್ದು, ಹಂಗ್ ಮಾಡಬಾರ್ದು, ಹಿಂಗ್ ಮಾಡಬಾರ್ದು. ಮತ್ ಮುಂದ ತಮ್ಮ ಮಕ್ಕಳದ ಮದ್ವಿ ಪದವಿ ಬಂದ ಹೊತ್ನಾಗ ಸಾವಕಾಶ ಜ್ಯೋತಿಷಿ ಬಲ್ಲಿ ಹೋಗಿ ನಮ್ ಮಗಳದ ಹಿಂಗ್ ಮಾಡಿದ್ವಿ ಮಾಡ್ಕತ್ತೀವಿ, ನಮ್ ಮಗಂದ್ ಹಿಂಗ್ ಮಾಡ್ಬೇಕತ್ತೀವಿ, ಹ್ಯಾಂಗ್ ಮಾಡಮ್ಮ, ಏನ್ ಮೂರ್ತಿ ಇದ್ರ ತೆಗೀರಿ. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೇ ನೀರಯ್ಯ, ತಾರಾಬಲ ಉಂಟೆಂದು ಹೇಳಿರಯ್ಯ, ಚಂದ್ರಬಲ ಉಂಟೆ. ಬಸವಣ್ಣವ್ರು ಎಷ್ಟ್ ಚಂದ ಹೇಳ್ಯಾರ ನೋಡ್ರಿ ಅಂತೇಳಿ ಸ್ಟೇಜಿನ ಮೇಲೆ ದೊಡ್ಡದಾಗಿ ಹೇಳ್ಬಿಡೋದು. ಏ ಬಹಳ ಚಲೋ ಹೇಳ್ಯಾರ ತೆಲ್ಲೋರು ಚಪ್ಪಾಳೆ ತಟ್ಟದು. ಮತ್ ತಮ್ ತಮ್ಮ ಮಕ್ಕಳ ಮದುವೆಗಳು ಬಂದಾಗ ಮತ್ ಅಲ್ಲಿ ಹೋಗಿ ಅವನ್ ಬಲ್ಲೆ ಡೊಗ್ಗ. ಹಿಂಗಾಗಿ ಎಷ್ಟು ಪವರ್ಫುಲ್ ಅದ ನೋಡ್ರಿ, ಯಾವ ಕಾಲದಿಂದ ಅದ ಶಕ್ತಿ ಪವರ್ಫುಲ್ ಅದ ಜ್ಯೋತಿಷದ್ದು. ಆ ಪವರ್ ಇವತ್ತಿಗೂ ಕಡಿಮೆ ಮಾಡ್ಲಿಕ್ಕಾಗಿಲ್ಲ, ಇನ್ನ ಹಂಗೆ ಇನ್ನ ಜೋರ ಆಗ್ಲಕತ್ತು. ಇದು ಮನುಷ್ಯಗ ತನ್ನ ಸ್ವಂತದ್ದು ಬಂದಾಗ ಮತ್ತೆ ಎಲ್ಲಿ ಕಿರಿಕಿರಿ ನೋಡಿ ಯಾವ ಜ್ಯೋತಿಷ ಬೇಕು ಏನಾರೆ ಮದುವೆ ಮಾಡ್ಕೊಂಡ್ರಿ ಏನಾಗ್ತದೋ ಏನು ಅಂತೇಳಿ ಗಾಬರಿ ಗಾಬರಿ ಮಾಡ್ಕೊಂಡು ಸುಮ್ಮ ಹೋಗ್ ಕೇಳಿದ್ರಿ ಏನಾಗ್ತದ ಅಂತ ಹೋಗ್ ಕೇಳ್ಬಿಡ್ತಾನ. ನಮ್ಮ ಮದುವೆ ಮಾಡ್ಕೋಬೇಕಂದ್ರತ್ನಾಗ ಏ ನಮ್ ದೊಡ್ಡಪ್ಪ ಪಂಚಾಂಗ್ ತಗೊಂಡು ಓಡಾಡ್ಸಿಬಿಟ್ಟ
ಒಂದು 25 ಹೆಣ್ಣು ನೋಡಿದೆವು, 25 ಹೆಣ್ಣು ಕ್ಯಾನ್ಸಲ್ ಮಾಡ್ಬಿಟ್ಟ. ಗುಣ ಬರಲ್ಲ, ಗಣ ಬರಲ್ಲ, 18 ಬರಲ್ಲ, ವಶ್ಯ ಬರಲ್ಲ, ದೇವಗಣ, ರಾಕ್ಷಸ ಗಣ, ಆ ಗಣ ಪಂಚಾಂಗ ತಗೊಂಡು ಬರೇ ಒಂದ್ ಹೆಣ್ಣು ನೋಡಿ ಬರ್ಬೇಕು ಖರ್ಚು ಮಾಡಿ. ಮಾಡಿ ಒಂದ್ ಪಂಚಾಂಗ ನೋಡೋಣ, ಏ ಇಲ್ಲ ಇದು ಬರಲ್ಲ. ಅವನು ಇದು ಏನ್ ಕಿತ್ತೀರಪ್ಪ, ಇವಂದ ಒಂದ್ ಒಳ್ಳೆ ಕಾಟ ಐತಲ್ಲ ನಮಗ ಅಂತ ಹೇಳಿ, ನಮ್ಗ ಯಾವತ್ ಪಸಂದ್ ಆಯ್ತು ಬರೋಣ, ಗುಣ ಬರಲ್ಲ ಅಂದ. ಹೋಗಲಕ್ ನಡಿ, ಯಾವ ಗುಣ ಯಾವನಿಗೆ ಬೇಕಾಗಿ ಬೆಂಕಿ ಹಚ್ಚಲಕ್ ಅತ್ತೆ. ಗುಣ ಬಿಟ್ಬಿಟ್ಟೆ, ಒಂದ್ 10 ಗುಣನು ಬಂದಿಲ್ಲ ಇಬ್ರು ಗಂಡ ಹೆಂಡತಿ ಜ್ಯೋತಿಷ್ಯ. ಗುಣ ಏನ್ ಯಾವತ್ ಗಣ ಇಲ್ಲ, ಏನೇನು ಇಲ್ಲ. ಪಂಚಾಂಗದ ಪ್ರಕಾರ ನಮ್ದು ಏನ್ ಸಲವಳಿನೇ ಇಲ್ಲ, ಹಂಗೆ ಮಾಡ್ಕೊಂಡಿದ್ವಿ. ಏನಾಗ್ಯಾನ ನಮ್ಗ? ಈಗ ನೀವು ಬೇಕಿದ್ರೆ ಹೇಳ್ತೇವೆ, ಜ್ಯೋತಿಗೆ ಜಾತಕ ಕೊಡ್ತೀವಿ ನೋಡ್ರಿ. ಗುಣ ಗಿಣ ಏನು ನೋಡಂಗಿಲ್ಲ, ನಾವು ನೋಡಲ್ಲ. ಮತ್ ನೀವು ನೋಡ್ತಿದ್ರೆ ನೋಡ್ರಿ ಅಂತೇವೆ. ಏ ಇಲ್ಲ ನೀವು ನೋಡಲ್ಲ, ನಾವು ನೋಡಲ್ಲ, ಪಸಂದ ಆಗಿದ್ ಮಾಡ್ಕೊಂಡ್ಬಿಟ್ಟೆವು. ಆಯ್ತು, ಏನಾಗ್ಯದ ಮತ್ತಪ್ಪ ಪಂಚಾಂಗ ನೋಡಿ ಮಾಡ್ಕೊಂಡವ್ರ ಮಂದಾಗ ಎಷ್ಟ್ ಮಂದಿ ಹೆಂಡ್ರ ಸತ್ತೋದ್ರು, ಎಷ್ಟ್ ಮಂದಿ ಗಂಡ್ರ ಸತ್ತೋದ್ರು, ಇದುವೇರ್ ಯಾಕಾದ್ರು ಅಂತ ಕೇಳ್ತಾರ ಒಂದ್ ಕಡೆ. ಪಂಚಾಂಗ ನೋಡೇ ಮಾಡ್ಕೊಂಡ್ರೆ ಮತ್ತ ಅವ್ರ ಸತ್ತಿರ್ ಬರ್ದಲ್ಲ, ಇದುವೇರ್ ಯಾಕಾದ್ರು ಅಷ್ಟು ಚಲೋ ಪಂಚಾಂಗ ನೋಡಿದ್ಮೇಲೆ ಅವ್ರ ಗಂಡ್ರ ಸತ್ ಗಂಡದರ್ ಯಾಕೆ ಒಬ್ಬೊಬ್ರೆ ಉಳಿದ್ರು, ಗಂಡ್ ಸತ್ ಹೆಂಡ್ರ ಒಬ್ಬರೊಬ್ರೆ ಯಾಕೆ ಉಳಿದ್ರು? ಮತ್ ಪಂಚಾಂಗ ನೋಡೋದಲ್ಲ, ಪಂಚಾಂಗ ಕರ್ತೃಗಳು, ಪಂಚಾಂಗ ಬರೆಯವರು ನೋಡಿ ಶ್ರೀರಾಮಚಂದ್ರನ ಮದುವೆ ಮಾಡಿದ್ರು, ಅವನೆಂದು ಸುಖ ಪಟ್ಟನಪ್ಪ ಸಂಸಾರದಾಗ, ಎಷ್ಟು ಕಷ್ಟಪಟ್ಟ, ಇವೆಲ್ಲ ಯಾಕಾದವು ಈ ರೀತಿ. ಮಂಗಲಂ ಗುರುದೇವ ಅಪ್ಪಗೆ ಮಂಗಲಂ, ಜಯ ಮಂಗಲ ಅಪ್ಪಗೆ ಮಂಗಲಂ, ಮಂಗಲಯ ಲೋಲಗೆ ಮಂಗಲ ಮಾಡಿದ್ರ. ಅದ್ರ ಬಲ್ಲಿ ಹೋಗಿ ಪೂರ್ತಿ ವೀಕ್ ಆಗ್ಬೇಡ್ರಿ, ನಿಮ್ಮ ಆತ್ಮ ಚೈತನ್ಯ ನಿಮಗ್ ಸಪೋರ್ಟ್ ಮಾಡ್ತಿರ್ತದ, ನಿಮ್ ಕರ್ಮಕ್ಕೆ ತಕ್ಕಂತೆ ನೀವು ಭೋಗಗಳನ್ನ ಅನುಭವಿಸ್ತಿರ್ತೀರಿ. ಅದ್ರೊಳಗ ಜ್ಯೋತಿಷ್ಯದ ಏನು ಪಾತ್ರ ಇಲ್ಲ ಅನ್ನಂತದ ಜ್ಞಾನ ಕೊಡ್ಲಕ್ ಅವ್ರು ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನ ಇವತ್ತಿಗೂ ಕೆಲವೊಬ್ಬರಿಗೆ ಧೈರ್ಯ ಕೊಟ್ಟದ, ಕೆಲವೊಬ್ಬರಿಗೆ ಅಶಕ್ತ ಮಾಡ್ಯದ. ನಾ ಮಾಡ್ಕೊಳ್ಳೋ ಟೈಮ್ ಒಳಗೆ ನಮ್ ಜೀವನ ಇತ್ತು, ನಾವ್ ಬಿಟ್ಟು ಮಾಡ್ದೇವು. ಆದ್ರೆ ನಮ್ ಮಗಳು ಹಂಗ ಕೇಳಿಲ್ಲ, ನಮ್ ಮಗಳು ಎಲ್ಲ ಹೆಂಗ್ ನಡಿಬೇಕು ಹಂಗೆ ನಡಿಬೇಕು, ಎಲ್ಲ ಎಲ್ಲಿ ಕೇಳ್ಬೇಕು ಅಲ್ಲೇ ಕೇಳ್ಬೇಕು, ಆಯ್ತು ಕೇಳ್ಕೊಂಡು ಮಾಡ್ಕೊ ಅಂತ ಹಂಗೆ ಮಾಡ್ಕೊಂಡು ಹೋಗ್ರ. ಎಲ್ಲ ಜ್ಯೋತಿಷು ಅವು ಎಲ್ಲ ಓಸು ನೋಡಿ ಎಲ್ಲ ಪರ್ಫೆಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದೇನಕ್ಕಾಗ್ಲ ನೋಡ್ರಿ. ಈಗ ನೆಕ್ಸ್ಟ್ ಏನಾಗ್ಬೇಕು? ಕರ್ತ ಅಂತ ಯಾವುದು ಅನ್ನಿಸಿಕೊಳ್ಳುತ್ತದೆ ಅಂದ್ರೆ ಕ್ರಿಯಾ ಉಳ್ಳದ್ದು. ಕ್ರಿಯಾ ಅಂತ ಯಾವುದು ಅನ್ನಿಸಿಕೊಳ್ಳುತ್ತದೆ? ವಿಕಾರಿಯಾದದ್ದು. ವಿಕಾರಿಯಾದದ್ದು ಕ್ರಿಯವಾಗುತ್ತದೆ, ಕ್ರಿಯಾಗೊಳ್ಳದ್ದು ಕರ್ತ ಎನ್ನಿಸಿಕೊಳ್ಳುತ್ತದೆ. ಇದು ಕ್ರಿಯಾ ಆಗದು ವಿಕಾರಿ ಆಗದು ಯಾವುದಂತಂದ್ರೆ ನಿಮ್ಮ ಅಂತಃಕರಣ ಅಷ್ಟೇ. ನಾನು ಅಂದ್ರೆ ಆತ್ಮನು ನಿರ್ವಿಕಾರ ಕೂಟಸ್ಥನಾಗಿರುವುದರಿಂದ, ನಿರ್ವಿಕಾರಿ ನಾನು ಅಡಿಗಲ್ಲು ಆಗಿರುವುದರಿಂದ ಏನಾಯ್ತು, ಕ್ರಿಯೆಗೆ ಆಶ್ರಯನಲ್ಲ. ಯಾವ ಕ್ರಿಯೆಗಳು ನನ್ನೊಳಗ ಆಗಂಗಿಲ್ಲ, ನನ್ನಲ್ಲಿ ಕ್ರಿಯೆ ನಡೆಯುವುದಿಲ್ಲ. ಯಾವುದು ವಿಕಾರಿಯಾಗಿದೆಯೋ ಅಲ್ಲಿ ಕ್ರಿಯೆ ನಡೆಯುತ್ತದೆ. ನಾನು ಕ್ರಿಯೆಗೆ ಆಶ್ರಯನಲ್ಲ, ನಿರ್ವಿಕಾರಿಯಾಗಿದ್ದರಿಂದ ಹೀಗಾಗಿ ಪುಣ್ಯ ಪಾಪ ಕರ್ಮಗಳಿಗೆ ನಾನು ಕರ್ತ ಅಲ್ಲ. ಗೊತ್ತಾಯ್ತರ? ದೃಷ್ಟಾಂತ ಕೊಟ್ಟಿದ್ರ ಮೇಲೆ ಕಂಬಾರನ ಅಡಿಗಲ್ಲಿದ್ದಂಗ ನಾನು, ಕಂಬಾರ ಎಷ್ಟರೆ ಕಾಸಿದ್ದು ನನ್ನ ಮ್ಯಾಲ ಇಟ್ಟು ಎಂತದ್ರೆ ದೊಡ್ಡ ಸುತ್ತಿಗೆ ತಗೊಂಡು ಹಾಕಿದ್ರು ನನ್ಗೇನು ಫರಕ್ ಬೀಳಲ್ಲ. ಆ ಕಾಸಿ ಏನು ಬಡಿತಿರ್ತಾನ ಆ ವಸ್ತುವಿನಲ್ಲಿ ವ್ಯತ್ಯಾಸ ಆಗ್ತಿರ್ತದ. ಆ ವಸ್ತು ಏನದ? ನಿಮ್ಮ ಸೂಕ್ಷ್ಮ ಶರೀರ. ಅಲ್ಲಿ ಕ್ರಿಯೆ ನಡೆದಿದೆ, ಅಡಿಗಲ್ಲಿನಲ್ಲಿ ಯಾವ ಕ್ರಿಯೆ ನಡೆದಿಲ್ಲ. ನಾನು ಕೂಟಸ್ಥ ಚೈತನ್ಯ, ನನ್ನಲ್ಲಿ ಯಾವ ಕ್ರಿಯೆಗಳು ನಡೆದಿಲ್ಲ. ಹೀಗಾಗಿ ಯಾವ ಕರ್ಮಗಳು ಅಂದ್ರೆ ಪಾಪ ಪುಣ್ಯಗಳು ನನ್ನ ಆಶ್ರಯದಲ್ಲಿ ನಡೆಯಲ್ಲ, ಅವೆಲ್ಲ ಸೂಕ್ಷ್ಮ ಶರೀರದ ಆಶ್ರಯದಲ್ಲಿ ನಡೀತವ. ಹೀಗಾಗಿ ನಾನು ಈ ಕರ್ಮಗಳಿಗೆ ಕರ್ತ ಅಲ್ಲ ಅಂತ. ನ ಪುಣ್ಯಂನ ಪಾಪಂನ ಸೂಖ್ಯಂನ ದುಃಖಂ ಇದಾನಂನ ರೂಪ ಶಿವೋಹಂ ಶಿವೋಹಂ ಬೆಳಿಗ್ಗೆ ಹೇಳ್ತಿರಲ್ಲ ನಿರ್ವಾಣ ಷಟಕಂ. ನಾನು ಶಿವನಿದ್ದೇನೆ, ಶಿವಾಯ ಬ್ರಹ್ಮಣೇ ನಮಃ. ಶಿವ ಅಂದ್ರೆ ಒಂದೇ, ಬ್ರಹ್ಮ ಅಂದ್ರೆ ಒಂದೇ ಅಂತ ಸಿದ್ಧಾಂತ ಶಿಖಾಮಣಿ ಒಳಗ ಒಂದನೇ ಶ್ಲೋಕದೊಳಗೆ ಹೇಳ್ಯಾರ. ನೀವು ಸಿದ್ಧಾಂತ ಶಿಖಾಮಣಿಯ ಶ್ಲೋಕ ಒಂದನೇ ಶ್ಲೋಕದೊಳಗೆ ಹೇಳ್ಯಾರ, ಯಾವ ವಸ್ತುವನ್ನು ಕುರಿತು ವಿಚಾರ ಚಂದ್ರೋದಯದೊಳಗ ಬ್ರಹ್ಮ ಅಂತ ಕರೆದಿದ್ದಾರೋ
ಆ ಬ್ರಹ್ಮನೇ ಸಿದ್ಧಾಂತ ಶಿಖಾಮಣಿ ಒಳಗೆ ಶಿವ ಅಂತ ಕರ್ದಾರ ಅಂತ. ತ್ರೈಲೋಕ್ಯಂ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತಯೇ ನೋಡ್ರಿ, ಸಚ್ಚಿತ್ತಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾವುದು ಸತ್ತಾಗಿದೆಯೋ, ಯಾವುದು ಚಿತ್ತಾಗಿದೆಯೋ, ಯಾವುದು ಆನಂದ ರೂಪವಾಗಿದೆಯೋ ಅದಕ್ಕೆ ನಾನು ಅಂತ ಚೈತನ್ಯಕ್ಕೆ ಏನಂತ ಕರಿತೀನಿ ಅಂತಂದ್ರೆ ಶಿವ ಅಂತ ಕರಿತೀನಿ. ಶಿವಾಯ ಬ್ರಹ್ಮಣೇ ಅಂತಂದ್ರ ಅವ ಎಂತ ಚೈತನ್ಯ ಅಂತಂದ್ರ ಅತ್ಯಂತ ದೊಡ್ಡ ಚೈತನ್ಯ. ಅವನಕ್ಕಿಂತ ದೊಡ್ಡದು ಮತ್ತೊಂದ್ ಏನು ಇಲ್ಲ. ಅಂತ ಚೈತನ್ಯವನ್ನು ಕುರಿತು ನಾವು ಇಲ್ಲಿ ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಸಿದ್ಧಾಂತ ಶಿಖಾಮಣಿ ಒಳಗದ. ಅದಕ್ಕೆ ಅದಕ್ಕೆ ಸಿದ್ಧಾಂತ ಶಿಖಾಮಣಿ ಅಂತಾರ. ಶಿಖಾಮಣಿ ಅಂತಂದ್ರ ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ, ಅದಕ್ಕಿಂತ ಎತ್ತರಕ್ಕೆ ಮತ್ತೊಂದಿಲ್ಲ ಅನ್ನೋ ರೀತಿಯಲ್ಲಿ ಅಂತ ಒಂದು ಅರ್ಥ ಅಂತ ಒಂದು ಶಬ್ದ ಬಳಸ್ಯಾರ. ಅಲ್ಲಿ ಸೇಮ್ ಇದೇ ಬ್ರಹ್ಮನ ವಿಷಯನೇ ಅದ್ರೊಳಗೆ ಚರ್ಚೆ ಮಾಡ್ತಿರ್ತಾರ. ಅದು ಒಂದ್ ನಮೂನಿ ಸಂಸ್ಕೃತದಾಗ ಇದ್ದದಕ್ಕ ಅದು ಆಗಮಗಳನ್ನ ಆಶ್ರಯಿಸಿ ಬಹಳ ಹಳೆ ಕಾಲದ ಸ್ವಲ್ಪ ಕಠಿಣ ಸಂಸ್ಕೃತ ಶಬ್ದಗಳಿರೋದ್ರಿಂದ ಸ್ವಲ್ಪ ಹಾರ್ಡ್ ಆಗಿದ್ದಕ್ಕ ಅದನ್ನು ಓದ್ಲಕ್ಕ ಮನಸ್ಸು ಬರಲ್ಲ. ಈ ವಿಚಾರ ಚಂದ್ರೋದಯ ತಗೊಂಡು ನೀವು ಚಂದ ಓದಿದ ಮೇಲೆ ಸಿದ್ಧಾಂತ ಶಿಖಾಮಣಿ ನಿಮಗ ಸುಳಿದ ಬಾಳೆಹಣ್ಣು ಆಗ್ತದ. ಭಗವದ್ಗೀತೆ ನಿಮಗ ಸುಲಿದ ಬಾಳೆಹಣ್ಣು ಆಗ್ತದ. ನಮ್ ದೇವೇಂದ್ರಯ್ಯವ್ರಿಗೆ ಕೇಳ್ರಿ, ಎಷ್ಟೊಂದು ಬುಕ್ ತಗೊಂಡಿನ್ ಸ್ವಾಮಿ, ಓದಿದ್ರೆ ಅರ್ಥ ಆಗ್ಲಿಲ್ಲ, ಅದಕ್ಕೆ ಸುಮ್ನೆ ಪಕ್ಕ ಕಿಟ್ಟು ಬಿಟ್ಟಿದ್ದೆ. ನಿಮ್ಮ ವಿಚಾರ ಚಂದ್ರೋದಯ ಕೇಳಿದ ಮೇಲೆ ಅವೆಲ್ಲ ಸರಳವಾಗಿ ಅರ್ಥ ಆಗ್ತಾ ಇದ್ದಾವೆ ಅಂತ ಕೇಳ್ರಿ ಅವ್ರಿಗೆ. ಇಲ್ಲಿ ಇರ್ಬೇಕು ನೋಡ್ರಿ, ಪಾಠದಾಗ ಹೇಳ್ತಾರ ಅವ್ರು. ಆಮೇಲೆ ತಮ್ಮ ಅನುಭವ ಎಲ್ಲ ಉಳಿದ ನಮ್ಗೆ ಏನ್ ಇಂಟ್ರೆಸ್ಟಿಂಗ್ ಬುಕ್ಸ್ ಅದಾವ ಅವೆಲ್ಲ ಓಸು ನಮ್ಗೆ ಸರಳ ಆಗ್ಬಿಟ್ಟಾವ, ಅರ್ಥ ಆಗ್ತಾ ಇದ್ದಾವೆ ಅಂತ. ಮೂಲ ಜ್ಞಾನ ನೀವು ಪಡ್ಕೊಂಡ ಮೇಲೆ ಮೂಲ ಜ್ಞಾನ ಬೇಸ್ಮೆಂಟ್ ಹಾಕಿರಿ, ಎಲ್ಲ ಪಿಲ್ಲರ್ಗಳು ಹಾಕಿರಿ, ಛತ್ ಹಾಕಿರಿ, ಎಲ್ಲ ಮಾಡಿದ್ರಿ ವಿಚಾರ ಚಂದ್ರೋದಯದೊಳಗೆ ಎಲ್ಲ ಆಯ್ತು. ಅದಕ್ಕ ಟೈಲ್ಸ್ ಎಂತ ಹಾಕ್ಬೇಕು, ಪೇಂಟ್ ಎಂತ ದೊಡಿಬೇಕು, ಲೈಟ್ಗಳು ಎಲ್ಲೆಲ್ಲಿ ಹಚ್ಬೇಕು, ಬೆಳಕು ಹೆಂಗ್ ಮಾಡ್ಕೋಬೇಕು, ಇವೆಲ್ಲ ಡಿಸೈನು, ಅದಕ್ಕೇನಂತಾರ ಸೂಪರ್ ಸ್ಟ್ರಕ್ಚರ್, ಮ್ಯಾಲಿಂದ ಏನೇನ್ ಮಾಡ್ಬೇಕಂತೀರಿ, ಡೆಕೋರೇಷನ್ ಮೇಕಪ್ಗಳು ಏನೇನ್ ಅದಾವಲ್ಲ ಅವೆಲ್ಲ ನಿಮ್ ಮನ್ಸಿಗೆ ಬಂದಂಗ ಮುಂದೆ ಮಾಡ್ಕೋಬಹುದು. ಮೂಲ ಸ್ಟ್ರಕ್ಚರ್ ಇದು ಕೊಟ್ಟು ಕೈ ಬಿಟ್ಟು ಬಿಡ್ತದೆ. ವಿಚಾರ ಚಂದ್ರೋದಯ ಯಾವ ಧರ್ಮದಾಗಾದ್ರೂ ಇದೇ ವಿಷಯ ಇರ್ತದ. ಮ್ಯಾಲ ಹಚ್ಕೊಂಡದ್ ಬೇರೆ ಬೇರೆ ಅದಾವ ಅಷ್ಟೇ. ಕೆಲವೊಬ್ರು ನಾಮ ಹಚ್ಕೋತಾರ, ಕೆಲವೊಬ್ರು ಭಸ್ಮ ಹಚ್ಕೋತಾರ, ಕೆಲವೊಬ್ರು ಚಿವದಾರ ಹಾಕೋತಾರ, ಕೆಲವೊಬ್ರು ಜನಿವಾರ ಹಾಕೋತಾರ, ಕೆಲವೊಬ್ರು ಗಡ್ಡ ಬಿಡ್ತಾರ, ಕೆಲವೊಬ್ರು ಗಡ್ಡ ಬೋಸ್ಕೋತಾರ, ಕೆಲವೊಬ್ರು ಕೂದಲು ತಲೆನು ಬಿಡ್ತಾರ, ಕೆಲವೊಬ್ರು ತಲೆ ಬೋಳಿಸ್ಕೋತಾರ, ಕೆಲವೊಬ್ರು ಕಾವಿ ಹಾಕೋತಾರ, ಕೆಲವೊಬ್ರು ಬೆಳ್ಳನು ಹಾಕೋತಾರ, ಕೆಲವೊಬ್ರು ಕರ್ರನು ಹಾಕೋತಾರ, ಕೆಲವೊಬ್ರು ನೀಲಿ ಹಾಕೋತಾರ. ವೆರೈಟಿ ಏನಾರು ಮಾಡ್ಕೊಳ್ರಿ, ಮುಂದಿಂದ ಒಳಗ ಇದು ಇರಬೇಕು. ಇದು ಇದ್ದ ಮ್ಯಾಲ ಮಾಡ್ರಿ ಏನಾರ, ಒಳಗ ಇದು ಇರ್ಲಾರ್ದ ಮ್ಯಾಲೆ ಏನಾರು ಮಾಡ್ತೀನಿ ಅಂತಂದ್ರ ಮೋಸ, ನಿಮಗ್ ನೀವೇ ಮಾಡ್ಕೊಳ್ಳೋ ಮೋಸ. ಅದಕ್ಕಿಲ್ಲೇನದ ವಿಚಾರ ಚಂದ್ರೋದಯದ ಪಾಠದಲ್ಲಿ ಈ ಒಂದು ಶ್ಲೋಕ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ನಡೆದ. ಯಾವುದು ನಿರ್ವಾಣ ಶಟಕಂ, ಆದಿ ಜಗದ್ಗುರು ಶಂಕರಾಚಾರ್ಯರ ನಿರ್ವಾಣ ಶಟಕಂನೊಳಗಿಂದು ಒಂದು ಅರ್ಧ ಶ್ಲೋಕ ಇಲ್ಲಿ ನಡೆದ. ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನಾನು ಕರ್ತನಲ್ಲ ಅಂದ ಮೇಲೆ ನಾನು ಭೋಕ್ತಾನೂ ಅಲ್ಲ. ಆದ್ದರಿಂದ ಇವು ಅಂತಃಕರಣ ಧರ್ಮಗಳು ಆಗಿವೆ, ಇವು ನನ್ನ ಧರ್ಮಗಳು ಅಲ್ಲ. ಘಟದೃಷ್ಟನಂತೆ ನಾನು ಇವುಗಳಿಗಿಂತ ಭಿನ್ನವಾಗಿದ್ದೇನೆ. ಘಟ ಮಡಿಕೆಯನ್ನ ನೋಡುವವನು ಮಡಿಕೆಯಿಂದ ಭಿನ್ನವಾಗಿರುವಂತೆ ನಾನು ಈ ಸೂಕ್ಷ್ಮ ಶರೀರವನ್ನ ಭಿನ್ನವಾಗಿ, ಸೂಕ್ಷ್ಮ ಶರೀರದಿಂದ ಭಿನ್ನವಾಗಿ, ಅದು ಏನು ಪಾಪ ಮಾಡ್ಲಕತ್ತದೋ, ಪುಣ್ಯ ಮಾಡ್ಲಕತ್ತದೋ, ಅದು ಸುಖ ಅನುಭವಿಸ್ಲಕತ್ತದೋ, ದುಃಖ ಅನುಭವಿಸ್ಲಕತ್ತದೋ ಅಂತೇಳಿ ಸೂಕ್ಷ್ಮ ಶರೀರವನ್ನ ಸೂಕ್ಷ್ಮ ಶರೀರದಿಂದ ಭಿನ್ನವಾಗಿ ನಾನು ನೋಡುವವನಾಗಿದ್ದೇನೆ. ಘಟದೃಷ್ಟ ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವಂತೆ ನಾನು ಸೂಕ್ಷ್ಮ ಶರೀರವನ್ನು, ಅದರ ಮಾಡುವ ಪಾಪ ಪುಣ್ಯಗಳನ್ನ ಮತ್ತು ಅದು ಮಾಡುವ, ಅದು ಅನುಭವಿಸುವ ಸುಖ ದುಃಖಗಳನ್ನ ಆ ಸೂಕ್ಷ್ಮ ಶರೀರದ ಭಿನ್ನವಾಗಿ ನೋಡುವಂತವನಾಗಿದ್ದೇನೆ, ತಿಳಿದುಕೊಳ್ಳುವಂತವನಾಗಿದ್ದೇನೆ. ಅದು ನನಗೇ ಆಗ್ಯದ ಅಂತ ತಿಳ್ಕೊಂಡ್ರೆ ಅಜ್ಞಾನ. ನನ್ನ ಸೂಕ್ಷ್ಮ ಶರೀರಕ್ಕೆ ಆಗುತ್ತಿದೆ ಅಂತ ತಿಳ್ಕೊಂಡ್ರೆ ಜ್ಞಾನ.
ಸೂಕ್ಷ್ಮ ಶರೀರಕ್ಕೆ ಆಗ್ಲಕತ್ತದ ಅಂದ್ಮೇಲೆ ಆ ಸೂಕ್ಷ್ಮ ಶರೀರ ನಾನಲ್ಲ, ಅದು ನನ್ನದಲ್ಲ ಅಂತ ನೀವು ಅದರಿಂದ ಭಿನ್ನವಾಗಿ ನೀವು ಆನಂದ ಸ್ವರೂಪರಾಗಿ ಉಳಿದ್ರಿ ಅಂತಂದ್ರೆ ಅದು ಈ ಪಾಠ ಹೇಳಿದ್ದಕ್ಕೆ ಸಾರ್ಥಕ ಆಗ್ತದೆ. ಕರ್ತ ಆದರೆ ತಾನೇ ಭೋಕ್ತ ಆಗುವುದು. ರೂಲ್ ಹೆಂಗ ನೋಡ್ರಿ, ನೀವು ಕರ್ತನೇ ಅಲ್ಲ, ನೀವು ಪಾಪ ಪುಣ್ಯ ಮಾಡಿದ್ರೆ ಅಲ್ಲ ಅಲ್ಲಿ ಭೋಕ್ತ ಆಗದು. ನೀವು ಜೀವನಾಗಿ ಪಾಪ ಪುಣ್ಯ ಮಾಡಿದ್ರೆ ಜೀವನಾಗಿ ನೀವು ಸುಖ ದುಃಖ ಅನುಭವಿಸ್ಬೇಕಾಗ್ತದ. ನೀವು ಶಿವನಾಗಿ ಪಾಪ ಪುಣ್ಯ ಮಾಡ್ಲಾರ್ದವರಾದಂತ ಪ್ಲಾಟ್ಫಾರಂ ಏರಿದಾಗ ಏನಾಗ್ತದ, ಆ ಜೀವ ಮಾಡುವ ಪಾಪ ಪುಣ್ಯಗಳು, ಆ ಚಿದಾಭಾಸ ಮಾಡುವ ಪಾಪ ಪುಣ್ಯಗಳು, ಆ ಸೂಕ್ಷ್ಮ ಶರೀರ ಮಾಡುವ ಪಾಪ ಪುಣ್ಯಗಳು ನಿಮ್ಮಿಂದ ಭಿನ್ನವಾಗಿರ್ತಾವ. ಕರ್ತ ಆದರೆ ತಾನೇ ಭೋಕ್ತ ಆಗುವುದು. ಭೋಕ್ತಾನು ಅಲ್ಲ ಕರ್ತಾನು ಅಂದ ಅಂದಮೇಲೆ ನಾನೇ ಬೇರೆ, ಕರ್ತಾನೇ ಬೇರೆ, ಭೋಕ್ತಾನೇ ಬೇರೆ, ನಾನೇ ಬೇರೆ. ಕರ್ತ ಭೋಕ್ತ ಯಾರು? ಸೂಕ್ಷ್ಮ ಶರೀರ, ಮನಸ್ಸು, ಅಂತಃಕರಣ, ಚಿದಾಭಾಸ. ನಾನು ಹಾಗಾದರೆ ನಾನು ಯಾರು? ಶುದ್ಧ ಚೈತನ್ಯ, ಸಾಕ್ಷಿ ಚೈತನ್ಯ, ಕೂಟಸ್ಥ ಚೈತನ್ಯ. ಇಷ್ಟು ತಿಳಿತದ ಇಲ್ಲ? ಶುದ್ಧ ಚೈತನ್ಯ, ಸಾಕ್ಷಿ ಚೈತನ್ಯ, ಕೂಟಸ್ಥ ಚೈತನ್ಯ. ಈ ಕೂಟಸ್ಥ ಚೈತನ್ಯ ಕೈಯನ್ ಕೊಟ್ರು ಅಡಿಗಲ್ಲು ಅಂತ ಕೊಟ್ರು ದೃಷ್ಟ ಅಂತ. ಕಮ್ಮಾರನ ಅಡಿಗಲ್ಲು ಈ ಸೂಕ್ಷ್ಮ ಶರೀರಕ್ಕೆ ಏನ್ ಮಾಡಿದ್ರು? ಕಬ್ಬಿಣದ ವಸ್ತು. ಸಿದ್ಧ ಮಾಡ್ಲಿಕ್ಕತ್ತಾನ, ಒಂದು ವಸ್ತು ತಯಾರು ಮಾಡ್ಲಿಕ್ಕತ್ತಾನ, ಒಂದ್ ಕಬ್ಬಿಣದ ವಸ್ತು ತಯಾರು ಮಾಡ್ಲಿಕ್ಕತ್ತಾನ. ಜಾಬ್ ಜಾಬ್ ಅಂತೀವಿ ನಾವು. ಜಾಬ್ ಅಂದ್ರೆ ಅದು ಕೆಲ್ಸ, ಏನ್ ಮಾಡ್ಬೇಕಂತ ಒಂದು ತಯಾರಿ ಮಾಡೋದು. ಹಿಂಗಾಗಿ ನಿಮಗ ಅನುಭವಕ್ಕೆ ಬಂತ ಇಲ್ಲ, ನಾನು ಈ ಕರ್ತೃತ್ವ ಮತ್ತು ಭೋಕ್ತೃತ್ವದಿಂದ ಮುಕ್ತನಾಗಿದ್ದೇನೆ, ನನಗ ಅದಕ್ಕೆ ಸಂಬಂಧ ಇಲ್ಲ ಅನ್ನಂತದ್ ಮಾಹಿತಿ ಸಿಕ್ತು. ಇದನ್ನ ಏನ್ ಮಾಡ್ಬೇಕು, ಒಳಗೆ ಅನುಭವ ಮಾಡ್ಕೊಂಡು ನಿಮ್ಗೆ ಯಾವಾಗ ಯಾವಾಗ ನೋವು ಉಂಟಾಗ್ತದ, ಯಾವಾಗ ಯಾವಾಗ ಸುಖ ಉಂಟಾಗ್ತದ, ಅದೆಲ್ಲ ಸೂಕ್ಷ್ಮ ಶರೀರಕ್ಕೆ ಆಗ್ಲಿಕ್ಕತ್ತದ, ನನಗೇನು ಅದು ಸಂಬಂಧ ಇಲ್ಲ ಅನ್ನುವ ಹಾಗೆ ನೀವು ಮಾಡ್ಕೊಂಡ್ರಿ ಅಂತಂದ್ರ ಆರಾಮ ಇರ್ತೀರ ಇಲ್ಲ? ಆರಾಮ ಇಲ್ರಿ. ಸೂಕ್ಷ್ಮ ಶರೀರ ಅಂದ್ರೆ ಜೀವಾತ್ಮನೇ ಅನ್ಬಹುದಲ್ರಿ. ಅಂದ್ರೆ ಅಂದ್ರೆ ಏನ್ ತೊಂದ್ರೆ ಇಲ್ಲ. ಮತ್ರಿ ಸೂಕ್ಷ್ಮ ಶರೀರದ ಅಭಿಮಾನ ಪಡದೆ ಸೂಕ್ಷ್ಮ ಶರೀರನೇ ಅಲ್ಲ, ಸ್ಥೂಲ ಶರೀರದ ಅಭಿಮಾನಿ ಅದು. ಜೀವಾತ್ಮ ಜೀವಾತ್ಮದೊಳಗ ಈಗ ಸದ್ಯಕ್ಕೆ ಏನದ, ಜೀವ ಅಂತಂದ್ರೆ ಶರೀರದ ಅಭಿಮಾನಿ, ಆತ್ಮ ಅಂತಂದ್ರೆ ಅದು ಬ್ರಹ್ಮದ ಅಭಿಮಾನಿ, ಅವೆರಡು ಸೇರಿದ್ದಕ್ಕೆ ಚಿದಾಭಾಸ ಅಂತೀವಿ. ಚಿದಾಭಾಸ ಅಂತಂದ್ರೆ ಈ ಸದ್ಯಕ್ಕೆ ಅರ್ಧ ಆ ಕಡೆ ಅದ, ಆತ್ಮಕ್ ಅಭಿಮಾನ ಅದ, ಅರ್ಧ ಈ ಕಡೆ ಜೀವಕ್ಕೆ ಅಭಿಮಾನ ಅದ. ಚಿದಾಭಾಸನ ಅರ್ಧ ಭಾಗ ಅಷ್ಟೇ, ಇನ್ನ ಚಿದಾಭಾಸನೊಳಗ ಅರ್ಧ ಅಭಿಮಾನ ಆ ಕಡೆ ಆತ್ಮಕ್ನು ಅದ, ಆತ್ಮದ ಅಭಿಮಾನ ಇಲ್ಲದಲ್ಲದು. ಈಗ ಸದ್ಯಕ್ಕೆ ಸುಮ್ನೆ ನಿಮ್ಗೆ ಹೇಳಕತ್ತೀನಿ ಒಂದ್ ಚಿದಾಭಾಸ ಅಂತಂದ್ರೇನು, ಅದೇ ಪರಿವರ್ತನೆ ಆಗ್ಬೇಕಾಗ್ಯದ, ಏಟ್ ತಿಂದು ಚೇಂಜಸ್ ಆಗ್ಬೇಕಾಗಿದೆ, ಚಿದಾಭಾಸನೇ ಆಗ್ಬೇಕು. ಚಿದಾಭಾಸನ ಮೇಲೆ ಇವೆಲ್ಲ ಪರಿಣಾಮ ಆಗ್ಬೇಕಾಗಿದೆ. ಫಸ್ಟ್ ಏನ್ ಬರ್ತದ, ನಿಮ್ದು ಶರೀರ, ಆಮೇಲೆ ಅದ್ರೊಳಗೊಂದು ಪ್ರಾಣ, ಆಮೇಲೆ ಅದ್ರೊಳಗೊಂದು ಏನದ ಇಂದ್ರಿಯಗಳದಾವ, ಆ ಇಂದ್ರಿಯಗಳಿಂದ ಮನಸ್ಸು, ಮನಸ್ಸಿನಿಂದ ಬುದ್ಧಿ ಅದ, ಬುದ್ಧಿಯಿಂದ ಅದೇನ ಚಿತ್ತ ಅದ, ಚಿತ್ತ ಆಮೇಲೆ ಅಹಂಕಾರ, ಇವೆಲ್ಲ ಅಹಂಕಾರದ ಹಿಂದ ಏನ್ ಬರ್ತಾನ, ಚಿದಾಭಾಸ ಬರ್ತಾನ. ಚಿದಾಭಾಸನ ಹಿಂದ ಏನ್ ಬರ್ತದಪ್ಪ ಅಂತಂದ್ರೆ ಆತ್ಮ ಬರ್ತದ.
ಆತ್ಮ ಏನಪ್ಪ ಅಂತಂದ್ರೆ ಪರಮಾಧಾರ ಸಚ್ಚಿತಾನಂದ ನಿತ್ಯ ಪರಿಪೂರ್ಣವಾದಂತ ವಸ್ತು ಅದ ಆತ್ಮ. ಆ ಆತ್ಮ ಏನ್ ಮಾಡ್ಯಾನ ಚಿದಾಭಾಸ ಆ ಕಡೆ ಆತ್ಮಗನ ಹಿಡ್ಕೊಂಡನ, ಈ ಕಡೆ ಏನ್ ಮನ ಬುದ್ಧಿ ಚಿತ್ತ ಇಂದ್ರಿಯ ಅನ್ನದ ಇದು ಅನಾತ್ಮ. ಇದು ಈ ಅನಾತ್ಮಗನು ಹಿಡ್ಕೊಂಡನ ನಡುವರ್ಗ ಅಂಟಿದ್ದಂಗ, ಎರಡು ಪೇಪರ್ ಮಧ್ಯೆ ಅದು ಅಂಟಿದ್ದಂಗ ಅಷ್ಟೇ ಚಿದಾಭಾಸ ಅಂದ್ರ. ಅಂಟು ಏನಾಗ್ಬೇಕಾಗ್ಯದ, ಆ ಕಡೆ ಸಂಬಂಧ ಬಿಟ್ಟು ಈ ಕಡೆ ಸಂಬಂಧ ಬೆಳೆಸ್ಕೋಬೇಕಾಗ್ಯದ, ಈ ಕಡೆ ಉಳಿಬೇಕಾಗ್ಯದ, ಆ ಕಡೆ ಹಿಡ್ಕೊಂಡದ. ಆಕ್ಟಿವ್ ಬ್ರಹ್ಮನ್ನ ಮತ್ತೆ ಇನ್ಆಕ್ಟಿವ್ ಬ್ರಹ್ಮನ್ನ ನಡುವರ್ಕ ಇರೋದ ಚಿದಾಭಾಸ ಜೀವ. ಇಲ್ಲಿ ತನಕ ಅದು ಏನಂತ ಯಾರ ಕೈಗೆ ಸಿಕ್ಕಿಲ್ಲ. ಹಂಗೇನಾರ ಸಿಕ್ಕಿತ್ತು ಅಂತಂದ್ರೆ ಡಾಕ್ಟರ್ಗಳು ಯಾರಿಗೆ ಸಾಯ್ಲಕ್ಕ ಬಿಡ್ತಿದ್ದಿಲ್ಲ. ಯಾರ ಕೈಗೆ ಸಿಕ್ಕಿಲ್ಲ ಅದು ಇನ್ನ, ಅದು ಚಿದಾಭಾಸ. ಅದ್ರ ಬಗ್ಗೆ ಒಂದು ಕತೆ ಅಷ್ಟೇ ಹೇಳ್ಬಹುದು ಹೊರತು ಇನ್ನ ಯಾರ ಕೈಗೆ ಸಿಕ್ಕಿಲ್ಲ. ಅದು ಸಿಕ್ಕಾಗ ಅದಕ್ಕೆ ಊಲಕ್ಕೆ ಬಿಡಂಗಿಲ್ಲ, ಅದು ಭಾರಿ ದೊಡ್ಡ ಸೀಕ್ರೆಟ್ ಅದು. ಅದಕ್ಕೆ ಚಿದಾಭಾಸ ಅಂತ ಈಗ ಸದ್ಯಕ್ಕೆ ಯಾಕಂತೀವಿ ಅಂದ್ರೆ, ನಮ್ಗೆ ಪರಿವರ್ತನೆ ಆಗ ವಸ್ತು, ಪರಿವರ್ತನೆ ಆಗ್ಲಾರ್ದ ವಸ್ತು. ಯಾವ್ದು ಪರಿವರ್ತನೆ ಆಗ್ತದ ಅದಕ್ಕೆ ಚಿದಾಭಾಸ. ಚಿದಾಭಾಸನಿಗೆ ಬೇಕಾಗ್ಯದ ಸಂಸ್ಕಾರ. ಪರಿವರ್ತನೆ ಆಗ್ಲಾರ್ದ ಇನ್ಆಕ್ಟಿವ್ ಬ್ರಹ್ಮನಿಗೆ ಇದೆಲ್ಲ ಪ್ರವಚನ ಕೇಳ, ಅವನೇನ್ ಮಾಡ್ತಾನ, ಅವನಿಗೆ ಬೇಕಾಗಿಲ್ಲ. ಚಿದಾಭಾಸ 50-50 ಅದ, 50% ಅನಾತ್ಮ ಕಿಡ್ಕೊಳನ. ಅದ್ ಹೆಂಗಪ್ಪ ಅಂತಂದ್ರೆ ಅಯಸ್ಕಾಂತದ ಪಕ್ಕಕ್ಕೆ ಅಯಸ್ಕಾಂತಕ್ಕೆ ಹಿಡ್ಕೊಂಡಂತ ಕಬ್ಬಿಣ ಬೇರೆ, ಅಯಸ್ಕಾಂತಕ್ಕೆ ಹಿಡ್ಕೊಂಡಂತ ಕಬ್ಬಿಣ ಏನ್ ಮಾಡ್ತದ ತಾನು ಅಯಸ್ಕಾಂತದಂತೆ ವರ್ತನೆ ಮಾಡಿ ಬೇರೆ ಕಬ್ಬಿಣದ ವಸ್ತುಗಳನ್ನು ಆಕರ್ಷಿಸ್ತದ. ಅಯಸ್ಕಾಂತ ಬೇರೆ ಕಬ್ಬಿಣದ ವಸ್ತುಗಳನ್ನ ಹೇಗೆ ಆಕರ್ಷಿಸುತ್ತದೆಯೋ ಅಯಸ್ಕಾಂತದ ಜೊತೆಗೆ ಅಂಟಿಕೊಂಡಿರುವ ಕಬ್ಬಿಣ ಕೂಡ ಅಯಸ್ಕಾಂತದಂತೆ ವರ್ತಿಸಿ ಇತರ ಕಬ್ಬಿಣದ ವಸ್ತುಗಳನ್ನ ಆಕರ್ಷಿಸುತ್ತದೆ. ಅದಕ್ಕೆ ಚಿದಾಭಾಸ. ಯಾವಾಗ ಈ ಫಸ್ಟ್ ಕಬ್ಬಿಣ ತುಂಡೇನದಲ್ಲ ಅದು ಅದಕ್ಕೆ ಚಿದಾಭಾಸ ಅಂದು, ಈ ಕಡೆ ಕಬ್ಬಿಣ ಇದು ಅಯಸ್ಕಾಂತ ಏನದಲ್ಲ ಅದಕ್ಕೆ ಬ್ರಹ್ಮ ಅಥವಾ ಆತ್ಮ ಅಂದು, ನೀವು ಯಾವಾಗ ಆ ಕಬ್ಬಿಣದ ಅಯಸ್ಕಾಂತದ ಜೊತೆಗೆ ಜಾಯಿಂಟ್ ಆಗದಂತ ಕಬ್ಬಿಣ ಏನದಲ್ಲ ಅದರದು ನೀವು ಹಿಂಗ ಕಿತ್ತು ಬಿಟ್ರಿ ಅಂತಂದ್ರ, ಈ ಕಡೆ ಅದು ಹಿಡ್ಕೊಂಡದ್ದು ಎಲ್ಲ ಏನಾಗ್ತಾವ ಕಬ್ಬಿಣ ತುಂಡುಗಳು ಓಸು ಬಿದ್ದು ಬಿಡ್ತಾವ. ಅಂದ್ರ ಈ ಒಂದು ಚಿದಾಭಾಸನಿಗೆ ತನ್ನ ಸ್ವಂತ ಅಸ್ತಿತ್ವ ಇಲ್ಲ, ಅಯಸ್ಕಾಂತೀಯ ಗುಣ ಇಲ್ಲ. ಇವನಿಗೆ ಅಯಸ್ಕಾಂತದ ಗುಣ ಎದರಿಂದ ಬಂದದ ಅಂತಂದ್ರೆ, ಹಿಂದ ಆತ್ಮದ ಸಪೋರ್ಟ್ ಇರೋದ್ರಿಂದ, ಹಿಂದ ಅಯಸ್ಕಾಂತ ಇರೋದ್ರಿಂದ. ಯಾವಾಗ ಅದ ಅಯಸ್ಕಾಂತ ಚಿದಾಭಾಸನೆಯಿಂದ ದೂರ ಆಗ್ತದೋ ಆವಾಗ ಉಳಿದು ಎಲ್ಲ ದೇಹ ಪ್ರಾಣ ಇಂದ್ರಿಯ ಮತ್ತಿನ್ನೇನ್ ಮಣ್ಣು ಸುಡುಗಳು ಅವೆಲ್ಲ ಕಿತ್ತಿ ಕಡೆಗೆ ಬಿಡ್ತಾವ ಸಪ್ರೇಟ್ ಸಪ್ರೇಟ್. ಚಿದಾಭಾಸರ್ತಾರಲ್ಲ ಅದರಂತ ವರ್ತಿಸಿದಂಗ, ನಾನೇ ಬ್ರಹ್ಮ ನಂಗ್ ವರ್ತಿಸ್ತದ, ಅದು ನಾನೇ ಅಯಸ್ಕಾಂತ ನಂಗ್ ವರ್ತಿಸ್ತದ. ಅದರದು ಸ್ವಂತ ಇಲ್ಲ, ಸ್ವಂತಿಕೆ ಇಲ್ಲ. ಮುಸುರಿ ತಿಕ್ಕ ಅವ್ರು ಬಂದು ಮನೆ ಕಾರ್ಬಾರ್ ಮಾಡ್ತಾರ ನೋಡ್ರಿ, ಹಾಂಗ ಅದು ಮಾಲಕಲ್ಲ. ಅದು ಯಾರು ಮನೆಗ್ ಬಂದ್ ಬೆಲ್ ಹೊಡೆದ್ ಕೂಡ್ಲೇನೆ, ಏನ್ ಬೇಕು, ಯಾರ ಬೇಕು, ಏನ್ ಹೇಳ್ರಿ, ನಾವ್ ಅದೀವಲ್ಲ, ನಮಗ್ ಹೇಳ್ರಿ, ಅವ್ರೇ ಎದಕ್ ಬೇಕು ನಿಮ್ಗ ಅಂತ ಕಾರ್ಬಾರ್ ಮಾಡ್ತಾರ. ನಾವ್ ಬಂದದ್ ಅವ್ರ ಸಲುವಾಗಿ ನಿನ್ ಸಂಗತ್ ಮಾತಾಡ್ಲಕ್ಕಲ್ಲ, ಅವ್ರಿಗೆ ಕರಿ ಎತ್ತಂತ. ಇನ್ನ ಕೆಲವೊಬ್ರು ಇರ್ತಾರ ಅವ್ರಿಗೆ ಕರೀಲಿಲ್ಲ ಅಂದ್ರು ಪರವಾಗಿಲ್ಲ, ನೀವೇ ಸಾಕು, ಇದು ಅವ್ರಿಗೆ ಮುಟ್ಟಿದ್ರಿ. ಹಿಂಗಾಗಿ ಚಿದಾಭಾಸಗ ಪೂರ್ತಿ ಕೇರ್ಲೆಸ್ ಮಾಡ್ಲಕ್ ಬರಂಗಿಲ್ಲ. ಚಿದಾಭಾಸನಿಗೂ ಒಂದ್ ಅಧಿಕಾರ ಅದ, ಮೇಲಾಧಿಕಾರಿಗೂ ಒಂದ್ ಅಧಿಕಾರ ಅದ. ಈಗ ನಮ್ ಕಾಲೇಜ್ನ ಪ್ರಿನ್ಸಿಪಾಲ್ ಅದಾರ, ಅವ್ರಿಗೊಂದ್ ಅಧಿಕಾರ ಏನಿರ್ತದಪ್ಪ, 30 ದಿನದ ತನಕ ಲೀವ್ ಬೇಕಿದ್ರೆ ಕೊಡೋದ ಅಧಿಕಾರ. ನಾವು 30 ದಿವಸದಕ್ಕಿಂತ ಜಾಸ್ತಿ ಲೀವ್ ಬೇಕಂದ್ರ ಮ್ಯಾಲೆ ಪ್ರೆಸಿಡೆಂಟ್ ನಮ್ಮದು ಗವರ್ನರ್ಸ್ ಇರ್ತಾರ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅಂತ ಇರ್ತಾರ, ಅಲ್ಲಿಗೆ ಕಳಿಸ್ಬೇಕು ಲೀವ್ ಲೆಟರ್. ಚಿದಾಭಾಸನ್ ಕೆಲಸ ಎಷ್ಟು, 30 ದಿನ ಕೊಡಷ್ಟು, ಹೆಚ್ಚಿಗೆ ಬೇಕಂದ್ರೆ ಹೈಯರ್ ಅಥಾರಿಟಿ. ಏನಾದ್ರು ಒಂದ್ ಕೆಲಸ ಮಾಡ್ಬೇಕಾದ್ರೆ ಪ್ರಿನ್ಸಿಪಾಲ್ ರೀ ಒಂದ್ ಅಧಿಕಾರ ಕೊಟ್ಟಿರ್ತಾರೆ, 5,000 ರೂಪಾಯಿ ತನ ನೀನ್ ಅಧಿಕಾರ. ಪ್ರತಿ ಸಲ ಒಂದ್ 50 ರೂಪಾಯಿದ್ದು ಏನಾರ ಪಿನೈಲ್ ತಗೋಬೇಕಾದ್ರೆ ಪ್ರೆಸಿಡೆಂಟ್ ಕೇಳೋದಿರಲ್ಲ, ಒಂದ್ 5,000 ರೂಪಾಯಿ ತನ
ನಿಂದ ಅಧಿಕಾರಪ್ಪ ನೀ ಮಾಡು, ಏನ್ ತಗೋತಿ ತಗೋ, ಯಾವ್ದಕ್ ಬೇಕು ಅದ್ ಪ್ರತಿಯೊಂದು ಸಣ್ಣ ಸಣ್ಣ ನಮಗ್ ಕೇಳ್ಬೇಡ. ಅದನ್ ಬಿಟ್ಟು ಹೆಚ್ಚಿನ ಏನಾರ ದೊಡ್ಡ ವ್ಯವಹಾರ ಮಾಡೋದಿತ್ತಂದ್ರ ಅದಕ್ಕೊಂದ್ ಲಿಮಿಟ್ ಇಟ್ಟಿರ್ತಾರ, ಆ ಲಿಮಿಟ್ ಮೀರಿದ್ದಕ್ ಅವ್ರ ಕೆಲ್ಸ, ಅವ್ರ ಅದಕ್ಕೆ ಸ್ಯಾಂಕ್ಷನ್ ತಗೋಬೇಕಂತ. ಈಗ ನಾ ದುಡಿತೀನಿ ನಾ ದುಡಿತೀನಿ ಅಂತ ಹೇಳಿ ಗಂಡ ಅಥವಾ ಹೆಂಡತಿ ಉತ್ತುಚ್ ಮಾಡಿ ಏನ್ ಬೇಕಾದ ಖರ್ಚು ಮಾಡಿದ್ರೆ ಅದಕ್ಕೊಂದ್ ಲಿಮಿಟ್ ಇರ್ತದ. ಏ ನಾವ್ ದುಡಿತೀವಿ ನಾವ್ ಏನ್ ಬೇಕಾದ್ ಮಾಡ್ತೀವಿ ಅಂತ ಬರ್ತದೆ ಸಂಸಾರದಾಗ ಬರಂಗಿಲ್ಲ. ಏಟ್ ಗಳಿಸ್ತೀರಿ ಅದ್ರದ ಒಂದು 10% ಅವ್ರು ಏನ್ ಯಾಕೆ ಮಾಡಲ್ರಿ? ಈಗ ಒಂದ್ 50,000 ರೂಪಾಯಿ ಸಂಬಳ ತರ್ತಿರ್ತಾರ, ಒಂದ್ 4,000-5,000 ರೂಪಾಯಿದ ಅವ್ರು ಏನಾರ ತಮಗ್ ಬೇಕಾಗಿದ್ ಏನ್ ಯಾಕೆ ಮಾಡಲ್ಲ? ಯಾರಿಗೆ ಯಾಕೆ ಕೊಡಲ್ರಕ್ಕ? ತವ್ರ ಮನೆಯವ್ರಿಗೆ ಯಾಕೆ ಕೊಡಲಕ್ಕ? ಗಂಡನ ಮನೆಯವ್ರಿಗೆ ಹೇಳ, ಮಕ್ಕಳಿಗೆ ಯಾಕೆ ಕೊಡಲ್ರಕ್ಕ? ಬಂಗಾರ ಯಾಕೆ ತಗೊಳಕ? ಬಟ್ಟೆ ಯಾಕೆ ತಗೊಳಕ್ಕ? ಹಾಳು ಮಾವಿ ಬೀಳಲ್ರಕ್ಕ? ಬಿಟ್ಬಿಡೋದು. ಅದ್ರ ಕೆಟ್ಟ ಗುಣ ಮಾಡಂಗಿಲ್ಲ, ಹೊಲ್ಸ್ ಹೊಲ್ಸ್ ತಿಂದು ಹೊಲ್ಸ್ ಹೊಲ್ಸ್ ಆರೋಗ್ಯ ಕೆಡಿಸ್ಕೊಳ್ಳೋದಿಲ್ಲ, ಚಲೋ ಇರ್ಬೇಕು. ಯಾರೇನು ಹುಚ್ಚರಿಲ್ಲ ದಟ್ರಿಲ್ಲ, ಅವ್ರಿಗೆ 10% ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಟು ಬಿಡ್ಬೇಕು. ಗಂಡಗ್ನು ಕೇಳಬಾರ್ದು ಹೆಣತಿ, ಅದಕ್ಕೆ 10% ನಾವು ಏನ್ ಮಾಡ್ತಾನೆ ಗೊತ್ತಿಲ್ಲ, ಕೇಳಬಾರ್ದು ಪ್ರಶ್ನೆ. ಉಳಿದದ್ದು 90% ಕೇಳ್ಬೇಕಾಗ್ತದೆ. ಹಂಗ ಅಧಿಕಾರ ಒಂದು ಪ್ರಮಾಣ, ಚಿದಾಭಾಸನ ಅಧಿಕಾರ ಅಂದ್ರೆ ಒಂದು ಪ್ರಮಾಣ, ಒಂದು ಲಿಮಿಟ್ ತನಕ ಇಲ್ಲಿ, ಒಂದು ಲಿಮಿಟ್ ದಾಟಿದ್ಮೇಲೆ ಮತ್ತ ಹೆಚ್ಚಿಂದು ಅಲ್ಲಿ. ಈ ಅಧಿಕಾರ ಯಾರಿಂದ ಸಿಕ್ಕದ? ಅವನದನಂತ ಇದಕ್ ಅಧಿಕಾರ ಸಿಕ್ಕ, ಅವನೇ ಇಲ್ಲ ಅಂದ್ರೆ ಇದಕ್ಕೆಲ್ಲ ಅಧಿಕಾರ ಸಿಕ್ತ. ಹಿಂಗ ಚಿದಾಭಾಸನಗನು ಒಂದು ಅಧಿಕಾರ ಅದ, ಸಣ್ಣ ಪುಟ್ಟ ಎಲ್ಲ ಇವನೇ ಬಗೆಹರಿಸ್ಕೊತಾನ, ದೊಡ್ಡ ದೊಡ್ಡ ಅವನು ಬರ್ತಾನ. ದೊಡ್ಡ ಡಿಸಿಷನ್ಸು ಅರಿವಿರಲಾರ್ದು ಮಾಡಿದೇವ ಅಂತ ಅರಿವಿಲ್ದೆ ಬೇಕಾದಷ್ಟು ಕೆಲಸ ನಡೀತಾವ. ದಿನ ಏನು ಅರಿವಿಲ್ಲಿಂತೆ ಮಾಡ್ತಾರೆ? ಏನು ಸತ್ಸಂಗ ಗುರುಗಳು ಹೇಳ್ದಂಗೆ ಮಾಡ್ಕೊತ ಹೋಗ್ತಾರೆ? ಏನು ಇಲ್ಲ, ಅರಿವಿರಲಾರ್ದೆ ಬೇಕಾದಷ್ಟು ಕೆಲಸ ನಡೆದವು. ಅವು ಏನು ಸಮಸ್ಯೆನೇ ಇಲ್ಲ, ನಡೆದವು. ಆದ್ರೆ ಕೆಲವೊಂದು ವಿಷಯ ವಿಶೇಷ ನಿರ್ಧಾರ ತಗೋಬೇಕಾದ್ರೆ ಅರಿವು ಬೇಕಾಗ್ತದ, ಅನುಭವ ಬೇಕಾಗ್ತದ. ಅವಾಗ ಮತ್ತೆ ಬರ್ತಾನೆ, ಆತ್ಮಕ್ಕೆ ಸಂಬಂಧ ಮಾಡಿ ಆತ್ಮ ಚಿಂತನೆ ಮಾಡಿ ಸರಿಯಾದ ನಿರ್ಧಾರಗಳು ತಗೋಬೇಕಾಗ್ತದೆ. ಚಿದಾಭಾಸನ ಪೂರ್ತ ಮೂಲಿ ಗುಂಪು ಮಾಡಿ ಅವನ್ ಕೆಲ್ಸಕ್ಕೆ ಬರ್ಲಾರ್ದ ಅವನಂಗಿಲ್ಲ. ಅವನು ಏನ್ ಮಾಡ್ಯಾನ ಪುಣ್ಯವಂತ, ಡೈರೆಕ್ಟ್ ಆ ಐಸ್ಕಾಂತ ಜೊತೆಗೆ ಅದನ್ನ ಅಟ್ಯಾಚ್ಡ್. ಉಳಿದ ಕಬ್ಬಿಣ ತುಂಡುಗಳಿಗೆ ಐಸ್ಕಾಂತದ ಜೊತೆಗೆ ಅಟ್ಯಾಚ್ ಆಗುವಂತ ಪುಣ್ಯ ಇಲ್ಲ ಅವಕ್ಕ. ಉಳಿದು ಎಲ್ಲ ಉದುರಿ ಬೀಳಬಹುದು, ಅವನು ಉದುರಿ ಬೀಳಂಗಿಲ್ಲ, ಆತ್ಮ ಜೊತೆಗೆ ಇರ್ತಾನ ಅವನು. ಉಳಿದು ಎಲ್ಲ ಉದುರಿ ಬೀಳ್ಬಹುದು, ಹಿಂಗೆಲ್ಲ ಇರ್ತಾವ ಅವೆಲ್ಲ ತತ್ವಗಳು. ಕೂದಲು ಸೀಳ ಕೆಲಸ ಅಂತಾರೆ, ಒಂದೇ ವಸ್ತು ಎಷ್ಟು ಸೀಳಿದ್ರು ಕೂದಲನೇ. ಅದೇ ರೀತಿ ಇದು ಬ್ರಹ್ಮಂದು ಶಾಸ್ತ್ರ ಏನದ, ಕೂದಲು ಸೀಳ ಕೆಲಸ. ಏಟ್ ಬಿಡಿಸಿ 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 ಹೇಳಿದ್ರು ಮತ್ತ ಅದು ಬ್ರಹ್ಮನೇ. ಆತ್ಮ ಅಂದ್ರೂ ಬ್ರಹ್ಮನೇ, ಅನಾತ್ಮ ಅಂದ್ರು ಬ್ರಹ್ಮನೇ. ತಿಳಿಯದ್ರ ಸಲುವಾಗಿ ನಾವು ಹಿಂಗೆಲ್ಲ ಬೇರ್ಪಡಿಸಿ ಹೇಳಬೇಕಾಗ್ತದೆ. ತೆರೆಗಳು ಅಂದ್ರೂ ಸಮುದ್ರನೇ, ಸಮುದ್ರ ಅಂದ್ರೂ ಸಮುದ್ರನೇ. ತೆರೆಗಳು ಸಮುದ್ರ ಬೇರೆ ಮಾಡಿ ತಿಳಿಸೋದೇ ಅದಕ್ಕ. ತೆರೆಗಳು ಟೆಂಪ್ರವರಿ, ಸಮುದ್ರ ಶಾಶ್ವತ, ಇವೆಲ್ಲ ತಿಳಿವಳಿಕೆ ಮೂಡಿಸುವುದಕ್ಕಷ್ಟೇ. ಈಗ ಇಲ್ಲಿ ತಿಳ್ಕೊಬೇಕಾಗಿದ್ದೇನು, ಕರ್ತೃತ್ವ ಮತ್ತು ಭೋಕ್ತೃತ್ವ ಇದು ನಾನಲ್ಲ ನೋಡ್ರಿ. ಬರೇ ಒಂದೇ ಒಂದು ಕರ್ತೃತ್ವ ಭೋಕ್ತೃತ್ವ ಇಡ್ಕೊಂಡು ಒಂದು ಪ್ರಶ್ನೆಗೆ ಒಂದು ದಿವಸದ ಪೂರ್ತಿ ಉತ್ತರ, ಇನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಮುಗಿಯಂಗಿಲ್ಲ. ಅದು ಮುಗಿಸ್ಬೇಕಾಗ್ಯದ 7 ಅಂತೇಳಿ ಮುಗಿಸ್ಲಕತ್ತೀವಿ ಅಷ್ಟೇ. ಇದೇನು ಒಂದು ಬಲೂನ್ ಕೊಟ್ಬಿಟ್ಟಂಗ ಅಷ್ಟೇ. ಈ ಬಲೂನ್ ಪ್ರಕಾರ ಈಗ ನೀವು ಅದನ್ನ ಊದ್ಕೊತ ಹೋಗ್ಬೇಕಲ್ಲ. ಬಲೂನ್ ಹುಡುಗರ ಕೈಯಾಗ ಕೊಟ್ ನೋಡ್ರಿ, ಸುಮ್ಮಿರ್ತಾವೆ ನಾವು. ಯಾವರ ಹುಡುಗರ ಕೈಯಾಗ ಬಲೂನ್ ಕೊಟ್ ನೋಡ್ರಿ, ಸುಮ್ಮ ಹಿಂಗ ಊದ್ಲಾರ್ದ ಬಲೂನ್ ಹಿಂಗ್ ಕೈಯಾಗ ಕೊಡ್ರಿ, ಸಣ್ಣ ಕೂಸುಗಳ ಕೈಯಾಗ ಕೊಟ್ರ ಏನ್ ಮಾಡ್ತಾವ? ಬಲೂನ್ ಹಿಂಗ್ ಕೊಟ್ರಿ ಏನ್ ಮಾಡ್ತಾವ? ಸುಮ್ಮಿಟ್ಕೊಂಡ್ ಕುಂದಿರ್ತಾವೇನ್ ಜೇಬ್ನಾಗ? ಬಲೂನ್ ಕೊಡೋನ, ಚಾಕ್ಲೇಟ್ ಕೊಡೋನ, ಸುಮ್ಮ ಇಟ್ಕೊಂಡ್ ಕುಂದಿರ್ತಾವೇನ್ ಜೇಬ್ನಾಗ? ಚಾಕ್ಲೇಟ್ ಕೊಡೋನ, ರ್ಯಾಪರ್ ಬಿಚ್ ಬ್ಯಾಗ್ ಹಾಕೋತಾವ ಇಲ್ಲ? ಮತ್ ಅದ್ರಂಗೆ ಈಗ ಇವತ್ತ ಒಂದ್ ಚಾಕ್ಲೇಟ್ ಕೊಟ್ರಿ ಗುರುಗಳು. ಈ ಕರ್ತೃತ್ವ ಭೋಕ್ತೃತ್ವ ಇವೆಲ್ಲ ಬಂದ್ ಹೊತ್ನಾಗ ಇವು ನಾನಲ್ಲ ನನ್ನ ಅಲ್ಲ, 4 ಪಾಯಿಂಟ್ ಅದಾವ. ಪಾಪ ಪುಣ್ಯ ಸುಖ ದುಃಖ. ಒಂದು ಕುರ್ಚಿಗೆ 4 ಕಾಲ್ ಇದ್ದಂಗ ಅದ್ರ ಮೇಲೆ ನಿಂತದ ಇದು ಜೀವನ. ಈ 4 ನಾನಲ್ಲ, ಇದರಿಂದ ನಾನು ಮುಕ್ತ ಅದೀನಿ. ಎಲ್ಲೆಲ್ಲಿ ನಿಮಗ
ಕರ್ತೃತ್ವ ಮಾಡ್ಲಿಕ್ಕೈತ್ರಿ. ಅಲ್ಲೆಲ್ಲ ಪರಮಾತ್ಮನನ್ನ ನೆನೆಸ್ಕೊಂಡು ಅವನೇ ತಾನ್ ಕೆಲ್ಸ ತಾನ್ ಮಾಡ್ಕೊಳಕತ್ತಾನ ಅಂತ ಹೇಳಿ ನೀವು ಸಪರೇಟ್ ಆಗ್ಬಿಡ್ಬೇಕು. ಪರಮಾತ್ಮನ ವಿಚಾರ ಬಂದ ಹೊತ್ನಾಗ ಅಲ್ಲಿ ಪಾಪದ ವಿಷಯ ಬರಂಗೇ ಇಲ್ಲ. ಪರಮಾತ್ಮನನ್ನ ಮರ್ತು ಮಾಡಿದ್ದೆ ಪಾಪ, ಮತ್ತಿನೇನಿಲ್ಲ. ಪರಮಾತ್ಮನ ಅರ್ತು ಮಾಡಿದ್ದೆ ಪುಣ್ಯ. ಪಾಪ ಪುಣ್ಯ ಅಂದ್ರೆ ಏನು ಅಂತಂದ್ರೆ ಪರಮಾತ್ಮನನ್ನ ಅರಿತದ್ದು, ಪರಮಾತ್ಮನನ್ನು ಮರ್ತದ್ದು. ಕೋಟಿ ಗೋವುಗಳ ವಧೆ ಮಾಡಿದ ಪಾಪ ಬರ್ತದ, ಪರಮಾತ್ಮನನ್ನ ಮರ್ತದ್ದು. ಅವನಿಗೆ ಮರ್ತು ದೇಹನೇ ನಾನು ಅಂದು ಆತ್ಮವನ್ನು ಮರ್ತರ, ಕೋಟಿ ಗೋವುಗಳ ವಧೆ ಮಾಡಿದ ಪಾಪ ಬರ್ತದ ಅಂತ ಸಿದ್ಧಾರೂಢರ ಶ್ಲೋಕ ಹೇಳಿದ್ನಲ್ಲ ಮೊನ್ನೆ, ಹಂಗೆ ಪರಮಾತ್ಮನನ್ನ ಮರ್ತಿದ್ದೆ ಪಾಪ, ಪರಮಾತ್ಮನನ್ನ ಅರಿತಿದ್ದೆ ಪುಣ್ಯ. ಮತ್ತೆ ಪುಣ್ಯದ ಫಲ ಸುಖ ಅದ, ಪಾಪದ ಫಲ ದುಃಖ ಅದ ಅನುಭವಿಸಕ್ಕ. ಹಿಂಗದ ನೋಡ್ರಿ, ಇದೇನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಈಗ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಚಾಕ್ಲೇಟ್ ಚೀಪಕ್ ನಿಮ್ಗೆ ಯಾವಾಗ ಸುಖ ದುಃಖ ಹುಟ್ಟಿ ಹಾಕ್ತದ ಅದು ನಾನಲ್ಲ ನನ್ನದಲ್ಲ ಅಂತವೇನು ಅರ್ತು ಮಾಡಿದ್ದು ಮರ್ತು ಮಾಡಿದ್ದು ಎಲ್ಲಾ ಅದು ಏನದಪ್ಪ ಅಂತಂದ್ರ ನನ್ನನ್ನು ಮರೆತದ್ದಕ್ಕೆ ಚಿದಾಭಾಸನಿಗೆ ಅಥವಾ ಸೂಕ್ಷ್ಮ ಶರೀರಕ್ಕೆ ಪಾಪ ಕಾರ್ಯ ಮಾಡಿ ದುಃಖ ಅನುಭವಿಸಬೇಕಾಗಿತ್ತು. ನನ್ನನ್ನು ಮರೆತದ್ದಕ್ಕೆ ಅಥವಾ ನನ್ನನ್ನು ಅರಿತದ್ದಕ್ಕೆ ಸೂಕ್ಷ್ಮ ಶರೀರ ಪುಣ್ಯ ಮಾಡಿ ಸುಖ ಅನುಭವಿಸುತ್ತಿದೆ. ನಾನೇ ಬೇರೆ, ಆ ಸೂಕ್ಷ್ಮ ಶರೀರನೇ ಬೇರೆ. ಹಿಂಗ ಹೋಗ್ಬೇಕಿದು ವಿಚಾರಧಾರೆ. ಇದು ನೀವು ಆಕ್ಚುಲ್ ಈ ಕ್ಷಣದಿಂದ ಮುಂದಿನ ಸುಖ ದುಃಖ ಪಾಪ ಪುಣ್ಯಗಳ ಏನ್ ನಡೆದವ ಅವೆಲ್ಲ ಅಷ್ಟುಕ್ಕ ನೀವು ಭಿನ್ನ ಆದ್ರೆ ಅಂದ್ರೆ ಇವತ್ತು ಹೇಳಿದ ಪಾಠ ಸಾರ್ಥಕ ಆಗ್ಬಿಡ್ತು. ಪಾಪದ ಫಲ ಅನುಭವಿಸುವಾಗ ಒಂದ್ ಏಟ್ ಬಿತ್ತಂದ್ರ ಇನ್ನ ಒಂದ್ ಏಟ್ ಹಾಕಪ್ಪ ದೇವ್ರೇ ಅನ್ಬೇಕು. ಹದಿನಾರಿದ್ದಡೆ ಎಂಟು ಮಾಡಯ್ಯ, ಎಂಟಿದ್ದರೆ ನಾಲ್ಕು ಮಾಡಯ್ಯ, ನಾಲ್ಕಿದ್ದರೆ ಎರಡು ಮಾಡಯ್ಯ, ಎರಡಿದ್ದಡೆ ಒಂದು ಮಾಡಯ್ಯ, ಒಂದು ಇಲ್ಲದಂತೆ ಮಾಡಯ್ಯ. ಪಾಪದ ಫಲ ಅನುಭವಿಸ್ಬೇಕಾದ್ರ ಹಿಂಗ ಅನುಭವಿಸ್ಬೇಕಂತ ತಿರಿದು ತಿಂಬುವಂತೆ ಮಾಡಯ್ಯ. ಮತ್ತೇನೇ ಮಾಡ್ಬೇಕು? ತಿರುಪೆ ಎತ್ತಲು ಓದಡೆ ಮುಂದೆ ನಡೆ, ಮುಂದೆ ನಡೆ ಎನ್ನುವಂತೆ ಮಾಡಯ್ಯ. ಆರಾದಡು ದಯ ತೋಡಿ ನೀಡಿದಳೆ ಕೈಜಾರಿ ಬೀಳುವಂತೆ ಮಾಡಯ್ಯ. ಬಿದ್ದುದ ನೆತ್ತಿಕೊಳ್ಳುವಷ್ಟರಲ್ಲಿ ಶುನಿ ಎತ್ತಿಕೊಂಡು ಓಡಿ ಹೋಗುವಂತೆ ಮಾಡಯ್ಯ. ಇದು ಪಾಪದ ಫಲ ಅನುಭವಿಸ್ಬೇಕಾದ್ರೆ ದಮ್ಮು ಬೇಕು, ಧೈರ್ಯ ಬೇಕು. ಹಿಂಗ ದೇವ್ರ ಮುಂದೆ ನಿಂತ ಕೈ ಜೋಡಿಸಿ ನಾ ಪಾಪದ ಫಲ ಅನುಭವಿಸ್ಲಿಕ್ಕೆ ತಯಾರದೀನಿ, ನೀನ್ ಬೇಕಿದ್ರೆ ಹಿಂಗೆಲ್ಲ ಮಾಡ್ಬಹುದಪ್ಪ ಅಂತೇಳಿ ಕಡಿಗೆ ಕೂಡಲ ಸಂಗಮ ದೇವ ಏನಾದಡಾಗಲಿ ನಿನ್ನನ್ನು ಬೆಚ್ಚದೆ ಬೆದರದೆ ಸದಾ ನಿನ್ನನ್ನೇ ನೆನೆಯುವಂತೆ ಮಾಡಯ್ಯ ಕೂಡಲ ಸಂಗಮ ದೇವ. ಪಾಪ ಫಲ ಇರ್ಲಕ್ಕ, ಪುಣ್ಯ ಫಲ ಇರ್ಲಕ್ಕ, ಸುಖ ಯಾಕಾಗಲಕ್ಕ, ದುಃಖ ಯಾಕಾಗಲಕ್ಕ, ಸದಾ ನಿನ್ನ ನೆನೆಸ್ಕೋತಿರಂಗ್ ಮಾಡ್ಬಿಡಪ್ಪ, ಉಳಿದದ್ದೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಿಂಗ ಸ್ವಲ್ಪ ತ್ರಾಸ ಆಯ್ತಂದ್ರ ಎಂತ ಸಮಸ್ಯೆ ಮಾಡ್ಕೋತೀವಿ. ಕಾರಣ ಶರೀರ ಸ್ಥೂಲ ಸೂಕ್ಷ್ಮ ಸೂಕ್ಷ್ಮ ಶರೀರ ಅಂದ್ರ ಕನಸಿಂದ ಕಾಂತಾರ ನಂತ ಹಂಗ ಅದನ್ನ ಸ್ವಲ್ಪ ಸೂಕ್ಷ್ಮ ಶರೀರನೇ ಕನಸಿನಾಗ ಆಕ್ಟಿವ್ ಆಗಿರ್ತದ, ಸ್ಥೂಲ ಶರೀರ ಇರಲ್ಲ ಅಲ್ಲಿ. ಅದು ಐತ್ರಿ, ಅದೇ ಕನಸಿಂದಕ್ಕನು ಸ್ಥೂಲ ಶರೀರ ಇದು ಸೂಕ್ಷ್ಮ ಶರೀರ ಅಂತಾರ್ರಿ. ಮತ್ ನೀವು ಇದ ಇದ ಜೀವ ಜೀವಾತ್ಮನಿಗೂ ಸೂಕ್ಷ್ಮ ಶರೀರ ಅಂತಿದ್ರ ಹೆಂಗ್ರಿ? ಎಲ್ಲಾ ಕಾಲದಾಗ ಇರ್ತದ, ಯಾಕೆ ಈಗ ಜಾಗೃತ ಅವಸ್ಥೆಯಲ್ಲಿ ಸೂಕ್ಷ್ಮ ಶರೀರ ಇಲ್ಲ. ಇನ್ನೀಗ ಈ ಕೇಳದು ಹೇಳದು ಇದೆಲ್ಲ ಮಾಡ್ಬೇಕಾದ್ರೆ ನಿಮ್ ಸೂಕ್ಷ್ಮ ಶರೀರದ ಸಪೋರ್ಟ್ ಇರ್ಲಾರ್ದೆ ಸ್ಥೂಲ ಶರೀರ ಕೆಲಸ ಮಾಡ್ಲಿಕ್ಕೆ ಕೇಳ್ಬೇಕಾದ್ರ ಕಿವಿಯ ಕಿವಿ ಹಿಂದದ ಅಲ್ಲ, ಅದು ಸೂಕ್ಷ್ಮ ಶರೀರ ಇದ್ರೆ ಅದು ಕೇಳ್ತದ. ನೀವು ಕೇಳಕ್ ಮನಸ್ಸು ಬರೋದು ಸೂಕ್ಷ್ಮ ಶರೀರದಿಂದ ಅಲ್ಲ ಕೇಳೋದು. ಜೀವನ ಏನ್ರಿ?
ಜೀವ ಜೀವನ ಅಂತಾರ ನೋಡ್ರಿ. ದೇಹ ದೇಹ ಪ್ರಾಣ ಎರಡಂತೂ ಇರ್ತಾವ. ದೇಹ ಪ್ರಾಣ ಅದ್ರಿಂದ ಏನದ ಮತ್ತ ಒಂದಿಷ್ಟು ಸ್ಪೆಷಲ್ ವಸ್ತುಗಳನ್ನ ಇಂದ್ರಿಯಗಳಲ್ಲವ ಇದೆಲ್ಲ ಕೂಡಿ ಏನಾಯ್ತು ಒಂದು ಶರೀರ ತಯಾರಾಯ್ತು. ಮತ್ತೆ ಏನು ಹೋಯ್ತು ಮನಸ್ಸು ಬಂತು ಅಂತ ಕರಣ. ಮನಸ್ಸಿನಿಂದ ಬುದ್ಧಿ ಚಿತ್ತ ಅಹಂಕಾರಗಳವ. ಈ ಅಹಂಕಾರದ ಹಿಂದ ಒಂದು ವಸ್ತು ಅದ ಚಿದಾಭಾಸ ಅಂತ ಹೇಳಿ. ಆ ಚಿದಾಭಾಸಕ್ಕ ಅದ್ರ ಹಿಂದ ಒಂದೇನದ ಆತ್ಮ ಅದ. ಈ ಚಿದಾಭಾಸದ್ದು ಎರಡು ಪಾತ್ರ, ಆ ಕಡೆ ಐಸ್ಕಾಂತಕ್ಕನು ಹಿಡ್ಕೋಬೇಕು, ಈ ಕಡೆ ಕಬ್ಬುಣಕ್ಕನು ಹಿಡ್ಕೋಬೇಕು. ಆ ಕಡೆ ಐಸ್ಕಾಂತಕ್ ಹಿಡ್ಕೊಂಡಾಗ ಆತ್ಮ ಅನಿಸ್ಕೊತದ, ಈ ಕಡೆ ಕಬ್ಬುಣಕ್ ಹಿಡಿಸ್ಕೊಂಡಾಗ ಜೀವ ಅನ್ಕೋತದ. ಅದು ಅನಾತ್ಮ ಹಿಡ್ಕೊಂಡಾಗ ಜೀವ ಅಂತದ. ಎರಡು ಕಡೆ ಹಿಡ್ಕೊಂಡದ ದೇಹಾಭಿಮಾನಿ ಆಗಿದ್ದಕ್ಕ ಜೀವ ಅನಿಸ್ಕೊಳಕತ್ತದ, ಆತ್ಮಾಭಿ ಆಗಿದ್ದಕ್ಕ ಅದ ಆತ್ಮ ಅನಿಸ್ಕೊಳಕತ್ತದ. ಐಸ್ಕಾಂತ ಆಗ್ಯದ ಅದು, ಐಸ್ಕಾಂತದ ಅಭಿಮಾನ ತಾಳಿದ್ದಕ್ಕೆ. ಜೀವಾತ್ಮ, ಜೀವ ಅಂತಂದ್ರೆ ದೇಹಾಭಿಮಾನ, ಆತ್ಮ ಅಂತಂದ್ರೆ ಚೈತನ್ಯಾಭಿಮಾನ. ಅದೇ ಇದು ಸೂಕ್ಷ್ಮ ಶರೀರ ಅನ್ನೋದಕ್ಕ ನಾ ಜೀವಾತ್ಮ ಅಂದ್ರೂ ಒಟ್ಟೆ ಸರಿ ಸರಿ ಆಗ್ತಿರ್ತಾನ. ಒಳಗಿದ್ ಕೆಲಸ ಮಾಡೋದು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತಾರ. ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವೇನ ಅನ್ನಮಯ ಶರೀರ ಏನೋ ಅವ್ರ ಸ್ಥೂಲ ಶರೀರ. ಅವ್ರ ಒಳಗ್ ಕೂತಿದ್ರು ಕೆಲಸ ಮೂಗಿನೊಳಗ ಬರೀ ಹೆಣಕ್ಕೂ ಮೂಗದ. ಜೀವಂತ ಮನುಷ್ಯನಿಗೂ ಮೂಗದ. ಆ ಹೆಣಕ್ ವಾಸನೆ ಬರಂಗಿಲ್ಲ. ಎಂತ ಉದ್ಬತ್ತಿ ಹಚ್ಚಿದ್ರು ವಾಸನೆ ಬರಲ್ಲ. ಜೀವಂತ ಮನುಷ್ಯನ ಮುಂದ್ ವಾಸನೆ ಉದ್ಬತ್ತಿ ಹಚ್ಚಿದ್ರೆ ಅವ್ನು ಸಂತೋಷ ಪಡ್ತಾನ. ಈಗ ಹೆಣದ ಮುಂದೂ ಉದ್ಬತ್ತಿ ಹಚ್ಚಿಕೊಂಡು ಕೂತಾರ, ಜೀವಂತ ಮನುಷ್ಯನ ಮುಂದೂ ಉದ್ಬತ್ತಿ ಹಚ್ಕೊಂಡು ಕೂತಾರ. ಅಲ್ಲೇ ಹೆಣದ ಮುಂದೆ ಸುತ್ತಮುತ್ತ ಮಂದಿ ಕೂತಾರ ತಿಳ್ಕೊಳ್ರಿ. ಅಲ್ಲಿ ಒಂದು ಉದ್ಬತ್ತಿ ಹಚ್ಚಾರ, ಆ ಉದ್ಬತ್ತಿ ವಾಸನೆ ಹೆಣಕ್ ಲಾಭ ಆಗ್ಲಕತ್ತದ ಏನ್ ಜೀವಂತ ಮನುಷ್ಯಕ್ ಲಾಭ ಆಗ್ಲಕತ್ತದ? ಜೀವಂತ ಮನುಷ್ಯಗೆ ಯಾಕೆ ಲಾಭ ಆಗ್ತದ ಅಂದ್ರೆ ಅಲ್ಲಿ ಒಳಗ್ ಸೂಕ್ಷ್ಮ ಶರೀರ ಅದ ಅವನಿಗೆ. ಸೂಕ್ಷ್ಮ ಶರೀರ ಏನ್ ಮಾಡ್ಲಕತ್ತದ? ಸುಖ ದುಃಖ ಅನುಭವಿಸ್ಲಕತ್ತದ. ಕೆಲವೊಬ್ಬರಿಗೆ ಉದ್ಬತ್ತಿ ಅನುಕೂಲ ಆಗ್ಲಕತ್ತದ, ಕೆಲವೊಬ್ಬರಿಗೆ ಅಲರ್ಜಿ ಅದ ಉದ್ಬತ್ತಿ ಹಚ್ಚಬೇಡ್ರಿ ಅಂತಾರ. ಇದ್ ಯಾರಿಗೆ ಆಗ್ಲಕತ್ತದ? ಹೆಣಕಂತೂ ದುಃಖನೂ ಇಲ್ಲ ಸುಖನೂ ಇಲ್ಲ. ಚೈತನ್ಯವೇ ಇಲ್ಲ, ಚೈತನ್ಯ ಇಲ್ಲದ ಕಾರಣಕ್ಕ ಅಲ್ಲಿ ಏನೇನು ಇಲ್ಲ, ಅವೆಲ್ಲ ಏನಿಲ್ಲ. ಸೂಕ್ಷ್ಮ ಶರೀರ. ಈಗ ಕರೆಂಟ್ ಆತ್ಮ ಅಂದ್ರೆ ಒಂದು ಕರೆಂಟ್ ಇದ್ದಂಗ. ಆ ಕರೆಂಟ್ಗೆ ಶಾಖ ಕೊಡುವ ಶಕ್ತಿನೂ ಅದ, ಬೆಳಕು ಕೊಡ ಶಕ್ತಿನೂ ಅದ, ಗಾಳಿ ಕೊಡ ಶಕ್ತಿನೂ ಅದ. ಬರೀ ವೈರ್ ತಗೊಂಡು ಕೇಬಲ್ ಇಂತ ಒಂದು ಮೂರು ವೈರ್ ನಿಮ್ ಮನೆಗೆ ಜೋತ್ ಬಿಟ್ರು, ಕನೆಕ್ಷನ್ ತಗೊಂಡಿರ ತಗೊಂಡಿವ್ರಿ, ಮೀಟರ್ ಫಿಕ್ಸ್ ಆಗಿದೆ, ನಮ್ಮ ಮನೆ ಕರೆಂಟ್ ಬಂದದ್ರಿ. ಮತ್ ಬೆಳಕು ಯಾಕೆ ಬರಲ್ದು, ಗಾಳಿ ಯಾಕೆ ಬರಲ್ದು, ಹೀಟರ್ ಯಾಕೆ ಇಲ್ಲ, ಅಡಿಗೆ ಯಾಕೆ ಮಾಡ್ಲಕ್ ಆಗ್ತಾ ಇಲ್ಲ? ಉಪಾಧಿಗಳಿಲ್ಲ, ಉಪಾಧಿಗಳಿಲ್ಲ. ಬಲ್ಬು ಬೆಳಕು ಕೊಡೋದಕ್ಕೊಂದು ಉಪಾಧಿ ಬೇಕು. ಕರೆಂಟಿನೊಳಗ ಬೆಳಕು ಕೊಡೋ ಶಕ್ತಿ ಅದ, ಆದ್ರ ಉಪಾಧಿ ಇಲ್ಲದೆ ವ್ಯವಹಾರ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೇನಾಯ್ತು, ಬಲ್ಬ್ ತಗೊಂಡ್ ಬಂದು ಬಲ್ಬು ಅನ್ನೋ ಒಂದು ಉಪಾಧಿ ಬಂತಂದ್ರೆ ನಿಮ್ ಕರೆಂಟ್ ವ್ಯವಹಾರ ಮಾಡ್ಲಿಕ್ಕತ್ತದ, ಬೆಳಕು ಕೊಡ್ಲಿಕ್ಕತ್ತದ. ಫ್ಯಾನ್ ಅನ್ನೋ ಉಪಾಧಿ ಬಂತಂತಂದ್ರೆ ಆ ಫ್ಯಾನಿನಿಂದ ಗಾಳಿ ಕೊಡೋ ವ್ಯವಹಾರ ಮಾಡ್ಲಿಕ್ಕತ್ತದ. ಮತ್ತೆ ಹೀಟರ್ ಅನ್ನಂತಂದ ಉಪಾಧಿ ಬಂತಂದ್ರೆ ಒಲಿ ಬಿಸಿ ಮಾಡಿ ಅಡಿಗೆ ಮಾಡ್ಲಿಕ್ಕತ್ತದ. ಹಂಗ ಇಲ್ಲಿ ಉಪಾಧಿಗಳೇನದವ, ಜಾಗೃತಾವಸ್ಥೆ ಒಳಗ ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಮೂರು ಉಪಾಧಿಗಳು ಕೆಲಸ ಮಾಡ್ತಾವ. ಮೂರು ಉಪಾಧಿಗಳು ಕೆಲಸ ಮಾಡ್ತಾವ. ಇಲ್ಲಿ ಮುಂದೇನಾಗ್ತದ, ಚಂತನ ಎಲ್ಲ ಮೂರು ಉಪಾಧಿ ಕೆಲಸ ಮಾಡಿದ್ಮೇಲೆ ಜಾಗೃತಾವಸ್ಥೆ ಮುಗಿದ್ಮೇಲೆ ರಾತ್ರಿ ಮಲ್ಕೋತಿರಲ್ಲ, ಮಲ್ಕೊಂಡಾಗ ಇನ್ನ ಪೂರ್ತಿ ನಿದ್ದೆ ಹತ್ತಲಾರದ ಸ್ಥಿತಿ ಒಳಗ ಕನಸು ಕಾಣ್ತಿರಲ್ಲ, ಅಲ್ಲಿ ಸ್ಥೂಲ ಶರೀರ ಅನ್ನೋ ಉಪಾಧಿ ಕೆಲಸ ಮಾಡಲ್ಲ, ಒಂದ್ ಲೈಟ್ ಆಫ್ ಆಯ್ತು. ಸೂಕ್ಷ್ಮ ಶರೀರ ಕಾರಣ ಶರೀರ ಅನ್ನೋ ಎರಡೇ ಕೆಲಸ ಮಾಡ್ತಿರ್ತಾವ. ಆತ್ಮ ಒಂದೇ, ಎರಡು ಲೈಟಿನ ಮೇಲೆ ನಡೆದದಲ್ಲಿ ಅಷ್ಟೇ ಜಾಗ ಸ್ವಪ್ನಾವಸ್ಥೆ ಒಳಗೆ.
ಮುಂದೇನಾಯ್ತು, ಸುಷುಪ್ತ ಅವಸ್ಥೆ ಪೂರ್ತಿ ನಿದ್ದೆ ಎದ್ದಿದಾಗ ಆ ಸೂಕ್ಷ್ಮ ಶರೀರ ಅನ್ನೋ ಉಪಾಧಿ ಅದನ್ನು ಲೈಟ್ ಬಂದಾಯ್ತು. ಕೇವಲ ಕಾರಣ ಶರೀರ ಒಂದೇ ಉಪಾಧಿಲಿಂತ ಈ ದೇಹ ಬೆಳಗ್ಲಿಕ್ಕತ್ತದ. ಏನ್ ಪೂರ್ತಿ ನಿದ್ದೆ ಎತ್ತದಂದ್ರೆ ಏನ್ ಸತ್ತೋಗ್ಯದೇನ ಜೀವಂತದ ಒಳಗ ಬೆಳಗ್ಲಿಕ್ಕತ್ತು. ಸತ್ತೆಣಕ ಮಕ್ಕೊಂಡವನಿಗೆ ವ್ಯತ್ಯಾಸ ಆದ ಇಲ್ಲ? ಕೇವಲ ಆತ್ಮದ ವ್ಯವಹಾರ ಎದರಿಂದ ನಡೆದದ ಸುಷುಪ್ತಿ ಅವಸ್ಥೆ ಒಳಗೆ ಅಂತಂದ್ರೆ ಈ ಒಂದು ಉಪಾಧಿ. ಯಾವ ಉಪಾಧಿ ಅದು? ಕಾರಣ ಶರೀರ ಅನ್ನೋ ಉಪಾಧಿ, ಅಜ್ಞಾನದ ಉಪಾಧಿ. ಅದಕ್ಕೆ ಏನಾಗ್ತದ, ಅಜ್ಞಾನದೊಳಗೆ ಏನು ತಿಳಿಲಾರ್ದಂಗ ಆಗ್ತದಲ್ಲ, ಹಂಗ ನಿದ್ದೆ ಹತ್ತಿದಾಗ ನಿಮ್ಗೆ ಏನು ತಿಳಿಲಾರ್ದಂಗ ಆಗಿರ್ತದೆ. ಹಾಸಿಗೆ ಮೇಲೆ ಮಕ್ಕೊಂಡಿರೋ, ನೆಲದ ಮೇಲೆ ಮಕ್ಕೊಂಡಿರೋ, ಬಸ್ಸಿನಾಗ ಕೂತಿರೋ, ಗಾರ್ಡನ್ದಾಗ ಕೂತಿರೋ, ಪಾಟ್ ನಿದ್ದೆ ಬಂದದ, ಏನು ತಿಳಿಲಾರ್ದಂಗ ಆಗಂತ ಒಂದು ಉಪಾಧಿ ನಿಮ್ಮೊಳಗದ ಕಾರಣ ಶರೀರ. ಅಂತ ಕಾರಣ ಶರೀರದ ಅನುಭವ ಏನದ ಅಂತಂದ್ರೆ ಭಾರಿ ಶರೀರಕ್ಕೆ ಸುಖ ಕೊಡ್ತದ. ನಿದ್ದೆ ಮಾಡಿದ್ರೆ ಶರೀರಕ್ಕೆ ಸುಖ ಎಷ್ಟು ಮಿಂಚುತ್ತದ, ನಿದ್ದೆ ಮಾಡಿ ಅದಕ್ಕಂದ್ರೆ ಎಷ್ಟು ಚಂದ ಆಗ್ತದ. ಅಜ್ಞಾನದ ಸುಖ ಬೇಕಾದ ಶರೀರಕ್ಕೆ ಚಂದ ನಿದ್ದೆ ಆಗ್ಯದಂದ್ರೆ ಎಷ್ಟು ತಳ ತಳ ಹೊಳಿತಿರ್ತದ ಶರೀರ. ಅಲ್ಲಿ ಸೂಕ್ಷ್ಮ ಶರೀರದ ಕಾಟ ಇಲ್ಲ, ಸ್ಥೂಲ ಶರೀರದ ಕಾಟ ಇಲ್ಲ, ಕೇವಲ ಕಾರಣ ಶರೀರದೊಳಗೆ ಇರೋದ್ರಿಂದ ಏನಾಗ್ಬಿಡ್ತದ, ಆರಾಮ ಶರೀರ. ಮುಂದ ಯಾವ ಯಾವ ಉಪಾಧಿಗಳು ಯಾವಾಗ ಯಾವಾಗ ಕೆಲಸ ಮಾಡ್ತಾವ, ಜಾಗೃತ ಅವಸ್ಥೆ ಒಳಗ ಮೂರ್ ಲೈಟ್ ಹಾಕಿರ್ತಾರ, ಸ್ಥೂಲ ಸೂಕ್ಷ್ಮ ಕಾರಣ. ಸ್ವಪ್ನ ಅವಸ್ಥೆಗೆ ಹೋದ್ರೆ ಅಂತಂದ್ರೆ ಒಂದ್ ಲೈಟ್ ಆಫ್ ಮಾಡ್ತಾರ, ಸ್ಥೂಲ ಶರೀರ ಬಂದ್ ಆಗ್ತದ, ಸೂಕ್ಷ್ಮ ಮತ್ತು ಕಾರಣ ಎರಡೇ ಲೈಟ್ ಇರ್ತಾವ. ಮತ್ತ ಮುಂದ ಇನ್ನ ಒಂದು ಬಲ್ಬ್, ಸುಷುಪ್ತ ಅವಸ್ಥೆಯೊಳಗ ಕಾರಣ ಶರೀರ ಅನ್ನೋದು ಒಂದೇ ಬಲ್ಬ್ ಚಾಲು ಇರ್ತದ. ಮೂರು ಕಾಲದಲ್ಲಿ ಕರೆಂಟ್ ಬೇರೆ ಬೇರೆ ಇರ್ತಾವ, ಒಂದೇ ಕರೆಂಟ್ ಇರ್ತದ. ಮೂರು ಬಲ್ಬ್ ಹಚ್ಚಿದಾಗನು ಅದೇ ಕರೆಂಟ್, ಎರಡು ಬಲ್ಬ್ ಹಚ್ಚಿದಾಗ ಅದೇ ಕರೆಂಟ್, ಒಂದ್ ಬಲ್ಬ್ ಹಚ್ಚಿದಾಗನು ಅದೇ ಕರೆಂಟ್. ಏನಾರ ಕರೆಂಟ್ ಬೇರೆ ಬೇರೆ ಆಗ್ತಾವ ಏನ್ರಿ, ಬಲ್ಬ್ಗಳು ಚೇಂಜ್ ಆದಂಗ. ಮತ್ ಮುಂಜಾನೆ ಹೇಳಿದ್ರೆ ಮೂರು ಬಲ್ಬ್ ಚಾಲು, ಮೂರು ಬಲ್ಬ್ ಚಾಲು ಆದ್ಮೇಲೆ ನಿದ್ದೆ ಎತ್ತಿದ್ ಹೆಂಗ್ ಗೊತ್ತಾಯ್ತಪ್ಪ ಅಂತಂದ್ರ, ನಿಮ್ ಕಾರಣ ಶರೀರದೊಳಗ ಅನುಭವ ಆಗ್ಯದಲ್ಲ ಅದೇ ಹೇಳ್ತದ, ನಿದ್ದೆ ಚಲೋ ಆಯ್ತಪ್ಪ, ನಿದ್ದೆ ಚಲೋ ಆಗಿಲ್ಲ ಅಂತೇಳಿ. ಅದಕ್ಕೆ ದೃಷ್ಟಾಂತ ಕೊಟ್ರಲ್ಲ, ರಾಜ ಪ್ರಧಾನಿ ಅವ್ರ ಸೇವಕರು ಎಲ್ಲರೂ ಇದ್ದಾಗ್ನು ಆ ದೀಪ ಅವರೆಲ್ಲರಿಗೂ ಬೆಳಗ್ತಿತ್ತು, ಮತ್ತು ಆ ಗ್ರಹವನ್ನು ಬೆಳಗ್ತಿತ್ತು, ರಂಗಮಂದಿರವನ್ನು ಬೆಳಗ್ತಿತ್ತು. ಯಾವಾಗ ರಾಜ ಪ್ರಧಾನಿ ಅವ್ರ ಸೇವಕರು ಎಲ್ಲ ಹಾಡವರು ಬಾರಿಸವರು ಕುಣಿಯವರು ಎಲ್ಲರೂ ಹೋದ ಮೇಲೂ ಅದ ದೀಪ ಹಂಗೇ ಬೆಳಗ್ಲಿಕ್ಕತ್ತದ, ಆ ಶೂನ್ಯ ಗ್ರಹವನ್ನು ಬೆಳಗ್ತಾ ಇದೆ. ಹಂಗ ಈ ಕಾರಣ ಶರೀರದ ಮೂಲಕ ಆ ಕರೆಂಟ್ ಏನ್ ಮಾಡ್ತಿರ್ತದ, ಕೇವಲ ನಿಮ್ಮ ಶರೀರ ಒಂದನೇ ಬೆಳಗ್ತದ ಸುಷುಪ್ತ ಅವಸ್ಥೆ ಒಳಗ. ನಿದ್ರಾವಸ್ಥೆ ಒಳಗೆ ಏನ್ ಮಾಡ್ತದ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳನ್ನ ಬೆಳಗ್ತದ. ಮತ್ ಜಾಗೃತ ಅವಸ್ಥೆಗೆ ಹೋದ್ರಿ ಅಂತಂದ್ರ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಜೊತೆಗೆ ಕಣ್ಣು ಕಿವಿ ಮೂಗು ನಾಲಿಗೆಗಳನ್ನ ಬೆಳಗ್ತದ, ಕೈ ಕಾಲು ಬಾಯಿ ಗುದ ಗುಯ್ಯಗಳನ್ನ ಬೆಳಗ್ತದ. ಅವು ಬೆಳಗಿದ ಕೂಡ್ಲೇನೆ ಏನ್ ಮಾಡ್ತಾವ, ಅವು ಆಕ್ಟಿವ್ ಆಗಿ ಜಗತ್ತಿನಾಗ ಓಡಾಡ್ಬೇಕಂತವ, ಏನೋ ಕೆಲಸ ಮಾಡ್ಬೇಕಂತವ, ಏನೇನೋ ಪಂಚ ವಿಷಯಗಳನ್ನ ಅನುಭವಿಸ್ಬೇಕಂತವ. ಆಯ್ತು ಸಾಕು, ಬಹಳ ಹೈರಾಣ ಆಗಿರಿ, ಸಾಕು ಬರ್ರಿ ಮಲ್ಕೋರಿ ಅಂತೇಳಿ ಮತ್ತ ಐದು ಮಂದಿಗೆ ಮನಗಿಸ್ಬಿಡ್ತದ ರಾತ್ರಿ. ಸ್ವಲ್ಪ ಹೊತ್ತಾದ್ಮೇಲೆ ಐದಾದ್ಮೇಲೆ ಇನ್ನೊಂದ್ ಐದು ಮಕ್ಕೊತ್ತವ, ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದ್ ಐದು ಮಗೋಸು, ಹದಿನೈದು ಮಂದಿಗೆ ಮಕ್ಕೊಂಡ್ಮೇಲೆ ಕೇವಲ ಕಾರಣ ಶರೀರ ಒಂದೇ ಉಳಿತದ. ಅದು ಈ ಹುಟ್ಟಿದಾಗ ನಡೆದು ಸಾಯ ತನಕ ಅದು ಆರ್ಲಾರದ ಜ್ಯೋತಿ, ಅದು ಯಾವಾಗ್ಲೂ ಇರೋದೇ ಅದು ಕಾರಣ ಶರೀರ. ಅದೇನ್ ಬಂದ್ ಆಗಂಗಿಲ್ಲ, ಯಾವಾಗ ಬಂದ್ ಆಗ್ತದ ಅಂದ್ರೆ ಸದ್ಗುರುವಿನ ಉಪದೇಶ ಸಿಕ್ಕಾಗ ಕಾರಣ ಶರೀರ ನಾಶ ಆಗ್ತದೆ. ಅಜ್ಞಾನಕ್ಕ ಬ್ರಹ್ಮ ಜ್ಞಾನ ಸಿಕ್ಕಾಗ ಅದು ನಾಶ ಆಗ್ತದೆ. ಕಾರಣ ಶರೀರ ಬೇರೆ ಯಾವ್ದರಿಂದ ನಾಶ ಆಗಲ್ಲ, ಅದು ನಾಶ ಆಗೋದಕ್ಕೆ ಬಂದದ, ಅದು ನಾಶ ಆಗ್ಬೇಕು. ಗುರುವಿನ ಉಪದೇಶ ಹೊಂದಿ ಅದನ್ನ ನಾಶ ಮಾಡ್ಕೊಂಡ್ರಿ ಅಂತಂದ್ರ ಆ ಕಾರಣ ಶರೀರದ ಕಾರ್ಯವಾದ ಸೂಕ್ಷ್ಮ ಶರೀರ ನಾಶ ಆಗ್ತದ, ಅದಕ್ಕ ಪರತ ನಾಶ ಅಂತಾರ, ಅದಕ್ಕ ಜೀವನ್ಮುಕ್ತ ಸ್ಥಿತಿ ಅಂತಾರೆ.
ಕಾರಣ ಶರೀರ ಸೂಕ್ಷ್ಮ ಶರೀರ ಎರಡು ನಾಶ ಆದ್ಮೇಲೆ ಸ್ಥೂಲ ಶರೀರ ಸ್ವಯಂ ನಾಶ ಅದು ತಂತಾನೆ ನಾಶ ಆಗ್ತದೆ ಆಯುಷ್ಯ ತೀರಿದ್ಮೇಲೆ ಅದಕ್ಕ ಏನಂತಾರೆ ಸ್ವತಃ ನಾಶ ಅಂತಾರೆ ನೋಡು ಮೋಕ್ಷ ಹೇಳಿ ಚಂದ ಎಲ್ಲರೂ ಹೋಗಿ ಮೋಕ್ಷ ಅಂದ್ರೇನು ಆ ಸ್ಥಿತಿಗತಿ ಏನಿರ್ತದ ಅಂತ ಹೇಳಿ ಕೇಳ್ರಿ ಗಂಟೆಗಟ್ಲೆ ಹೇಳ್ತಾರ ದೊಡ್ಡ ದೊಡ್ಡ ಬುಕ್ ಬರ್ದಾರ ಅದು ಒಟ್ಟು ಬುಕ್ ಓದಿದ್ರು ಏನು ತಿಳಲ್ಲ ಅವ್ರು ಹೇಳಿದ್ ಇಡೀ ಆಯುಷ್ಯ ಕೇಳಿದ್ರು ಮೋಕ್ಷದ ಸುದ್ದಿ ಇಷ್ಟು ಸ್ಪಷ್ಟವಾಗಿ ತಿಳಿಯಂಗಿಲ್ಲ ನಿಮ್ಮ ನಾಲಿಗೆ ತುದಿ ಮೇಲೆ ಅದ ಮೋಕ್ಷಕ್ಕೆ ಸಂಬಂಧಪಟ್ಟ ವಿಷಯ ಮಾಹಿತಿ ಜೀವನ್ ಮುಕ್ತ ಸ್ಥಿತಿ ಅಂದ್ರೆ ಹೆಂಗಿರ್ತದ ಮೋಕ್ಷ ಅಂದ್ರೆ ಹೆಂಗಿರ್ತದ ನೋಡ್ರಿ ಎಲ್ಲ ಇವೆಲ್ಲ ಎಷ್ಟು ಸರಳ ಮಾಡಿಟ್ಟಾರ ಪೀತಾಂಬರ್ಜಿ ರಾತ್ರಿ ನಿಂತಿಗಣ್ಣ ಬಡದ್ ಎಬ್ಬಿಸಿದ್ರು ಆರಾಮ ಹೇಳ್ತೀರಿ ಹೆಂಗ ಅದ್ರ ದಾರೆ ನಡೆದಿರ್ಲಕ್ಕಿಲ್ಲ ಅದು ಅನುಭವಿಸಿರ್ಲಕ್ಕಿಲ್ಲ ಆ ವಿಷಯ ಅಂತೂ ಚಂದ ತಿಳ್ಕೊಂಡಿರಲ್ಲ ಅದ್ ತಿಳಿದ್ರೆ ಇಟ್ಟು ಖುಷಿ ಆಗ್ಲಕತ್ತದ ದಾರಿ ತಿಳಿದ್ರೆ ಇನ್ನೆಟ್ ಖುಷಿ ಆಗುತ್ತೆ ನಮ್ದೊಂದ್ ಪ್ರಶ್ನೆ ಇದೆ ನಂದೊಂದ್ ಪ್ರಶ್ನೆ ಇದೆ ಹೇಳ್ರಿ ಈಗ ಒಂದ್ ಕಷ್ಟ ಕೊಟ್ರೆ ಇನ್ನು ಇನ್ನು ಜಾಸ್ತಿ ಕಷ್ಟ ಕೊಡೋಪ ಅಂತ ದೇವ್ರನ್ ಕೇಳ್ಕೋಬೇಕಂತಾರ ಆದ್ರೆ ಅವ್ನ್ ಕರ್ತತ್ವ ಅಲ್ಲ ಭಕ್ತತ್ವ ಅಲ್ಲ ಅದೆಂಗ ನಮ್ ಬೈಕೇನ ಈಡೇರಿಸ್ತಾನ್ರಿ ಅಪ್ಪಾಜಿ ನೀವು ಕೇಳಿದ್ರು ಬರ್ತದ ಕೇಳಿದ್ರು ಬರ್ತದ ಅವ ಏನ್ ಕೊಡ್ಬೇಕು ಕೊಡ್ತಾನ ನೀನ್ ಒಂದ್ ಕಡೆ ಹೇಳ್ಯಾರ ನೋಡ್ರಿ ಯಾರಪ್ಪ ಯಾರಪ್ಪ ಅಂತಂದ್ರೆ ಅಹೋರಾತ್ರದವ ಹೇಳನ್ ಪಾಪ ಪುಣ್ಯಗೆ ಏನೋ ಒಂದ್ ಕೇಳಿದ್ರೆ ಕೊಡ್ತಾನೇನು ಕೇಳಿಲ್ಲ ಅಂದ್ರೆ ಕೊಡ್ತಾನೇನು ಕೇಳಿದ್ರೆ ಕೊಡೋದ ಹೆಂಗ ಕೇಳಾರ್ದೆ ಕೊಡೋದ ಹೆಂಗ ಅಂತಂದ್ರೆ ಕೇಳಲಾರ್ದೆ ನಿಮ್ಮ ಭೋಕ್ತೃತ್ವಗಳ ಕೊಡ್ತಾನೆ ಇರ್ತಾನೆ ಇನ್ನು ಕೆಲವೊಂದ್ ಕೇಳ್ತಿರಲ್ಲ ಕೇಳಿದಾಗ ಏನ್ ಮಾಡ್ತಾನಂತ ಓವರ್ ಡ್ರಾಫ್ಟ್ ಲೆಕ್ಕದ ಕೊಡ್ತಿರ್ತಾನ ಮುಂದೆ ಅದು ಏನ್ ಅನುಭವಿಸ್ತೀರಿ ಅದು ಮತ್ತೆ ನೀವು ವಾಪಸ್ ಕೊಡ್ಬೇಕು ಡ್ಯೂ ಡ್ಯೂ ನಾಗ ಬೀಳ್ತದ ನೀವು ಕೇಳಿದ್ದು ಡ್ಯೂ ಈಗ ಬ್ಯಾಂಕ್ನಾಗ ಏನ್ ಮಾಡ್ತಿರ್ತಾರ ನಿಮ್ ಬ್ಯಾಂಕಿನ ಬ್ಯಾಲೆನ್ಸ್ ಎಷ್ಟದ ಅಷ್ಟು ಕೊಡ್ತಾರ ಬ್ಯಾಂಕ್ನಾಗ ನಿಮ್ ದುಡ್ಡು ಎಷ್ಟದ ಅಷ್ಟು ಕೊಡ್ತಾರ ಇನ್ನು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಲೋನ್ ಮಾಡ್ತಿರಲ್ಲ ಬೇಡಿಸಿಕೊಂಡದ್ದು ಆ ಲೋನ್ ಏನದ ಮತ್ತೆ ರೀಫಂಡೇಬಲ್ ಅದು ಬಡ್ಡಿ ಸಮೇತ ಮತ್ತ ಒಂದ್ ದಿನ ಈ ಜಗತ್ತಿ ಒಳ್ಳೆ ಕೊಡೋದು ದೇವ್ರಿಗೆ ಏನು ಕೇಳ್ಬೇಡ ಅಂತಂದ್ರೇನು ಆ ದೇವರ ಋಣದಾಗ ಬೀಳಕ್ ಹೋಗ್ಬೇಡ್ರಿ ಅವ ಸಾಲ ಕೊಟ್ಟದ್ದು ಮತ್ತೆ ಯಾವ್ದರ ಮೂಲಕ ವಸೂಲಿ ಮಾಡ್ತಾನ ಏನದ ಅದ್ರೊಳಗ ಮೊದಲ್ ತೃಪ್ತ ಆಗಿರ್ರಿ ಸಾಕು ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟದ ಅಟ್ರಾಗ ನೀವ್ ಆರಾಮ್ ಇರ್ರಿ ಹೆಚ್ಚಿಗೆ ಬೇಡಿ ಜಗತ್ತಿನೊಳಗ ಭೋಗಕ್ಕ ನೀವು ಬಿದ್ರಿ ಅಂತಂದ್ರೆ ಅವ ಭೋಗ ಕೊಡ್ತಾನ ನೀವು ಬೇಡಿದ್ರೆ ಕೊಡ್ತಾನ ಸಾಲ ಕೊಡ್ಲಕ್ಕೆ ಕೂತಾನ ಅವನು ಬ್ಯಾಂಕಿನವ್ರು ಸಾಲ ಬೇಕೇನ್ ಬೇಕೇನ ಫೋನ್ ಮಾಡಿ ಮಾಡಿ ಕೇಳ್ತಿರ್ತಾರ ನೋಡ್ರಿ ನಾನು ICICI ಬ್ಯಾಂಕಿನವರು ನಮ್ ಮನೆಯವ್ರು ಯಾರು ಅಟ್ ಪ್ರೀತಿ ನಿಂತು ಮಾತಾಡ್ಸಲ್ಲ ಅಟ್ ಚಂದ ಮಾತಾಡಿಸ್ತಾಳಕ್ಕೆ ICICI ಬ್ಯಾಂಕಿನಕ್ಕೆ ಸಾಲ ಕೊಡುವಕ್ಕ ಬೇಕೇನ್ರಿ ಲೋನ್ ಬೇಕೇನ್ರಿ ಅದು ಬೇಕೇನ್ರಿ ಅಂತ ಕೇಳ್ತಾಳ ಏ ಹೌದಲ್ಲಮ್ಮ ಬೇಕ ತಾಯಿ ಲೋನ್ ಬೇಕಮ್ಮ ಕೊಡ್ಬೇಕಲ್ಲಮ್ಮ ಯಾವಾಗ ಕೊಡ್ತೇಮ್ಮ ಜಲ್ದಿ ಕೊಡಮ್ಮ ಆದ್ರೆ ರೀಫಂಡ್ ಕೇಳ್ಬೇಡಮ್ಮ ಮತ್ತ ವಾಪಸ್ ಕೊಡೋದ್ ಕೇಳ್ಬೇಡ ಏ ಹಂಗಂಗಾಗ್ತದ್ರಿ ಮತ್ ನಮ್ಮಲ್ಲಿ ನಿನ್ನ ಬಲ್ಲಿ ಅದ ನೀ ಕೊಡ್ತಿದ್ದಿ ನನ್ ಬಲ್ಲಿ ಒಳಗ್ ಕೊಡ್ಲಕ್ ಇಲ್ಲದಕ್ಕೆ ಸಾಲ ತೊಗೊಳಕತ್ತೀನಿ ಅದಕ್ಕೆ ನಾವ್ ಒಳಗ್ ಕೊಡಂಗಿಲ್ಲ ನೋಡು ಅಂತ ಆಯ್ತು ಬಿಡಿ ಸರ್ ಅಂತ ಕಟ್ ಮಾಡಿಬಿಡ್ತಾವ ನಾನ್ ರಿಫಂಡೇಬಲ್ ಲೋನ್ ಇದ್ರೆ ಕೊಡಮ್ಮ ಅಂತಂದ್ರೆ ICICI ಬ್ಯಾಂಕಿನ ಫೋನ್ಗಳ ಬಂದ್ ಆಗ್ಬಿಟ್ಟವ ತಮ್ಮ ಹೊಟ್ಟೆ ತಿಪ್ಪಲ್ಲಿ ಮಂದಿ ಬಿಟ್ಟು ಮಾಡ್ತಾರೆ ಕಳನನ್ ಮಕ್ಕಳು ಲೋನ್ ಬೇಕೇನೋ ಲೋನ್ ಬೇಕೇನೋ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚುತ್ತೆ ಅಷ್ಟೇ ಏನಾರ ಬೇಡಿದ್ರೆ ಸಿಗ್ತದ ಚಲೋದ ಸಿಗ್ತದ ಕೆಟ್ಟದ ಸಿಗ್ತದ ಓವರ್ ಡ್ರಾಫ್ಟ್ ಮತ್ತು ಹಳ್ಳಿ ಬಡ್ಡಿ ಸಮೇತ ಕೊಡ್ಬೇಕು ಅದೇನ್ ಪುಕ್ಷಟೆ ಅಲ್ಲ ಅದು ಬೇಡಿದ್ದು ಮುಂದಿನ ಜನ್ಮದಾಗ ಆದ್ರೂ ಬಂದು ಕೊಡ್ಲೇಬೇಕು ಅವರತ್ರ ಅಂತೇಳಿ ಬರ್ಲಕತ್ತ ಸ್ವಲ್ಪ ರೆಗ್ಯುಲರ್ ಆಗಿ ಕೇಳ್ರಿ ಅವನು ಪ್ರತಿಯೊಂದು ಮಾತಿನೊಳಗ ಒಂದೊಂದು ಜ್ಞಾನ ಅದಾವ ನಿಮಗ್ನು ಏನಾರ ಡೌಟ್ ಇತ್ತು ಅಂತಂದ್ರೆ ಇಂಥವು ಅವನಿಗೆ ಕೇಳ್ರಿ ಅವರ ಹತ್ರ ಅನುಭವದಿಂದ ಹೇಳ್ತಾನ ಬಹಳ ಶಾಣೆ ಅದ ನಾವು ಕುಡಿಯಾತ್ಮ ತಲೆ ಓಡಿಸ್ತಾನ ಬೈತಾನ ಒಂದ್ ಸ್ವಲ್ಪ ಹಂಗೆ ಬಯಸ್ಕೋಬೇಕು ಬಾ ಬೈತಾನ್ರಿ ಬಯಸ್ಕೋಬೇಕು ಮತ್ ಚಲೋದ ಬೇಕಾದ್ರೆ ಯಾವ್ದ ಏ ಮಾರ್ಗೆಟ್ಟವನೇ ನಾಚಿಕಿಲ್ಲೇನು ನಿನ್ನೆ ಕೇಳಕ್ ನೀ ನಾ ಕಾನೆ ಕುಂದಿನೇನು ನಾನು ಬೇರೆ ಕೆಲಸ ಇಲ್ಲ ಎಟ್ಟರೆ ಬೈ
ಸಾಯಿಸುವರಿ ಅವನ ಮೇಲೆ ಇಂಥ ಪ್ರಶ್ನೆಗಳಿಗೆ ಕೇಳ್ರಿ. ಯಾಕಂದ್ರ ನಾವು ಸುಮ್ ಶಿವಶಿವ ಅಂತ ನಮ್ಮ ಪಾಡಿಗೆ ನಾವು ಕೂತು ಏನೋ ತಿಳಿದ್ರಿ